ಇವತ್ತೀ ನಮ್ಮ ಪೋಸ್ಟ್ ಆಫೀಸ್ ಏನು ಹೊತ್ಕೊಂಡ್ ಬಂದೈತೆ ಗೊತ್ತಾ? ಏನು ಒಂದ್ ಹತ್ತು ಮಂಕಿ ಸಗಣಿ ಕಸ ಹೊತ್ಕೊಂಡ್ ಬಂದಿದ್ದಾತ? ನಿನ್ಗೆ ಯಾವಾಗ್ಲೂ ಕಸ ಕಟ್ಟಿದೆ ಚಿಂತೆ ನೋಡು. ಲೇ ಕಸಾನೆ ನಮ್ಮ ದೇಶದ ರಸ ಕಣ್ಲ. ಅಂದಂಗೆ ನಿನ್ ದೊಡ್ಡ ಮಗ ರಾಮಣ್ಣನ್ಗೆ ಒಂದ್ ರಿಜಿಸ್ಟರ್ ಪೋಸ್ಟ್ ಐತೆ, ಮನ್ಲೈತಾ ರಾಮಣ್ಣ? ರಾಮ ಒಸಿ ಕೆಲ್ಸ ಐತೆ ಅಂತ ಪಟ್ಟಕ್ ಹೋಗವನೆ.
ರಮಣ್ಣ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ಹೊಳೆಗೆ ಹಾಕಿದ್ರು ಅಳೆದು ಹಾಕಬೇಕು ಅಂತ ಹೇಳ್ತಾರೆ. ಇರಬಹುದು, ಆದರೆ ಧಾರಾಳ್ತನ ಇರೋರು ಇದನ್ನೆಲ್ಲ ನೋಡೋದೇ ಇಲ್ಲ. ನೋಡಬೇಕು ರಾಮಣ್ಣವರೇ, ನಿಮ್ಮ ಫ್ಯಾಮಿಲಿ ಲಾಯರ್ ಲಕ್ಷ್ಮಯ್ಯನವರು ಹೇಳಿದ ಹಾಗೆ ಅಳತೆ ತೂಕ ಲೆಕ್ಕ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಅದೆಲ್ಲ ವ್ಯಾಪಾರದಲ್ಲಿ, ಪ್ರೀತಿ ವಿಶ್ವಾಸದಲ್ಲಿ ಅದ್ಯಾವುದು ಬೇಡ ಬಿಡಿ. ನಮ್ಮ ಕೆಲಸ ಮುಗಿದ್ರೆ ನಾವಿನ್ ಬರ್ತೀವಿ. ಶೂರ್, ಇದರಲ್ಲಿ ಒಂದು ಸಿಗ್ನೇಚರ್ ಹಾಕಿದ್ರೆ ನಿಮ್ಮ ಕೆಲಸ ಮುಗಿದ ಹಾಗೆ. ಹಾ, ಬ್ಯಾಂಕ್ ಕೆಲಸ ಮುಗಿತಲ್ಲ, ಬನ್ನಿ ಮನೆಗೆ ಊಟಕ್ಕೆ ಹೋಗೋಣ. ಇವತ್ತು ಬೆಳಗ್ಗೆ ಹಬ್ಬಕ್ಕೆ ಬೇಕಾದ ಸಾಮಾನು ಮನೆಯವರಿಗೆಲ್ಲ ಹೊಸ ಬಟ್ಟೆ ತಗೋಬೇಕು. ನೆಕ್ಸ್ಟ್ ಟೈಮ್ ಬರ್ತೀನಲ್ಲ, ಆಗ ನಿಮ್ಮ ಮನೆಗೆ ಸೀದಾ ಊಟಕ್ಕೆ ಬಂದ್ಬಿಡ್ತೀನಿ. ಹಾ, ಮನೆಗೆ ಬಂದಮೇಲೆ ಒಂದೆರಡು ದಿನ ಸಂತೋಷವಾಗಿ ನಮ್ಮ ಜೊತೆಲಿ ಇದ್ದು ಆಮೇಲೆ ಊರಿಗೆ ಹೋಗ್ಬೇಕು. ಇಲ್ಲದೆ ಹೋದ್ರೆ ನಮ್ಮ ಸ್ನೇಹದ ಮೇಲೆ ಸ್ಪೆಷಲ್ ಕೇಸ್ ಹಾಕಿ ನೀವೆಲ್ಲ ಪರ್ಮನೆಂಟ್ ಠಿಕಾಣೆ ಹುಡುಕಿಬಿಡಬೇಕು. ಹಾಗೆ ಮಾಡ್ಬಿಡ್ತೀನಿ. ಹಾ, ಒಳ್ಳೆ ನಿರ್ಧಾರ. ಹಾಗಾದ್ರೆ ನೀವು ಈ ಕೇಸ್ ಅನ್ನು ಹಾಕ್ಲೇಬೇಕು, ಅದನ್ನ ಗೆಲ್ಲಲೇಬೇಕು. ಫೀಸ್ ಎಷ್ಟೇ ಆದರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಸೀರೆ ಬಲ್ ಚೆನ್ನಾಗೈತಲ್ವಾ? ಕ್ಯಾಂಪಿಗಿರೋ ನಿನ್ನ ಮುಖ್ಯ ಈ ಕ್ಯಾಂಪ್ ಸೀರೆ ಉಟ್ಕೊಂಡ್ರೆ ಜೇಡರ್ ಬಲೆ ಸಿನಿಮಾದಾಗಿರೋ ಜಯಂತಿ ಅಂತ ಕಾಣಿಸ್ತೀಯ. ಅಯ್ಯೋ, ಈ ಸೀರೆ ನಾನೇ ಇಟ್ಕೊಂತೀನ್ರಿ. ಇಟ್ಕೊಳಕ್ಕೆ ಅಲ್ಲ ಕಣೆ ತಂದ್ರದು, ಉಟ್ಕೊಳಕ್ಕೆ. ಸುಂದ್ರಿ, ಇಂತ ನೀನ್ ಬೈ ಉಟ್ಕೊಂಡ್ರೆ ಆ ನಂಜುಂಡಿ ಕಲ್ಯಾಣದಲ್ಲಿ ಮಾಡಿರೋ ಮಾಲಾಶಿ ತರ ಒಳ್ಳೆ ಮೊಳಗುಡು ಸಂಗ ಕಾಣಿಸ್ತಿ ಕಡೆ. ಸುಮ್ಕಿರಿ, ನಿಮ್ಮ ಅಣ್ಣಾದ್ಕೆ ಇಲ್ಲೇ ಅವ್ರೆ. ಸೀತಾ, ಈ ಸೀರೆ ನಿನ್ ಒಪ್ಪಕೇನ? ಅದಕ್ಕೆ ಅಣ್ಣ ನಿನ್ಗೆ ಇಷ್ಟವಾಗಿರೋ ಬಣ್ಣ ಸೀರೆನೆ ತಂದವನೆ. ಇದನ್ನ ಉಟ್ಕೊಂಡ್ರೆ ನೀನು ಅಣ್ಣ ಅತ್ತಿಗೆ ಸಿನಿಮಾದಾಗ ಮಾಡಿರೋ ಒಳ್ಳೆ ಭಾರತಿ ತರ ಕಾಣಿಸ್ತೀಯವ. ನಿನಗೋಸ್ಕರ ಈ ಇಂದಿರಾ ಗಾಂಧಿ ಸೀರೆ ತಂದಿವಿನಿ, ತಗೋ. ಒಳ್ಳೆ ಕೆಲಸ ಮಾಡ್ದೆ ಕಣಪ್ಪ. ಈ ತಾಯಿ ಸೀರೆ ಉಟ್ಕೋಬೇಕು ಅಂತ ಶಾನೆ ದಿವಸದಿಂದ ಆಸೆ ಇತ್ತು ಕಣ. ಗಂಗಾ, ಈ ಸೀರೆ ನೀವು ಉಟ್ಕೊಂಡ್ರೆ ಹೆಂಗ್ ಕಾಣ್ತೀಯ ಗೊತ್ತಾ? ವೀರಕೇಸರಿ ಸಿನಿಮಾದಾಗಿರೋ ಲೀಲಾ ಉತ್ತವ ಕಂಡಂಗ್ ಕಾಣ್ತೀಯ. ಅಪ್ಪ, ನಿಮ್ಗೆ ಈ ರೇಷ್ಮೆ ಬಟ್ಟೆ ತಕೊಳ್ಳಿ. ರೇಷ್ಮೆ? ನಿಮ್ ಮಗ ಈ ಬಟ್ಟೆ ಮೈ ಮೇಲೆ ಹಾಕೊಂಡ್ರೆ ಮೈಯೆಲ್ಲ ಕಡ್ತ ಬತ್ತದ ಕಣ್ಲ. ಇದನ್ನ ಹಾಕ್ಲ ತರಕೋದೆ? ಅಯ್ಯೋ ಅಯ್ಯೋ ಅಯ್ಯೋ, ನೀವು ಗಾಂಧಿ ಹೋಗ್ತರು ಅಂತ ಇಡೀ ಊರಿಗೆ ಗೊತ್ತದೆ. ಓ ಏನೋ, ಮಗ ಪಿರೂತಿಯಿಂದ ತಂದು ಕೊಟ್ಟವನೆ, ಸುಮ್ ಕಾಕೋಬಾರ್ದ. ಕೊಡ್ತಾ ಬಂದ್ರೆ ಬಿಚ್ ಬಿಸಾಕಿರಾಯ್ತು. ಬೈರಣ್ಣ ಬೈರಣ್ಣ, ಅಣ್ಣನ್ ಗೇಳಿ ಒಂದಪ್ಪ ಸಾಪಾರಿ ಡ್ರೆಸ್ ಹೊಲ್ಸ್ಕೋಬೇಕಂತ ಆಸೆ ಕಣೋ. ಏ ಬಿಡ್ತು ಅನ್ಲ, ಅದೆಲ್ಲ ಗೇನಾರದ ಪೊಲಿ ನನ್ ಮಕ್ಳಾಕ ಬಟ್ಟೆ ಕಣ್ಲ ಅದು. ಹಾ, ಸರಿಯಾಗಿ ಹೇಳ್ದೆ ಕಣೋ ಬೈರ. ಉಟ್ಕೊಂಡ್ರೆ ಉಡುಪಾಗಿ, ಹೊತ್ಕೊಂಡ್ರೆ ಹೊದಪಾಗು. ಈ ರೈತನ ಚಡ್ಡಿ ಪಂಚೆ ಮುಂದೆ ಯಾವ ಡ್ರೆಸ್ ಇಲ್ಲ. ಅಷ್ಟೇ ಅಲ್ಲ, ನಮ್ಮ ದೇಶನ ಸಾಕ್ತಾ ಇರೋ ಡ್ರೆಸ್ ಕಣ್ಲ ಇದು. ಮೊಮ್ಮಕ್ಳು ಮದುವೆ ವಯಸ್ಸಿಗೆ ಬಂದ್ರು ಒಂದ್ ನೋಡು ಒಳ್ಳೆ ಕುಲ್ ಇದ್ದಂಗವೇ. ಮ್ಯಾಕೆ ಸೊಪ್ಪಗ್ದಂಗೆ ಎಲೆ ಅಡಿಕೆ ಹೊಗೆ ಸೊಪ್ಪನ ಆಗಿದೆ ಹೋಗಿದ್ದಿದ್ರೆ ನಿನ್ನಲ್ಲೂ ನನ್ನಂಗೆ ಇಟ್ಟಿದ್ದು. ನಾಳೆ ಬೆಳಗ್ಗೆ ಫಸ್ಟ್ ಬಸ್ ಬರ್ತಾರೆ. ಅದೇ ನಾನು ಅಲ್ಲಿ ಹೋಗಿ. ಅರ್ಥವಾಯ್ತು ಬಿಡು, ಅರ್ಥವಾಯ್ತು. ಏನೋ ಏನೋ ನಿನ್ ಗೊತ್ತೋಗಿದ್ದು, ಮಾಮೂಲ ಊರಿಗೆ ಬಂದಾಗ ನಿಮ್ಮ ಅಕ್ಕನ ಊರಿಗೆ, ಐ ಮೀನ್ ನಮ್ಮ ಅತ್ತೆ ಊರಿಗೆ ಹೋಗೋ ಅಡ್ಡದಾರಿ ಬರೋವರೆಗೂ ನೀನ್ ಹೀಗೆ ಮುದ್ದು ಮುದ್ದಾಗ ಮಾತಾಡ್ತಾ ಇರ್ತೀಯ. ಆಮೇಲೆ ಇದ್ದಿದ್ದಾಗೆ ಲೋಕೇಶ ನಿನ್ ಮನೆ ರೆಡಿ, ನಾನ್ ಬಾಯಲ್ಲಿ ಒಂದು ಸುಟ್ಟಿನ ತಂಪು ಮಾಡ್ಕೊಂಡು ಕಾವೇರಿ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತೀಯ. ಆಮೇಲೆ ಐ ಚಿಕ್ಕಪ್ಪ, ಎಲ್ಲೋ ಇವಳ ಚಿಕ್ಕಪ್ಪ ನಿನ್ನ ಹಾಗೆ ನಿನಗೋಸ್ಕರ ನಿನ್ ಕಾವೇರಿ ಕಾಯ್ತಾ ಇದ್ದಾಳೆ ನೋಡಲಿ. ಕಾವೇರಿ
ಮಾವಾ ಯಾವಾಗ ಬಂದೆ ನೀನು ನನ್ನ ಕೋಗಿಲೆ ಹಾಡಕ್ಕೆ ಶುರು ಮಾಡಿದಾಗಲೇ ಬಂದೆ ಮಾವಾ ಈ ಹಾಡನ್ನ ನನಗಿಂತ ದೊಡ್ಡಮವನ ಬಾಯಲ್ ಕೇಳಬೇಕು ತುಂಬಾ ಚೆನ್ನಾಗಿ ಹಾಡ್ತಾರೆ ಗೊತ್ತಾ ಈ ಹಾಡನ್ನ ನನ್ನ ಪಿಸಿಎಚ್ ಕಾಲೇಜ್ ಅಲ್ಲಿ ರಾಜಸ್ವ ಕಾಡಣ ಅನ್ಕೊಂಡಿದ್ದೀನಿ ಓಹೋ ಕಣತೂರು ಶಿವಜನ ಮೊಮ್ಮಗಳಾದ ಈ ಕಾವೇರಿ ಕವಿತ್ರಿಯಾಗಿ ಗೋಲ್ಡ್ ಮೆಡಲ್ ತಗೊಳ್ಳೋಕಿನ ಮೊದಲು ಈ ಕೃಷ್ಣದೇವರಾಯನ ಹೃದಯ ಸಾಮ್ರಾಜ್ಯದ ಪಟ್ಟದ ರಾಣಿಯಾಗಿ ಇನ್ನು ಆಗಿಲ್ಲ ದೊಡ್ಡವರ ಆಶೀರ್ವಾದ ಒಂದಾಗ್ಲೇ ನಿನ್ನ ಕುತ್ತಿಗೆ 3 ಗಂಟೆ ಹಾಕಿ ಗೌರಿಯಾಗಿರ ನಿನ್ನ ಗಣೇಶನ ತಾಯಿ ಮಾಡ್ಬಿಡ್ತೀನಿ ಬಾಪ್ರಿಯೇ ಬೇಡ ಪ್ರಭು ಅಪ್ಪಿಕೋ ಪ್ರಿಯೇ ತಪ್ಪು ಪ್ರಭು ಪ್ಲೀಸ್ ಕೋಆಪರೇಟ್ ಮಾಡು ಪ್ರಿಯೇ ಮದುವೆ ಶಾಸ್ತ್ರ ಮುಗಿಲಿ ಪ್ರಭು ಹೋಗ್ಲಿ ಅಟ್ಲೀಸ್ಟ್ ಸಿಂಪಲ್ ಆಗಿ ಕಿಸ್ ಆದ್ರೂ ಕೊಡು ಪ್ರಿಯೇ ಓ ವೈ ನಾಟ್ ತೆಗೆದುಕೊಳ್ಳಿ ಪ್ರಭು ಬಡಿಲ ಗಾಡಿನ ಮಾವ ನನಗೆ ಯಾಕೋ ಭಯ ಆಗ್ತಾ ಇದೆ ನಮ್ಮಲ್ಲತ್ತೆ ಕಣ ಒಳ್ಳೇದಲ್ಲ ನಾವು ಅವಳ ಕಣ್ಣಿಗೆ ಬೀಳಬಾರ್ದಾಗಿತ್ತು ಇದ್ರೆ ಏನಂತೆ ನಾವಿಬ್ರು ಗಂಡ ಹೆಂಡತಿ ಆಗೋ ವಿಷಯ ಇಡೀ ಊರಿಗೆ ಗೊತ್ತಿದೆ ಅಂತದ್ರಲ್ಲಿ ನಮ್ಮ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಕೆಡಿಸ್ತೀನಿ ಕುಲಿ ಕೆಡಿಸ್ತೀನಿ ಗುಂಡಿ ಮಟ್ಟ ಮಾಡ್ತಿದ್ದೀನಿ ಕಣವ ಬೆಳಿಗ್ಗೆ ನಾನೇ ಮಟ್ಟ ಮಾಡಿದ್ನಲ್ಲ ಕೊಟ್ಟಿಗೆ ಗುಂಡಿನ ಅಯ್ಯೋ ನಿಮ್ಮ ಅವ್ವ ಬಂದ್ಲು ಬಿಡೋ ಮಹೇಶಣ್ಣ ಆಯ್ತು ಕೆಳಗಡೆ ಮಲಿಕಣ್ಣ ಅಣ್ಣ ಗಿಡ್ಡ ಅಂತ ಬೊಗಳದೆ ನಮ್ ಕೆಲ್ಸದೊಡ್ಗೆ ರಂಗಿ ಕುಗ್ದಂಗ್ ಕೇಳ್ತಿಲ್ವಾ ಇಬ್ರು ಸೇರ್ಕೊಂಡೆ ಮಟ್ಟ ಮಾಡ್ತಿರ್ಬೇಕು ಕೊಟ್ಟಿಗೆ ಗುಂಡಿನ ಇಬ್ರು ಸೇರ್ಕೊಂಡು ಮಟ್ಟ ಮಾಡ್ತಿದಾರ ಮಹೇಶ 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 ಮಾನ್ಗೆಟ್ಟವಳೆ ಕಸ ಮುಸ್ರ ತೊಳೆಯ ನೀನು ಬಣ್ಣ ಸೆರಗಾಸಿ ನನ್ನ ಕೈಗೆ ಮಮ್ಮಗನ್ ಕೊಡ್ಬೇಕು ಅಂತ ಇದ್ಯಾ ನಿನ್ನಲೇ ನಾಯಿ ಹಳ್ಸಿರೋ ತಂಗ್ಳು ಮುದ್ದೆ ತಿನ್ನೋದ್ ಬಿಟ್ಬಿಟ್ಟು ದೊಡ್ಡರಾಗಿ ಕೆಂಪಿಗಿರೋ ಬಿಸಿ ಮುದ್ದೆ ತಿನ್ನೋದ್ ಕಲೀಲ ಅದ ಏನ್ ಹೇಳ್ತಿದ್ಯೋ ಏನೋ ನೀ ಹೇಳೋದು ಒಂದು ನನ್ನ ತಲೆ ಒಳಕ್ಕೆ ಹೋಯ್ತಿಲ್ಲ ಅಯ್ಯೋ ಬೆದೆಗ್ ಬಂದಿರೋ ಗೂಳಿ ಗೂಟಾ ಕಿತ್ಕೊಂಡ್ ಗಲ್ಗಲ್ಲಿ ಸುತ್ತೋವಾಗ ಮೇವ್ರಂತ ನನ್ನ ಮಾತು ನಿನ್ ತಲೆಗೆ ಎಂಗ್ಲಾ ಹೋಯ್ತದೆ ಲೇ ತುಕಾಲಿ ನನ್ನ ಮಗನೇ ನಮ್ಮ ಅಣ್ಣನ ಮಗಳು ಕಾವೇರಿನ ನಿನ್ಗೆ ತನ್ನ ಮದುವೆ ಮಾಡ್ಬೇಕು ಅಂತ ಇದ್ದೀನಿ ಕಣ್ಲಾ ಕಾವೇರಿನ ಮಾವ ಆದಷ್ಟು ಬೇಗ ಈ ಮನೆ ಸೊಸೆ ಆಗೋ ವರ ಪ್ರಾಪ್ತಿರಸ್ತು ಚಂದ ಮಾಡಿಲ್ಲವ ಸೀತಾ ನೋಡ್ದ ನಮ್ ಕಾವೇರಿ ಸೌಂದರ್ಯನ ಬೇಲೂರಿನ ಶಿಲಾಬಾಲಿಕೆಗಳು ನಾಚ್ಕೋಬೇಕು ಅಂಗವಳೆ ಅದು ನಿಜಾನೇ ಬಿಡು ಕದರವ ಚೆಂದಾಗಿದ್ಯಾವ ಮಾತಾಡ್ರೆ ಬಾಯಲ್ಲಿ ಮುತ್ತುದೈತಲ್ಲೇ ನೋಡ್ದ ನಿನ್ ಚಿನ್ನದ ಗೊಂಬೆನ ಮಿಣಿ ಮಿಣಿ ಅಂತ ಮಿಂಚೋಗ್ ಬಂದವಳೆ ಈ ಮನೇನ ಆದ್ರೂ ರಾಮ ಕಾವೇರಿ ಯಾಕೋ ಬಡಕ್ಲಾದಂಗ್ ಕಾಣ್ತಾಳಲ್ಲ ಹಾಗಂತೀಯ ಹೌದು ಕಣಜಿ ನೀನ್ ಹೇಳ್ದಾಗೆ ಕಾವೇರಿ ಯಾಕೋ ತುಂಬಾ ವೀಕ್ ಆಗ್ಬಿಟ್ಟಿದಾಳೆ ಅದ ಇಲ್ ನೋಡು ಇಲ್ ನೋಡು ಇವಳ ದೆಸೆಯಿಂದ ನಮ್ ಚಿಕ್ಕಪ್ಪ ಹೇಗೆ ವೀಕ್ ಆಗ್ಬಿಟ್ಟಿದಾನೆ ಈಗ ಇವರಿಬ್ರು ದಪ್ಪ ಆಗ್ಬೇಕು ಅಂದ್ರೆ ಆದಷ್ಟು ಬೇಗ ಇವರ ಮದ್ವೆ ಮಾಡೋದೆ ಒಳ್ಳೇದು ಏನ್ ಹೇಳ್ತೀಯ ನಿನ್ ಮಗ ತುಂಬಾ ಮುಂದುವರಿತಾ ಇದ್ದಾನೆ ನನಗಿಂತ ಮುಂಚೆ ಇವನ್ ಮದ್ವೆ ಮಾಡು ಇಬ್ಬರು ಮದ್ವೆನು ಒಟ್ಟಿಗೆ ಒಂದೇ ಚಪ್ಪರದಾಗ ಮಾಡಿ ಮುಗಿಸ್ಬಿಡುವ ಬಿಡ್ರು ಕೃಷ್ಣ ನಿನ್ ಡಾಕ್ಟರ್ಗಿರಿ ಮುಗಿಯೋದ್ ಯಾವಾಗಪ್ಪ ಇನ್ನು ಮೂರ್ ತಿಂಗಳೈತೆ ಕಣವ ಹಂಗಾರೆ ಈ ಕಾಲಕ್ಕೆ ಮದುವೆ ಆಗಂಗ್ ಕಾಣಕ್ಕಿಲ್ಲ ರಾಮ ಕರ್ದಾಲ್ನ ನೀರ್ ಕುಡ್ದಂಗ್ ಕುಡ್ದು ಬೆಣ್ಣೆ ತುಪ್ಪದಕ್ ತೇಲಾಡಿ ಇಂಗ್ಲಿಷ್ನವ್ರ ಗುಂಡೇಟ್ಗೂ ಸಾಯ್ದೆ ಗುಂಡ್ ಕಲ್ಲಂಗಿರೋ ನಿಮ್ಮಪ್ಪ ಸತ್ಯಕ್ ಸಾಯಲ್ಲ ಕಣಪ್ಪ ಆದ್ರೆ ಒಂದೊಂದ್ ಕಿತ್ತ ನಂಗ್ ಬೀಳೋಕ್ ಅನ್ಸ್ಕೊಂಡ್ ನೋಡಿದ್ರೆ ಈ ಜೀವ ಉಳಿಯಕ್ಕಿಲ್ಲ ಅನ್ನಿಸ್ತದೆ ಮಗನೇ ಯಾವತ್ತುಲ್ದೆ ಇವತ್ ಯಾಕವ ಹಿಂಗ್ ಮಾತಾಡ್ತಾ ಇದೀಯಾ ಜೀವಕ್ಕೇನಾದ್ರೂ ಆದಾತು ಅಂತೆ ಮಗನೇ ಏ ಬಿಡ್ತು ಅನ್ನು
ನನ್ನ ಮಗ ರಾಮ ನೆಟ್ಟಿರೋ ತೆಂಗಿನ ಮರದ ಬುಡ ಅಲಗಾಡೋವರೆಗೂ ಬದುಕಿರ್ತೀಯ ಕಣೆ. ಕಣ್ಣ, ನಿನಗಿಂತಲೂ ಮೊದಲು ಸಾಯೋದು ನಾನು. ಅಪ್ಪ, ಏನಪ್ಪ ಇದು? ವರ್ಷಕ್ಕೊಂದ್ಸಲ ನಡೆಯೋ ಹಬ್ಬ ಇಟ್ಕೊಂಡು ನೀವಿಬ್ರು ಹೀಗ ಮಾತಾಡೋದು? ಹಂಗೇನಾರ ಹೆಚ್ಚು ಕಡಿಮೆ ಆದ್ರೆ ಅಷ್ಟು ಸುಖಕ್ಕೆ ನಾವು ಬಿಟ್ಕೊಟ್ಬಿಡ್ತೀವ? ನಿಮಗೋಸ್ಕರ ನಮ್ಮ ಆಯಸ್ಸು ಆಸ್ತಿನೆಲ್ಲ ದಾರಿ ಏರಿತೀವಿ. ನನ್ನ ಅರ್ಥ ಮಾಡಿಕೊಳ್ಳೋ, ಬೇರ್ ಬತ್ತಿ ಮುರಿದು ಬೀಳ್ತಾ ಇರೋ ಮುದಿ ಮರ ಕಂಡ್ರಪ್ಪ ನಾನು. ನನ್ನ ಸಂತ ನಿಮ್ಗೆ ಹೆಂಗ್ ಗೊತ್ತಾಗಬೇಕು? ಕಾವೇರಿ ಮದುವೆನ ನನ್ನ ಕಣ್ಣು ಮುಂದೆನೆ ನೋಡ್ಬೇಕು ಅಂತ ನನ್ನ ಆಸೆ ಕಂಡ್ರು. ನೀನ್ ಅನ್ಕೊಂಡಾಗ ನಿನ್ಗೇನು ಆಗಕ್ಕಿಲ್ಲ ಕಣವ. ನೋಡು, ಮೊಮ್ಮಕ್ಕಳು, ಮರಿಮಕ್ಳು, ಪುರಿ ಮಕ್ಳು ಇವ್ರನ್ನೆಲ್ಲ ನೀನ್ ನೋಡೇ ನೋಡ್ತೀಯ ಆ ನಂಬಿಕೆ ನನಗಿದೆ. ನಿನ್ ಆಸೆ ನಾನ್ ಪೂರೈಸ್ತೀನಿ. ಇವಳು ನನ್ನ ಹಳೆ ಫ್ರೆಂಡು ದೇವನಹಳ್ಳಿ ಮಲ್ಲಮ್ಮ. ನಿಮ್ ಕಚ್ಚೆ ಪಂಚೆ ಆನೆಗಳು ಅವಳೆಯ ಹೆಣ್ಣು ನೋಡಕ್ತಾನೆ ಹೋಯ್ತಿರೋದು? ಇಲ್ಲ, ಗಂಡ್ ನೋಡಕೊಂಡವಳೆ. ನೀವು ಹಸಿ ಸುಮ್ಕಿರ್ತೀಯ? ಅವೋ, ಆ ರಾಮಣ್ಣ ಏನಾದ್ರು ನಿನ್ ಮಾತಿಗೆ ಬೆಲೆ ಕೊಡದಿದ್ರೆ ಏನ್ ಮಾಡ್ತೀನಿ ಅಂತ ಕೇಳ್ತಿದ್ಯಾ? ಓ, ಹಟ್ಟಕ್ಕೇರಿರ ನನ್ ಮಕ್ಕಳನ್ನ ಸತ್ತಿಲ್ದಂಗೆ ಚಟ್ಟಕ್ಕೆ ಏರ್ಸ್ಬಿಡ್ತೀನಿ. ಹಂಗಾರೆ ಇವತ್ತು ಆ ಶಿವಜ್ಜ ಮನೆಗೆ ಗ್ಯಾರಂಟಿ ಸಿಡ್ಲು ಹೊಡಿತದೆ ಅಂತೀರಾ? ಅನುಮಾನನೇ ಇಲ್ಲ. ಅವಳು ಉರಿಯೋ ಮುಖ ನೋಡಿದ್ರೆ ಹಂಗೆ ಕಾಣ್ತದೆ ಕಣ್ಣ. ಇವತ್ತಿನ ಹಬ್ಬದ ಊಟನ ಅವಳು ಕಾಗೆ ತಿನ್ನು ಪಿಂಡ ಮಾಡಾಕ್ಬಿಡ್ತಾಳೆ. ಸೀತಾ, ಒಂದ್ ನಿಮಿಷ. ಮಲವ, ಸದ್ಯ ಈ ವರ್ಷನಾದ್ರೂ ಎಲ್ಲರೂ ಹಬ್ಬಕ್ಕೆ ಬಂದ್ರಲ್ಲ, ಬನ್ನಿ ಕೈಕಾಲ್ ತೊಳ್ಕೊಳ್ಳಿ, ಊಟ ಮಾಡೋಣ. ನಿನ್ ಮನೇಲಿ ತಿಂದು ತೇಗಿ ಚಕ್ಕಂದಾಡಕ್ ಬಂದಿಲ್ಲ ರಾಮಣ್ಣ. ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಣ್ಣನ್ ಮಾತನ್ನ ಒಳಸ್ಕೊಳಕ್ ಬಂದಿವ್ನಿ. ನೋಡು, ನೀನೊಬ್ಬ ಮಾನಸ್ಥ, ಮುಖ್ಯಸ್ಥ, ಪಂಚಾಯತಸ್ಥ ಅಂತ ಬೆಲೆ ಕೊಟ್ ಮಾತಾಡ್ತೀನಿ. ಕಾವೇರಿ ಅವ್ವ ಭಾಗ್ಯ ನಿನ್ ತಂಗಿ ಆದ್ರೆ ನಾನು ಅವಳು ಗಂಡನ್ ಸ್ವಂತ ತಂಗಿ. ತವ್ರ ಮನೆ ಕಂಡ್ರೆ ಅವಳಿಗೆ ಎಷ್ಟು ಆಸೆ ಹಕ್ಕೈತು, ನನ್ ತವ್ರ ಮನೆ ಕಂಡ್ರೆ ನನಗೂ ಅಷ್ಟೇ ಆಸೆ ಹಕ್ಕೈತೆ. ನಿನ್ ತಂಗಿಗೆ ಬೆಂಗಾವಲಾಗಿ ನಾಲ್ಕು ಜನ ಅಣ್ಣ ತಂಬಿರು, ಜೊತೆಗೆ ಅಪ್ಪ ಅವ್ವ ಎಲ್ಲ ಇದ್ದೀರಾ. ಆದ್ರೆ ನನಗೆ ರಾಚಾರಕ್ಕೆ ಎಲ್ರೂ ನುಂಗ್ಕೊಂಡು ರಕ್ತ ಸಂಬಂಧ ಕಳ್ಕೊಂಡು ಈಗ ಎತ್ತಂಗಡಿ ಆಗ್ತೀರಾ? ನನ್ನ ತವ್ರ ಮನೆ ಸಂಬಂಧನ ಉಳಿಸ್ಕೊಳ್ಳೇಬೇಕಂದ್ ಮಟ್ಟಕ್ಕೆ ಬಂದೈತಿ. ಕಾವೇರಿ ನನ್ ಸೊಸೆ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೋಗವ ಅಂತ ಬಂದೀನಿ. ಮಲ್ಲವ್ವ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ತಿಳ್ಕೊಬೇಡ. ಕಾವೇರಿನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅವಳ ನಾಮಕರಣ ದಿನಾನೇ ನಾವೆಲ್ಲ ತೀರ್ಮಾನ ತಗೊಂಡಿದ್ವಿ. ನೀವು ನಾಮಕರಣ ದಿನ ತೀರ್ಮಾನ ತಗೊಂಡಿದ್ರೆ ನಾನು ನಮ್ಮಣ್ಣ ಬಾಗಿನ ಈ ಮನೆಗೆ ಬಾಣಂತಾನೆ ಕಳಿಸೋ ದಿನಾನೇ ತೀರ್ಮಾನ ತಗೊಂಡಿದ್ವಿ. ಹೆಣ್ಣುಟ್ಟಿದ್ರೆ ಈ ಮಲ್ಲಮ್ಮನ ಸೊಸೆನೇ ಆಗ್ಬೇಕು ಅಂತ. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ ಕಂಡಿವಳು. ಯಾಕೆ ಹಿಂಗ್ ಬೌ ಬೌ ಅಂತ ಬೊಗಳ್ತಾ ಇದೆಯಾ ಸುಳ್ಳ? ನಿಜ ಏನು ಅಂತ ಹೇಳ್ಸವ ಅಂದ್ರೆ ನಮ್ಮ ಅಣ್ಣ ಸತ್ತು ಸುಡ್ಗಾ ಸೇರೋನೆ, ಬದುಕಿದ್ದೆ ದರ್ಗುಟ್ಕೊಂಡು ಎರ್ಕೊಂಬಂದು ನಿಜ ಹೇಳ್ತಿದ್ದೆ. ಅಯ್ಯೋ ಅಯ್ಯೋ, ತಾಟಿಗಿತ್ತಿ ನಿನ್ನ ಮಾತನ್ನ ಯಾವನೇ ನಂಬುತ್ತಾನೆ? ಅವ ಸ್ವಲ್ಪ ಸ್ವಲ್ಪ ಸುಮ್ಕಿರವ. ಮಲವ, ಮದುವೆ ಅನ್ನೋದು ದಸರಾದಲ್ಲಿ ಕೂರಿಸೋ ಗೊಂಬೆಗಳ ಮೇಳ ಅಲ್ಲ. ಅಷ್ಟಕ್ಕೂ ನಮ್ಮ ಕೃಷ್ಣನ ಕಾವೇರಿ ಮೆಚ್ಕೊಂಡಿದ್ದಾಳೆ. ಅಷ್ಟೇ ತಾನೆ, ಕೊಟ್ಕೊಂಡಿಲ್ವಲ್ಲ. ಅಯ್ಯ, ನಾನು ಒಪ್ಪಿದ್ರೆ ಈಗ ಕಟ್ಕೋತಾಳೆ ಕಣೆ. ಅಯ್ಯ, ಅಷ್ಟಕ್ಕೂ ನಾನು ಬಿಟ್ಕೊಡ್ಬೇಕಲ್ಲ. ಲೇ ಮಲ್ಲವ್ವ, ನಿನ್ನ ಹಬ್ಬಕ್ಕೆ ಬಂದಿದ್ಯಾ ಇಲ್ಲ ಮನೇಲಿ ಗಬ್ಬೆಬ್ಸಕ್ ಬಂದಿದ್ಯಾ? ಗಬ್ಬೆಬ್ಸಕ್ ಬಂದಿರೋದು ನಾನಲ್ಲ, ನೀನು, ನಿನ್ ಹೆಂಡತಿ, ನಿನ್ ಮಕ್ಳು. ಕಾವೇರಿ ನನ್ ಸೊಸೆ ಮಾಡ್ಕೊಂಡು ನನ್ ವಂಶದ ಗೆಡ್ಡೆನ ಬೆಳೆಸ್ಬೇಕು ಅಂತ ಬಂದಿರೋಳು ನಾನು. ಆದ್ರೆ ಆದ್ರೆ ನಿನ್ ಮಗಳು ಕಾವೇರಿನ ತನ್ ತಮ್ಮನಿಗೆ ಕೊಟ್ಟು ನಮ್ಮಣ್ಣನ ಆಸ್ತಿನೆಲ್ಲ ಅವನ ಹೆಸರಿಗೆ ಬರ್ಸಿ ನನ್ ತವ್ರ ಮನೆ ಗೆಡ್ಡೆನ ನಿನ್ ಮನೆ ಬುಡ್ದಲ್ಲಿ ನೆಟ್ಟು ನಮ್ಮನ್ನೆಲ್ಲ ಚೌರ ಮಾಡಕೊಂಡವಳೆ. ಮಲ್ಲವ್ವ, ನಾಲ್ಗೇನ ಸ್ವಲ್ಪ ಬಿಗಿಡಿದ್ ಮಾತಾಡು. ಕಂಡವ್ರ ಆಸ್ತಿಗೆ ಆಸೆ ಪಡೋಷ್ಟು ಗತ್ಕೆಟ್ಟವರಲ್ಲ ನಾವು. ನಮ್ಮಪ್ಪ ನಾಲ್ಕ್ ಮಕ್ಕಳಿಗೂ ನಾಲ್ಕು ದಿಕ್ಕನಾಗೆ ಬೇಕಾದಂಗ ಆಸ್ತಿ ಮಾಡಿ ಮಡ್ಗವನೆ. ನಮ್ ರಾಮಣ್ಣ ಅದನ್ನ ಎರಡರಷ್ಟು ಮಾಡಿ ಮಡ್ಗವನೆ. ಅಷ್ಟ ಸಾಲದು ಅಂತ ಈಗ ಮೂರನೇ ತಮ್ಮ ಚೋ ಬಿಟ್ಟಿದ್ದೀನಿ ನಾ ಮೂರಷ್ಟು ಮಾಡ್ಕೊಳಕ್ಕೆ. ಏನ್ ಸುಮ್ಮನೀರ? ನೋಡೆ, ನೀನೆಷ್ಟು ಬಡ್ಕೊಂಡ್ರು ಅಷ್ಟೇ, ಈ ಮನೇಲಿ ನಿಂದೇನು ನಡೆಯಲ್ಲ. ಇಷ್ಟಕ್ಕೂ ನನ್ ಗಂಡನ ಆಸ್ತಿ ನಾನೇನಾದ್ರೂ ಮಾಡ್ಕೋತೀನಿ, ಅದನ್ನ ಕೇಳಕ್ ನೀನ್ಯಾರೆ? ಕೊಟ್ಟಿ ಹೆಣ್ಣು ಕುಲುಕ್ ಹೊರಗೆ ಅಂದಾಗೆ ನಿನ್ನ ಅಧಿಕಾರ ಏನಿದ್ರು ನಿನ್ ಗಂಡನ ಮನೇಲಿ ಚಲಾಯಿಸ್ಕೋ. ಪಾಕ್ಯ ಎಪ್ಪ ಹಾಕಿ ಕಡ್ದಾಗ್ಲೇ ಗೊತ್ತಾಗದು ಹಾಲಲ್ಲಿ ತುಪ್ಪ ಐತಿ ಅಂತ. ಭದ್ರವಾದ ಬೇಲಿ ಕಾವಲಲ್ಲಿ ಬೆಳೆದಿರೋ ಈ ನಿನ್ ಹೊಲದ ಬೆಳೆನ ಕೊಯ್ಲಾದ್ಮೇಲೆ ನನ್ ಕಣದಲ್ಲಿ ಬಡ್ದು ನನ್ ಗುಡಾಡನೆ ಸೇರೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಮಲ್ಲಮ್ಮನೆ ಅಲ್ಲ, ನೋಡ್ತಾ ಇಲ್ಲ ಈ ಮಲ್ಲಮ್ಮನ್ ಪವಾಡನ.
ಮಾಡ್ಲಿಂಗ. ನೋಡು ಮಲ್ಲವ್ವ, ನನ್ನ ನಿನ್ನ ಪ್ರಾಯದ ಕಾಲದಲ್ಲಿ ಒಂದ್ ಹೆಣ್ಣು ಹುಡುಕ್ಬೇಕಾಗಿದ್ರೆ 16 ಜೊತೆ ಎಕ್ಕಡ ಹಾರ್ಕಬೇಕಾಗಿತ್ತು, ನಾವೇ ಖರ್ಚಿಟ್ಟು ಮದ್ವೆ ಮಾಡ್ಬೇಕಾಗಿತ್ತು. ಆದ್ರೆ ಈ ಹೈಬ್ರಿಡ್ ಕಾಲದಲ್ಲಿ ಹಂಗಲ್ಲ, ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಸಾಕು, ಕೈ ಮುಗಿದು ಕಾಲು ಹಿಡ್ಕೊಂಡು ನೋಟಿನ ಕಟ್ನ ಕೊಟ್ಟು ಅವರೇ ಖರ್ಚು ಹಾಕಿ ಮದ್ವೆ ಮಾಡಿ ಕಳ್ಸ್ಕೊಡ್ತಾರೆ. ಅಂತ ಅದ್ರಲ್ಲಿ ನೀನು ಹೋಗಿ ಹೋಗಿ ಕಾವೇರಿನ ಯಾಕೆ ನಾನ್ ಸೊಸೆ ಮಾಡ್ಕೋಬೇಕು ಅಂತ್ಯ? ನಾಗಪ್ಪ, ಹಸ ಹೋರ್ಗರ ಹಾಕಕ್ಕು ಎಮ್ಮೆ ಕೋಣಗರ ಹಾಕಕ್ಕು ಬೋ ವ್ಯತ್ಯಾಸ ಐತೆ. ನನ್ನ ಮಗನ್ಗೆ ಯಾರು ಎಷ್ಟೇ ವರದಕ್ಷಿಣೆ ಕೊಟ್ರು, ನಮ್ಮ ಅಣ್ಣನ ಮನೆ ಆಸ್ತಿ ಮುಂದೆ ಎಲ್ಲ ಸೊನ್ನೆ ನಾಗಪ್ಪ, ಸೊನ್ನೆ. ನಾಯ್ ನನ್ನ ಮಗ ಸೀರೆ ಸೆರೆಕಂಡ್ರೆ ಸಾಕು, ಮೂಸಿ ನುಸುಕೊಳಕ್ ನೋಡ್ತಾನ್ ನೋಡು. ಯಶೋದ ಅಪ್ಪ, ಎಲ್ಲಿಗ್ ಹೋಗಿದ್ಯವ? ಮಾರವನ್ ಗುಡಿಗ್ ಹೋಗಿದ್ನಪ್ಪ. ಬುದ್ಧಿ ಆಯ್ತಾ ನಿಂಗೆ? ನಮ್ಮ ಪಾಲನ ನಿಜವಾದ ಮಾರಮ್ಮ ಇಲ್ಲೇ ಇರುವಾಗ ನೀನ ಮಣ್ಣು ಬಂದಾಗ ಅಡ್ ಬಿದ್ಯಾ? ನಿನ್ನ ಪಾಲ್ಗೂ ನಿಜವಾದ ದೇವತೆ ಇವಳೇ ಕಣವ್ವ. ಅಡ್ಬಿಡವ ಅಡ್ಬಿಡು. ಯಾಕೋ ಕಾವೇರಿ ಮದ್ವೆ ನನ್ ಜೊತೆ ಆಗನ್ ಕಾಣಕ್ಕಿಲ್ಲ, ಅದಕ್ಕೆ ಅವಳಿಗಿಂತ ಇವಳೇ ನನಗ್ ಪರವಾಗಿಲ್ಲ ಅನ್ನಿಸ್ತದೆ. ತಿರ್ಗೋಕಿ ನನ್ ಮಗನೇ, ಸಿಗರೆಟ್ ಸೇದ್ಲ ಅಂದ್ರೆ ಮೋಟ್ಬೇಡಿ, ಇಲ್ಲ ತೆವಳ್ಜಿಸ್ಕತೀನಿ ಅಂತ್ಯ. ನೋಡು ಚೀತಿ ಊಟ ಕಾಸೆ ಪಡ್ದೆ ಹಪ್ತೂಟ ಮಾಡೋವರೆಗೂ ಒಸಿ. ನಾಗಪ್ಪ, ಆ ಕೋಣೆ ಮನೆ ಖಾಲಿ ಆಯ್ತಾ? ನಿಮ್ಮಂತ ಗೇಸ್ಟ್ ಗಳು ಆಗಾಗ್ಗೆ ಬತ್ತಿರ್ತೀರಿ ಅಂತ ಅದನ್ನಂಗೆ ಖಾಲಿ ಮಾಡ್ಗಿದ್ದೀನಿ. ಹಂಗಾರ್ ನಡಿ, ನೀನ ತೋಸಿ ವಿಷಯ ಮಾತಾಡೋದೈತೆ. ಹಂಗ ಬಂದ್ಬಿಡು. ಮಲ್ಲವ್ವ, ನೀನ್ ಹೇಳಿದ್ ಹೆಂಗಾಯ್ತು ಅಂದ್ರೆ ಎಮ್ಮೆ ಎಣ್ಗಾರ ಈದು ಹೊಸ ಓರ್ಗೆರಾನೆ ಹಾಕ್ದಂಗಾಯ್ತು. ದಶರಥ ಮಹಾರಾಜನ ಸಂಸಾರದಂಗಿರೋ ಆ ನನ್ನ ಶತ್ರು ಮನೇನ ಧ್ವಂಸ ಮಾಡಕ್ಕೆ ನಾನೇ ಬಿಲ್ಲು ನೀನೇ ಬಾಣ. ಮನುಷ್ಯ ಜೀವನದಲ್ಲಿ ತಲೆ ಎತ್ತಿ ಬದುಕಬೇಕಾದ್ರೆ ಯಾವಾಗಲೂ ಶತ್ರುನ ಎದುರುಗಡೆ ಇಟ್ಕೊಂಡು ಬದುಕಬೇಕು. ಯಾಕೆ ಗೊತ್ತಾ? ಅವನು ನಮ್ಮ ಏಳಿಗೆನ ನೋಡಿ ಹೊಟ್ಟೆ ಕಿಚ್ಚಿ ಪಟ್ಟು ಕೊಡೋ ತೊಂದರೆಯಿಂದ ಅವನ್ನ ಎದುರಿಸೋ ಶಕ್ತಿ ಛಲ ನಮಗೆ ಬರುತ್ತೆ. ಈ ಒಂದು ಬೆಳವಣಿಗೆನ ನೋಡಿದ ಮೇಲೆ ಶತ್ರು ಯಾರೇ ಆಗಿದ್ರು ಸರಿ, ತನಗ್ ತಾನೇ ದೂರ ಹೋಗೋದಕ್ಕೆ ನೋಡ್ತಾನೆ, ಇಲ್ಲ ಮಿತ್ರನ ಬದುಕ ಪ್ರಯತ್ನ ಪಡ್ತಾನೆ. ಗೊತ್ತಾಯ್ತಾ? ಯುವರ್ ರೈಟ್. ನೋಡಿ, ನೀವು ಯಾವುದೇ ವಿಷಯಕ್ಕೂ ತಲೆ ಕೆಡಿಸ್ಕೋಬೇಡಿ. ದೇವ್ರು ಒಳ್ಳೇದು ಮಾಡಲಿ. ಬರೋಣ ಕೆಂಪಣ್ಣ, ಇವ್ರನ್ನ ಬಿಟ್ಬಿಟ್ಟು ಬರೋಣ. ಸರಿ. ಇಷ್ಟು ವರ್ಷ ವಿಷ ಕುಡಿದ್ರು ನಿಷ ಏರಿರ್ಲಿಲ್ಲ ಕಂಡ, ಈಗ ಏರ್ತಾ ಐತೆ, ಬರ್ತಾ ಐತೆ, ಸಂತೋಷ ಆಗ್ತಾ ಐತೆ. ಜೊತೆಗೆ ನನ್ನ ಪರಮ ವೈರಿ ರಾಮ ನನಗೆ ಮಾಡಿರೋ ಅನ್ಯಾಯದ ನೆನಪು ತರ್ತಾ ಐತೆ. ಹನುಮ, 10 ವರ್ಷದ ಹಿಂದೆ ನನ್ನ ಸುಪರ್ನಲ್ಲಿದ್ದ ದರಖಾಸ್ತ ಜಮೀನ ನಿಮ್ಮ ಸ್ವಾಧೀನಕ್ಕೆ ತಗೊಳಕ್ಕೆ ಕೋರ್ಟ್ ಆರ್ಡರ್ ಇದೆ, ಬೆಂಬಲಕ್ ನಾನಿದ್ದೀನಿ. ಇನ್ನು ಯಾಕೆ ಹೆದರ್ಕೊಂಡು ನಿಂತಿದ್ದೀರಾ? ಹತ್ತಿ ಮರನ ಕೆಡವೆ ಕಾಯ್ನ ನಡಿಯಾಯಿರ ನಡಿಯೋಣ. ಯಾರಪ್ಪನ ಮನೆ ತೋಟ ಅಂತ ಕಾಯಿ ಕೆಡುತ್ತಿರ್ಲ? ಅವ್ರ ಅಪ್ಪನ ಮನೆ ತೋಟ ಅಂತ ಕಾಯಿ ಕೆಡುತ್ತಾರೆ, ಅದೇನ್ ಕೆಡುತ್ತಾರಲ್ಲ, ಮರ ಹತ್ತಿ ಕೆಡುತ್ತಾರೆ. ಏ ರಾಮ, ಈ ಹುಟ್ಕಲ್ ನಾಗಪ್ಪನಿಗೆ ಸವಾಲ್ ಆಗ್ತಾ ಇದೆಯಲ್ಲ. ಈ ನಟ್ಕಲ್ ಶಿವಜ್ಜನ ಮಗ ರಾಮ ನಿನ್ನ ಮೇಲೆ ಏನು? ಅನ್ಯಾಯ ಮಾಡೋರ್ ಯಾರೇ ಆಗಿದ್ರು ಸರಿ ಅವ್ರ ಮೇಲೆ ಸವಾಲ್ ಹಾಕಿ ಹಾಕ್ತಾನೆ, ನ್ಯಾಯ ಇರೋ ಕಡೆ ಸಪೋರ್ಟ್ ಮಾಡೇ ಮಾಡ್ತಾನೆ. ಹಂಗಾರೆ ಬಿಟ್ಕೊಡ್ಲೇಬೇಕು ಅಂತೀಯ ತ್ವಾತಾನ? ಇನ್ನೂ ಕೇಳ್ತಾ ನಿಂತಿದೆಯಲ್ಲ ಕಣಿನ. ನೀನಿಷ್ಟು ಹೇಳಿದ ಮ್ಯಾಕೆ ಬುಡೋದು ಬುಡಾದೇಯ. ಹೊಡ್ದಕ್ಕೆ ಸೊಂಟ ಸೇರ್ತಕೊಂಡ್ಬಿಡ್ತು ಕಂಡ. ಆ ವರ್ಷನೇ ನನಗೆ ಹೆಣ್ಣು ಮಗು ಹುಟ್ಟಿತ್ತು. ಇಲ್ದಿದ್ದ ಗಂಡ್ ಮಗು ಹುಟ್ಟಿತ್ತ ಏನು? ಏ ಗಂಡ್ ಮಗ ಆಗೋ ಇಸೆ ಹಂಗಿರ್ಲಿ, ಸದ್ಯ ಉಳ್ಕೊಳ್ತಲ್ಲ ಅದಕ್ಕೆ ಸಂತೋಷ ಪಡಿ. ಹ್ಮ್ ಕಾಣಪ್ಪ ಯಜಮಾನ್ರೆ, ನೀವ್ ತಕೊಂಡಿದ್ದು ಹೊಲ ಹೋಗಿ ಹೋಗಿ ಅದನ್ನ ತೋಟ ಹಾಕ್ ಮಾಡಿದ್ರಿ. ಬಡವರ ಜಮೀನು ಸಸ್ತಾ ಸಿಗ್ತು ಅಂತ 1000 ತೆಂಗಿನ ಸಸಿ ನಡೆಸ್ದೆ.
ಆ ನನ್ನ ವೈರಿ ರಾಮ ಅವ್ರನ್ನೆಲ್ಲ ಎತ್ತಿ ಕಟ್ಟಿ ಕೇಸ್ ಹಾಕ್ಸ್ಬಿಟ್ಟ. ಆದ್ರೆ ಏನಂತೆ, ಮಲ್ಲಮ್ಮ ಬಂದು ಕ್ವಾಣೆ ಕರ್ಕೊಂಡೋಗಿ ಪುಂಗಿ ಬಾರಿಸಿದ್ದೆ ತಡ ಅಂತ ಎದ್ಬಿಡ್ತು ನನ್ನ ಸೇಡಿನ ಹೆಡೆ. ಏನ್ರಿ ಕೇಳಿಸ್ತಾ? ಏನು ಅಪ್ಲಿಕೇಶನ್ ಹಾಕ್ತಿರೋಗಿದೆ? ಏನಿಲ್ಲ, ಕೆಂಪಿ ಅವ್ರ ಅಮ್ಮನ್ ಹುಷಾರಿಲ್ವಂತೆ. ಅದಕ್ಕೆ ಅದಕ್ಕೆ ಅವಳನ್ನ ಅವ್ರ ಅಮ್ಮನ ಮನೆ ಕಳಿಸ್ಕೊಡೋಣ ಅಂತ ಭೈರ ಕೇಳ್ತಾ ಇದ್ದಾನೆ. ಭೈರ, ನಿನ್ನ ಹೆಂಡತಿನ ನಿಮ್ಮ ಅತ್ತೆ ಮನೆ ಕಳಿಸ್ಕೊಡೋದಕ್ಕೆ ನೀನ್ ನನ್ ಕೇಳ್ತಾ ಇದೀಯಾ? ಆ ಕೆಂಪ ಅವನ ಹೆಂಡತಿನ ಒಂದು ಸಿನಿಮಾ ಕರ್ಕೊಂಡು ಹೋಗೋದಕ್ಕೂ ನನ್ನೇ ಕೇಳ್ತಾನೆ. ಈ ಮನೆಯಲ್ಲಿ ಒಂದು ಕೋಳಿ ಕೂಯ್ಬೇಕಾದ್ರೂ ನನ್ನ ಹತ್ರನೇ ಕೇಳ್ತಾನೆ. ಸದ್ಯ ಮಸಾಲೆ ಏನಾಕ್ಬೇಕು ಅಂತ ಕೇಳೋದಿಲ್ಲ, ಅದು ನನ್ನ ಪುಣ್ಯ. ಏನ್ರೇ ಇದು, ಎಲ್ಲದಕ್ಕೂ ನೀವು ನನ್ನೇ ಕೇಳ್ತಾ ಇದ್ರೆ ಹೇಗೆ? ತಂದೆಗ್ ತಲೆ ಮಗ, ಮನೆಗೆ ಯಜಮಾನ, ನೀನ್ ಕೇಳಿದ್ರೆ ಏನಾರ ಮಾಡಕ್ ಆಯ್ತದ? ನಾವು ಇಷ್ಟಕ್ಕೂ ನಾವ್ ಯಾಕೆ ಮಾಡ್ಬೇಕು? ನಮ್ಗೇನ್ ಕಡಿಮೆ ಆಗೈತೆ? ಅಪ್ಪಿ ತಪ್ಪಿ ತೆಪ್ಪ ಮಾಡಿ ಮಕ್ಕ ಕೂಗಿಸ್ಕೋಬೇಕು ಕಾರಣಪ್ಪ. ಭೈರ ಕೆಂಪ, ಸುಳ್ಳು ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ನೀವು ತಪ್ಪು ಯಾಕೋ ಮಾಡ್ತೀರಾ? ನೀವೇನೇ ಮಾಡಿದ್ರು ಒಳ್ಳೇದೇ ಮಾಡ್ತೀರ ಅಂತ ನಮಗೆ ಚೆನ್ನಾಗಿ ಗೊತ್ತು. ಯಾರಾದ್ರೂ ನಿಮ್ಮ ಒಳ್ಳೆತನಕ್ಕೆ ಒರೆ ಹಚ್ಚಿ ನೋಡಿದ್ರೆ ಅದರಲ್ಲಿ ಅವರ ಸಣ್ಣತನ ಎದ್ದು ಕಾಣುತ್ತೆ. ನಿಮ್ಮನ್ನ ತಮ್ಮಂದ್ರು ಅಂತ ಪಡೆಯೋದಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದೆ, ನಿಜವಾಗ್ಲೂ ನಾನು ಪುಣ್ಯ ಮಾಡಿದೆ. ನೋಡಿ, ನೀವು ಎಲ್ಲಿ ಬೇಕಾದ್ರೂ ಹೋಗ್ಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಈ ಮನೆಗೆ ನೀವು ಯಜಮಾನರು ಕಂಡ್ರಯ್ಯ, ನಿಮ್ಗೂ ಹಕ್ಕೈತೆ. ಅಣ್ಣ, ನಾನು ತೋಟ ಗೊಬ್ಬರ ಹೊಡಿಬೇಕು, ಬರ್ತೀನಿ ಅಣ್ಣ. ಅಣ್ಣ, ನಾನು ಗದ್ದೆಗೆ ನೀರು ಹಾಯಿಸ್ಬೇಕು, ಬರ್ತೀನಿ. ಏಯ್, ನೀನ್ ಗದ್ದೆ ಕೆಲ್ಸಕ್ಕೆ ಹೋದ್ರೆ ಇವ್ನ ಬಿಟ್ಬಿಟ್ಟು ಬರೋರು ಯಾರು? ಆ, ಅವಳೆ ನೆಲೆ ಮಗನ, ಒಬ್ಳೆ ಓಡ್ಬಿಡ್ತಾಳೆ ಬಿಡು. ಅರೆ, ಅವ್ರು ಹೇಳೋದು ಸರಿ ಕಣ್ಬಾವ, ವಾರದಿಂದ ನೀರಿಲ್ದೆ ಗದ್ದೆಲ್ಲ ಬಾಯಾರ್ತಕ್ಕಂತವೆ. ಇವತ್ತು ಭಾನುವಾರ ಬೇರೆ, ಅಪಾರ ಹೊತ್ತು ಕರೆಂಟ್ ಇರ್ತದೆ. ನಾನೇ ಆಳಿನ ಜೊತೆ ಗಾಡಿ ಕಟ್ಕೊಂಡು ಒಬ್ಳೆ ಹೋಗ್ ಬರ್ತೀನಿ ಬಾವಾ. ವಾ ಕೆಂಪಿ ವಾ. ಕಾಲೇಜ್ನಲ್ಲಿ ಕೆಲವು ಪುಸ್ತಕಗಳನ್ನ ಓದಿ ಸಾಕಷ್ಟು ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಅವಿಭಕ್ತ ಕುಟುಂಬದಲ್ಲಿರೋ ಜೀವಂತ ಪುರಾಣಗಳನ್ನ ಓದಿ ನನ್ನ ಜೀವನನ ಸಾರ್ಥಕ ಮಾಡ್ಕೋಬೇಕು ಅಂತ ಈಗ ನನಗೆ ಅನ್ನಿಸ್ತಾ ಇದೆ. ಒಬ್ಬ ಬರವಾ. ಏ ಗೀತಾ, ನೀನ್ ಹೀಗೆ ಫೋಟೋ ತೆಗಿತಾ ಇದ್ರೆ ಒಂದಲ್ಲ ಒಂದಿನ ಗ್ಯಾರಂಟಿ ಗೂಸ ತಿಂತ್ಯಾ? ನನಗ್ ಗೂಸ ಕೊಡೋ ಕೈನ ನಮ್ ಡ್ಯಾಡಿ ಹೇಳಿ ಸೀಸ್ ಮಾಡಿಸ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಹಸೆ ಮನೆ ಮೇಲೆ ನಿನ್ನ ಸೀಸ್ ಮಾಡೋ ರೋಮಿಯೋ ಅಲ್ ಕೂತಿದ ನೋಡೆ. ಹಾಯ್ ಕೃಷ್ಣ. ಹಲೋ. ಏನು ದೀಪಾಗಿ ಸ್ಟಡಿ ಮಾಡ್ತಿರೋ ಹಾಗಿದೆ? ಇನ್ನೇನು, ಮೂರ್ ಹೊತ್ತು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಿಂತರ ಬೀದಿ ಬೀದಿ ಸುತ್ತಕ್ಕಾಗತ್ತಾ? ಇದೆಲ್ಲ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಯಾರ್. ಬನ್ನಿ ಕಾಫಿ ಕುಡಿಯೋಣ. ಐ ಆಮ್ ಸಾರಿ, ನಂದಾಗ್ಲೇ ಆಯ್ತು. ಕೃಷ್ಣ ಕೃಷ್ಣ, ಕ್ಲಾಸ್ಗೆ ಟೈಮ್ ಇದೆ, ಅಷ್ಟರಲ್ಲಿ ನಾವೆಲ್ಲರೂ ಸೇರಿ ಗ್ರೂಪ್ ಫೋಟೋ ತಗೊಳ್ಳೋಣ. ಫೋಟೋನಾ? ಯಾ, ನಾನು ನಿನ್ ಜೊತೆ ತೆಗೆಸ್ಕೊಳ್ಳೋಣ. ಯಾ ಸಾರಿ, ಯಾವ್ದಾದ್ರು ಒಂದು ಚಿಂಪಾಂಜಿ ಹಲ್ ಬಿಟ್ಕೊಂಡು ನಿನ್ ಪಕ್ಕದಲ್ಲಿ ನಿಂತ್ಕೊಳಕ್ ಇಷ್ಟಪಟ್ರೆ ಅದ್ರ ಜೊತೆ ತೆಗೆಸ್ಕೊ. ಮೈ ಡಿಯರ್ ಕೃಷ್ಣ, ಇಷ್ಟಕ್ಕೆ ಸೀರಿಯಸ್ ಆದ್ರೆ ಹೇಗೆ? ನಾನ್ ತುಂಬಾ ಇಷ್ಟಪಟ್ಟು ತೆಗೆದಿರೋ ನಿಮ್ ಪರ್ಸನಲ್ ಫೋಟೋಗ್ರಾಫ್ ಒಂದು ನೋಡಿದ್ರೆ ನಾನ್ ಎಂತ ಎಕ್ಸ್ಪರ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನು, ನನ್ ಪರ್ಸನಲ್ ಫೋಟೋನಾ? ಹಾ, ಎಲ್ಲಿ ಕೊಡು ನೋಡೋಣ. ಆಹಾ, ನೋಡಿ ಕಣ್ ತುಂಬಾ ನೋಡಿ. ಲೋಕೇಶ, ಈ ಫೋಟೋದಲ್ಲಿ ನಾನು ದೇವಣ್ಣ ಚಿಕ್ಕಪ್ಪ ಇದ್ ನೀನೇ, ನೋ ಡೌಟ್. ಏ ಗೀತಾ, ಇದನ್ನ ಎಲ್ಲಿ ಯಾವಾಗ ಹೇಗೆ ತೆಗೆದೆ? ಅವಳು ಹೇಗೆ ತೆಗೆಯಕ್ ಹೋಗ್ತಾಳೆ, ಸುಮ್ನೆ ಅನ್ಸಿದ್ಲು ಅಷ್ಟೇ. ಅಂದ್ರೆ ವೆರಿ ಸಿಂಪಲ್, ಯಾವ್ದೋ ಒಂದ್ ಮಾಡ್ಲಿಂಗ್ ಫೋಟೋ ಸಿಕ್ತು, ಆ ಪುಣ್ಯಾತ್ಮನ ಮುಖ ಕೆಟ್ಟದಾಗಿತ್ತು, ಅದಕ್ಕೆ ಅವನ್ ತಲೆ ತೆಗೆದೆ, ಕೃಷ್ಣನ್ ತಲೆ ಅಂಟಿಸ್ದೆ. ಕೆಂಪಿ, ಚೆನ್ನಾಗಿದ್ಯಾವ? ಚೆನ್ನಾಗಿದ್ಯಾ? ಅಯ್ಯೋ, ನಾನ್ ಚೆಂದಾಕಿರೋದಂಗಿರ್ಲಿ, ಅವನ್ ಹುಷಾರಿಲ್ವಂತೆ. ಅವಳಿಗೆ ಏನಾಗಿದೆ? ಒಳ್ಳೆ ಗುಂಡ್ಕಲ್ ಇದ್ದಂಗಿದ್ದಾಳೆ ಅಲ್ವೇನೆ? ಯಪ್ಪ, ಮತ್ತೆ ಅವನ್ ಹುಷಾರಿಲ್ಲ ಅಂತ ನನ್ನನ್ನು ಕರೆಸಿತ್ತು. ನಾನು ಜಾಕತ್ತೆ ಅಂತ ನೋಡ್ತಾ ಇದ್ಯಾ?
ಮರ್ತಿರೋದ್ನ ನಪ್ಸೋಕೆ ಚಾಕುಸಿ ಮಕ್ಕುಗ್ದು ಬುದ್ಧಿ ಹೇಳಕ್ಕೆ ಹೊಟ್ಟೆ ಗಿಟ್ಟಿಲ್ದಲೆ ಕೈ ಚಾಚಿ ಖದ್ ಬಸರಾಗಿ ಹಾಳ್ ಬಾವಿಲ್ ಬಿದ್ದಿದ್ ನಿನ್ನ ಜೀವ ಕೊಟ್ಟು ಉಳಿಸ್ಕೊಂಡೋಳು ನಾನ್ ಕಣೆ. ಕೊಳ್ತು ಗಬ್ರಾರು ಹಳ್ಳದ್ ನೀರಾಗಿದ್ ನಿನ್ನ ಸೋಸಿ ತಿಳ್ನೀರ್ ಮಾಡಿ ಆ ತುಂಬಿದ ಮನೆ ಸೊಸೆ ಮಾಡ್ದೋಳು ನಾನ್ ಕಣೆ. ನಾನು ಏನೋ ಪಾಪ ಬಡವಿ ಬದುಕೊಳ್ಳಿ ಇವತ್ತಲ್ಲ ನಾಳೆ ಕೆಲ್ಸ ಬತ್ತಾಳೆ ಅಂತ ಅಷ್ಟೊಂದೆಲ್ಲ ಉಪಕಾರ ಮಾಡಿದ್ರೆ ನಾನು ಕೂರಿದೆ ನನ್ನೇ ಮರ್ತ್ಬಿಟ್ಟ ನೀನು. ಇಲ್ಲ ಮಲ್ಲವ ಇಲ್ಲ, ದಿನ ನಿನ್ ಹೆಸರು ಹೇಳ್ಕೊಂಡು ನಾನು ಪೂಜೆ ಮಾಡ್ತೀನಿ. ಸಾಕ್ಷಿ ಅವತ್ತು ತಿರ್ಬೋಕಿನಿ ಮತ್ತೆ ಮನೇಲಿ ನನ್ನ ಮಾನ ಮೂರ್ಖ ಸರಜ್ ಆಯ್ತಾ ಇದ್ರು ನನ್ನ ಪರ ವಹಿಸ್ಕೊಂಡು ಮಾತಾಡ್ದೇನೆ ನೀನು. ಮಲ್ಲವ ನಂದೇನಲ್ಲಿ ನಡೀತದೆ ಅಂತ ನಾನು ಮಾತಾಡ್ಲಿ? ಮಂಜಯ್ಯ ತಾಯವ ಆ ಮನೇಲಿ ನಿನ್ ಮಗದ್ ಏನೂ ನಡೆಯಕ್ಕಿಲ್ವಂತೆ. ಅಲ್ಲ ಕಣ್ ಕೆಂಪಿ, ಇನ್ನು ಎಷ್ಟ್ ದಿವಸ ಅಂತ ಹಿಂಗೆ ಗುಲಾಮಗಿರಿ ಮಾಡ್ಕೊಂಡಿರ್ತೀಯ ಹೇಳು? ಏನೋ ನಮ್ಮ ಹುಡುಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾಳೆ, ಉಳೊಳಗೆ ಹೊರಿಸ್ಕೊಡ್ತಾಳೆ ಅಂತ ಹೇಳಿ ತಾನೆ ಈ ಮಲ್ಲವನ ಹತ್ರ ಸಾಲ ಮಾಡಿ ನಿನ್ನ ಮದುವೆ ಮಾಡಿದ್ದು ನಾವು. ಈಗ ನನ್ನೇನ್ ಮಾಡು ಅಂತೀರಾ? ಅದನ್ನ ನಾನು ಹೇಳ್ತೀನಿ. ಹಲ್ಸ್ ನನ್ನಿಂದ ತೊಳೆನ ಬೇರ್ಪಡಿಸ್ಬೇಕಾದ್ರೆ ಕೈಗೆ ಎಣ್ಣೆ ಸೌಕೋಬೇಕು, ಇಲ್ಲ ಅಂದ್ರೆ ಅನ್ನನ ಮಗು ನಂಟು ತಿನ್ನಕ್ ಬಿಡಕ್ಕಿಲ್ಲ. ಅಂದ್ರೆ ನಿಮ್ಮ ಅತ್ತೆ ಮನೆನೇ ಒಂದು ಹಲ್ಸ್ ನಣ್ಣು, ಅವ್ರ ಮಕ್ಕಳೇ ತೊಳೆಗಳು, ಅವರು ಒಗ್ಗಟ್ಟಾಗಿರದೆ ಅಂಟು, ಅವ್ರನ್ನ ಬುಡ್ಸಿ ಬೇರ್ಪಡಿಸೋ ಎಣ್ಣೆನೆ ನೀನು ಅಸುಂದ್ರಿ. ನೋಡೋ ನಾನ್ ಹೇಳ್ದ ಕೇಳ್ದೆ ಹೋದ್ರೆ ಆ ರಾಮಣ್ಣ ನಿಮ್ ನಿಮ್ ಗಂಡಿರ್ ಕೈಗೆ ಏನ್ ಕೊಡ್ತಾನೆ ಗೊತ್ತೇನೆ? ನೋಡ್ ಕೆಂಪಿ, ಒಳಕಲ್ಲಕ್ಕೆ ತಲೆ ಕೊಟ್ಟಿದ್ಯಾ, ಒನ್ಕೆ ಏಟು ಬೀಳಕ್ ಮುಂಚೆ ಪಾರಾಗು. ಯಾಕೊಳ್ಳ ಗರ್ಭಡ್ದಳ ಕುಂತ್ಬಿಟ್ಟಿದ್ಯಾ ಸುಂದ್ರಿ? ಏನಕ್ಕ? ಏನು ಇಲ್ಲ, ನೀನ್ ತಪ್ತಿಲ್ಯಾಕಿಲ್ಲ ಅಂತಂದ್ರೆ ನಂದೊಂದು ಮಾತು. ಅದೇನ್ ಹೇಳಕ್ಕ? ಒಸಿಬಾ ಹತ್ರ ಬಾ ಇಲ್ಲಿ. ಈ ಪಾದ ದಾಣಿಯಾಗು, ನೀನ್ ಹೇಳಿದ ಒಂದೊಂದು ಮಾತು ಮಂತ್ರ ಕಡೆ ಯಕ್ಕ ಮಂತ್ರ. ಈ ಮಂತ್ರದ ಯಂತ್ರನ ನಾಳೆ ಇಂದನೆ ನಮ್ ನಮ್ ಗಂಡದಿರ್ ಕುತ್ತಿಗೆಗೆ ಕಟ್ಬಿಡುವ. ಏನೇ ಕೆಂಪಿ ನೀನ್ ಹೇಳ್ತಾ ಇರೋದು? ಪಾಲ್ ತಗೊಂಡ್ ಬ್ಯಾರೆ ಹೋಗ್ಬೇಕಾ? ಅರಮನೆ ಹೆಂಗಿರೋ ನಮ್ ಮನೇಲಿ ಸುಖಕ್ಕೇನೆ ಕಡಿಮೆ ಆಗದೆ ನಿಂಗೆ? ಸುಖ ಅನ್ನೋದು ಅವಳವನ್ ತುಂಬುದ್ ಕೋಡಿ ಆದಂಗ್ ಕರಿತಾ ಕುಂತೈತೆ ನೋಡು. ಏ ಮಾರಾಯ, ಒಂದಪ್ಪ ತಿರ್ಗಿ ಚಡ್ಡಿ ನೋಡ್ಕೊ ಹೆಂಗೈತೆ ಅಂತ. ಒಳ್ಳೆ ಊರ್ ಮಧ್ಯ ಹಳೆ ಪೋಸ್ಟ್ ಆಫೀಸ್ ದಬ್ಬ ಇದ್ದಂಗೈತೆ. ಸುಂದ್ರಿ, ಯಾವ್ದೇ ಗಂಡ್ಸು ಮುಂದೆ ಬರ್ಬೇಕಾದ್ರೆ ಅವನ್ ಹೆಂಡ್ರೇ ಕಾರಣ ಅಂತ ನಮ್ಮ ಅಪ್ಪ ಆಗಾಗ ಹೇಳ್ತಿದ್ದ ಮಾತಿನ ಅರ್ಥ ಈಗ ಗೊತ್ತಾಯ್ತು. ಆನೆ ಗೇಯ್ದಂಗೇಯೋ ನನ್ನ ಬುದ್ಧಿ, ಈಡ್ ದಿವಸ ಎಮ್ಮೆ ಸಗಣಿ ತೊಪ್ಪೆ ಇದ್ದಂಗಿತ್ ನೋಡ. ಆದ್ರೆ ಇವತ್ತು ನಿನ್ನ ಬಾಯಿ ಬಾಳೋ ಮಂತ್ರ ಹೇಳಿ ನನಗೆ ಬದುಕೋ ದಾರಿ ತೋರಿಸ್ಬಿಡ್ತು ಕಣೇ, ಬದುಕೋ ದಾರಿ ತೋರಿಸ್ಬಿಡ್ತು. ಆಹಾ, ನನಗ ಆಗ್ತಾ ಇರೋ ಸಂತೋಷಕ್ಕೆ ಉದ್ದಾಡ್ಬೇಕು ಅನಿಸ್ತೈತೆ. ಬಾರೆ ಹತ್ರ ಬರೆ, ನಡಿಗೆ ನೋಡು ನಡಿಗೆ. ಬಾಯ್ ಬಾ ಬಾ. ಅರೆ ರಾಮಣ್ಣ, ಸೂರ್ಪನಕಿ, ಇನ್ ನನ್ ದಪ್ಪ ನಮ್ಮ ಅಣ್ಣನ ಸುದ್ದಿ ಎತ್ತಿ ಮನೆ ಪಾಲ್ ಮಾಡಕ್ ನೋಡಿದ್ರೆ ಕೆಂಪಿಗಿರೋ ಕೆಂಡದಲ್ಲಿ ಗುಂಟೂರು ಮೆಣಸಿನಕಾಯಿ ಹಾಕಿ ಹೊಗೆ ಎಲ್ಲೆಲ್ಲ ತಿನ್ಸ್ ಗೊತ್ತಾ? ಮನೆ ತವ ಗೊತ್ತಾಯ್ತಿದೆ. ಅಣ್ಣ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನಪ್ಪ ಅದು? ಅದು ಅದು ಏನಪ್ಪ ಅದು? ಪಾಲು ಪಾಲು ಪಾಲು. ಅದೇ ಅದೇ ಭವ, ನಮ್ ಪಾಳ್ ಬಿದ್ದಿರೋ ಭಾರೆ ಹೊಲದಲ್ಲಿ ಬೋರ್ ಬಾವಿನಾದ್ರೂ ತೆಗ್ಸಿದ್ರೆ ಬೇಸಿಗೆ ಬೆಳೆನಾದ್ರೂ ಬೆಳಿಬಹುದು ಅಂತ ಹೇಳ್ತಾವ್ರೆ.
ಯಾಕಣ್ಣ ಸುಮ್ಕಾಬಿಟ್ಟೆ? ನೀವು ಹೇಳ್ತಾ ಇರೋದು ನೋಡಿದ್ರೆ ಸುಮ್ಮನೆ ಇರೋದೇ ವಾಸಿ ಅನ್ಸುತ್ತಪ್ಪ. ಯಾಕಣ್ಣ? ಅಲ್ರೋ, ಅದು ಮೊದಲೇ ಬೋರೆ ಎತ್ತರವಾದ ಜಾಗ, ಅಲ್ಲಿ ಬೋರ್ ಹೊಡೆಸಿದ್ರೆ ನೀರು ಬರುತ್ತೇನ್ರೋ? ನಿಮ್ ಮಾತು ಕೇಳಿದ್ರೆ ಸುಮ್ಮನೆ ಹಣ ಪೋಲಾಗತ್ತೆ ಅಷ್ಟೇ. ಪೋಲಾಗೋದೊಂದೇ ಅಲ್ಲ, ಯಾಕೋ ಮನೇನೆ ಎಕ್ಕುಟ್ಟೋಗೋಂಗ್ ಕಾಣ್ತಾ ಐತೆ. ಹೆಂಗೋ ದೇವರ ಮೇಲೆ ಭಾರ ಹಾಕಿ ಕೊರಸೋದೇ ಒಳ್ಳೇದು. ನೀನ್ ಹೀಗೆ ಮಾಡ್ತಾ ಇದ್ರೆ ಖಂಡಿತ ನಿನ್ ಹುಚ್ಚಿಡಿಯತ್ತೆ ಅಷ್ಟೇ. ಎಸ್, ಯು ಆರ್ ಕರೆಕ್ಟ್, ನಾನು ಹುಚ್ಚಿ ಆಗ್ತೀನಿ. ಕೃಷ್ಣನ ಹೃದಯದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತೇನೆ. ಅವನ್ ತನ್ನ ಬಾಹುಗಳ ಸ್ಟೆತೋಸ್ಕೋಪ್ನಿಂದ ತಪ್ಪಿಕೊಂಡು ನನ್ನ ಪ್ರೇಮ ರೋಗನ ಪತ್ತೆ ಹಚ್ಚುತ್ತಾನೆ. ಆಮೇಲೆ ಅವನ ತುಟಿಯಿಂದ ತುಟಿಗೆ ಮುತ್ತನ್ನು ಮಾತ್ರೆ ನುಂಗಿಸ್ತಾನೆ. ಸ್ಟಾಪ್ ಇಟ್ ಗೀತಾ, ಸ್ಟಾಪ್ ಇಟ್. ಯಾಕೆ ಹರಿಯೋ ನನ್ನ ಆಸಿನ ದಿನ ತಡೆ ಹಾಕ್ಬಿಟ್ಟೆ ಅಣೆಕಟ್ಟು ಕಟ್ಟೋದಕ್ಕೆ? ಅಷ್ಟೇ ಅಲ್ಲ, ನಿನ್ನ ಆಸೆ ಸಿಹಿ ನೀರ್ನ ಉಪ್ಪು ನೀನ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ಗೀತಾ. ನೀನ್ ಕೃಷ್ಣನ್ ತುಂಬಾ ಪ್ರೀತಿಸ್ತಿದ್ಯಾ ಅಂತ ನನಗ್ ಗೊತ್ತು, ಆದ್ರೆ ನೀನ್ ಪ್ರೀತಿಸ್ತಿರೋದು ಅವನಿಗೆ ಗೊತ್ತೇನೆ? ನಾವು ಆಗೋಲ್ಲ ಅನ್ನೋ ಮಾತೇ ಇಲ್ಲ, ಆಗ್ಲೇಬೇಕು, ಹಾಗೆ ಆಗ್ತಾನೆ. ಸಾವಿತ್ರಿ, ರಾಮಣ್ಣ ಬೆಂಗಳೂರಿಗೆ ಬಂದಿದ್ದಾಗ ಈ ಸಂಬಂಧ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೆ ಇಂಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿದ್ದೆ. ಈಗ ಡೈರೆಕ್ಟ್ ಆಗಿ ಕೇಳೋ ಕಾಲ ಕೂಡ ಬಂತು. ಸುಂದ್ರಿ, ಒಂದು ವಾರದಿಂದ ನಿನ್ ಮಹಿನ ಜಗಳಾಡೋ ಒತ್ತೇನೆ ಇದು ಅಲ್ಲ, ತೋಳನ ಹಳ್ಳಿ ಕೆಡ್ಕೊಂಡು ಪಾಠ ಹೇಳೋ ಹೊತ್ತು. ಅದೇನ್ ಪಾಠ ಹೇಳೋದಿದ್ರು ಒಂದ್ ಹತ್ತು ನಿಮಿಷ ಆದ್ನ ಕೇಳುವಂತೆ. ಈಗ ಗದ್ದೆಯವಳು ಕೆಲಸ ಮಾಡಿ ಸೀತೆ ಹೆಚ್ಚಾಗ್ಬಿಟ್ಟೈತಾ? ಒಸಿತ್ ಅಡ್ಕೋ. ಲೇ ಗೌರಿ, ಗಣೇಶ, ಮಕ್ಕಳ ಕೇಳ್ಬಿಡ್ತೀಯಾ? ಏನ್ರೋ ಬೇಗ ಪಾಪ, ನಿಮ್ಮ ಅಪ್ಪನಿಗೆ ಸೀತೆ ಹೆಚ್ಚಾಗ್ಬಿಟ್ಟೈತಂತೆ. ಒಸಿ ಕೆಂಡ ತಂದು ಬೆಚ್ಚಗ್ ಮಾಡ್ರು, ಮಾಡ್ರಿ ಮಾಡ್ರಿ. ಅಯ್ಯೋ ನವನ್, ಎದ್ದೆ ಬಿಡಲ್ಲಪ್ಪ. ಇವು ಕೆಂಡ ತರುವಂತೆ ಬಿದ್ಕೊಳ್ಳ, ನಾನು ಬಿದ್ಕೊಳ್ಳ ಬಿದ್ಕೊಳ್ರ. ಆ ಬುಡ್ಬುಡಿಕೆ ಅವನು ಈ ತಿಂಗಳು ಗರ್ಭ ನಿಂತ ಕೈತೈತಿ ಅಂತ ಸಕರ ನೋಡಿದ ಬರೀ ಬಾರಿ. ನೀನೇ ನೆಟ್ಗಿಲ್ಲ, ನೀನ್ ಬುಡ್ಬುಡಿಕೆ ಅಲ್ಲಾಡ್ಸಿ ಹೇಳ್ಬಿಟ್ರೆ ನಿಂತ್ಬಿಡ್ತದ ಗರ್ಭ. ನಾನ್ ನಿನ್ನ ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ರಿಪೇರಿ ಮಾಡಿಸಿ ಮಕ್ಕಳಾದಂಗೆ ಏನಾರ ಮಾಡಿಸ್ಕೊಳ್ಳೋಣ ಅಂತ ಆಸೆ ಪಟ್ಟೆ. ನೀನ್ ನನ್ನ ಬಂಜೆ ಮಾಡಿ ನನ್ನ ಆಸ್ತಿನೆಲ್ಲ ಕಂಡೋರ್ ಪಾಲ್ ಮಾಡಕ್ ಹೊರಟಿದ್ಯಾಂಪಿ. ಆ ದೊಣ್ಣೆ ನಾಯ್ಕ ನಿಮ್ಮ ಅಣ್ಣ ಹೆಂಗೆ ಗಂಟೊಡ್ದು ಎಷ್ಟೊಂದು ಊಡ್ ಮಾಡ್ಕೊಂಡವನೆ ಗೊತ್ತಾ ನಿನ್ಗೆ? ಅವನ ಯಜಮಾನ್ ಕೊಂಡ್ಕೊಂಡಿರೋ ಆಸ್ತಿನೆಲ್ಲ ಅವನ ಹೆಸರಿಗೆ ಬಚ್ಕೊಂಡವನೆ. ಇವತ್ತಲ್ಲ ನಾಳೆ ನಾವು ಬೇರೆ ಆದ್ರೂ ನಿಮಗ್ ಕೊಡೋ ಪಾಲು ಕೊಪ್ಪರಿ ಚೂರು ಕೊಟ್ಟಂಗ್ ಕೊಡ್ತಾನೆ. ಆ ಚೂರು ಪಾರು ತಗೊಂಡು ಮುಂದೆ ಅನ್ಭವಿಸೋದ್ ಕಷ್ಟನಾ? ಈಗ್ಲೇ ದೂರ ಮಾಡ್ಕೊಳ್ಳೋದನ್ ಕಲಿ. ಇಲ್ದೆ ಹೋದ್ರೆ ನಾಳೆ ನಮ್ ಮಕ್ಳು ಎಮ್ಮೆ ಎತ್ತು ಮೇಯಿಸ್ಕೊಂಡು ಅವ್ರು ಹಾಕಿದ್ದನ್ನ ತಿನ್ಕೊಂಡು ನಿನ್ನಂಗೆ ಕೋಲೆ ಬಸವಂತರ ತಲೆ ಅಲ್ಲಾಡ್ಸ್ಕೊಂಡಿರ್ಬೇಕಾಯ್ತದೆ. ನೀನ್ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಂಗೇನೋ ಕೆಂಪಿ ಹೇಳ್ದಂಗೆ ಕೇಳೋದೇ ಸರಿ ಅನ್ನಿಸ್ತಾ ಇದೆ. ನಂದು ಅದೇ ತೀರ್ಮಾನ ಬೈರಣ್ಣ. ಸುಂದ್ರಿ ಹೇಳ್ದಂಗೆ ಪಾಲ್ ತಗೊಳ್ಳದೆ ಒಳ್ಳೇದು ಅನಿಸ್ತದೆ. ಇವತ್ತು ನಾನು ನಿಮ್ಮನ್ನು ಮೆಚ್ಕೊಂಡೆ ಕಂಡಲ್ಲ, ಮೆಚ್ಕೊಂಡ್ಬಿಟ್ಟೆ. ಎಷ್ಟು ವರ್ಷ ನನ್ನ ಎದೆಲಿ ಇದೇ ಬೆಂಕಿ ದಗ ದಗ ಅಂತ ಉರಿತಾ ಇತ್ತು. ಆ ನನ್ನ ಸೌತಿ ಮಗ ರಾಮ 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 ಅವನು ಈ ಮನೆ ಯಜಮಾನಿಕೆ ಮಾಡೋದು ನೋಡಿ ನನ್ನ ಹೊಟ್ಟೆಲಿ ಹುಟ್ಟಿದ ಮೂರು ಗಂಡು ಮಕ್ಳು ಎಲ್ಲ ಅನ್ಯಾಯ ಮಾಡ್ಬಿಡ್ತಾನೋ ಅಂತ ನನ್ನ ಎದೆ ರಕ್ತ ಕೊತ ಕೊತ ಅಂತ ಕುದಿತಾ ಇತ್ತು. ಅದೀವತ್ತು ತಣ್ಣಗಾಯ್ತು. ಕೆಂಪಿ, ಸುಂದ್ರಿ, ಹಸುರಲ್ಲೇ ತಿನ್ಸಿ ರೇಷ್ಮೆ ನೂಲ್ ತೆಗೆಯುವ ನಿಮ್ ಬುದ್ಧಿ ನಿಮ್ ತಂತ್ರ
ಇಷ್ಟು ಮಟ್ಟಕ್ಕಾದಲ್ಲ ಅಂತ ನನಗೆ ಬಹು ಸಂತೋಷ ಆಗ್ಬಿಟ್ಟೈತೆ ಕಣ್ರಮ್ಮ. ನಾನು ಮಾಡಬೇಕಾದ ಕೆಲಸ ನೀವು ಮಾಡಿ. ಇವತ್ತು ನಿಮ್ಮಿಂದ ನನ್ನ ಮಕ್ಕಳು ಈ ಮನೆ ಯಜಮಾನಿಕೆ ಮಾಡಂಗ ಆಗದಲ್ಲ, ನನಗಷ್ಟೇ ಸಾಕು. ಅದೇ ಅಂಗಾರೆ ನಾನು ಸುಂದ್ರಿ ಶುರು ಮಾಡ್ಕಳಿ. ಸಮಯ ನೋಡಿ ಕಾಲು ಕೆರ್ಕೊಂಡು ಕಿತಾಪತಿ ತಮಟನ ಬಾರಿಸ್ಬಿಡಿ. ಹೋಗಿ ಉಫ್ ಅಂತ ದೀಪ ಆರಿಸಿ ನಿಮ್ ಗಂಡಂದ್ರ ಮೊಗ್ಲಾಗೆ ನೆಮ್ಮದಿಯಾಗಿ ನಿದ್ದೆ ಮಾಡಿ ಹೋಗಿ. ನೋಡಿ ಕೈಲೆ ಬಾಯಿಗೆ ನೀರ್ ಬಿಡಿಸ್ಕೊಂಡು ಸಾಯ್ಬೇಕು ಅಂತಿದ್ದಲ್ಲೆ ತಾಟ ಕಿತ್ತಿ. ಸೌತಿ ಅಂದ್ರೆ ಸೊಡಗಿಚ್ಚಿರೋ ಸುಣ್ಕಲ್ಲು ಅಂತ ಇವತ್ ಗೊತ್ತಾಗೋಯ್ತು ಕಣೆ. ಇವತ್ ಗೊತ್ತಾಯ್ತು. ಗೊತ್ತಾಯ್ತು ತಾನೆ? ಇನ್ನ ಯಾಕಿಲ್ಲ ನಿಂತ್ಕೊಂಡಿದೀಯ? ಎದೆ ಒಳಗಿರೋ ಉಸುರು ಬುಂಡೆನ ಭದ್ರವಾಗಿಡ್ಕೊಂಡ್ ಬಂದ್ ತೆಪ್ಪಗ್ ಬಿತ್ಕೊಳ್ಳೋದ್ ಕಲಿ. ಹಲೋ, ಯಾರು ಬೇಕಾಗಿತ್ತು? ಕೃಷ್ಣ ಇದ್ದಾರಾ? ಇದ್ದಾರೆ ಇದ್ದಾರೆ. ಒಂದ್ ನಿಮಿಷ ಇರಿ ಚಿಕ್ಕಪ್ಪ, ನಿನಗೆ ಫೋನು. ಯಾರ್ದು? ಅದೇ ನಮ್ಮ ಫ್ಯಾಮಿಲಿ ಲಾಯರ್ ಲಕ್ಷ್ಮೇನವರು. ಲಕ್ಷ್ಮೇನವರ? ಹಲೋ. ಏನಪ್ಪ ಕೃಷ್ಣ, ಎಕ್ಸಾಮ್ ಹೇಗೆ ಮಾಡಿದ್ಯಾ? ಚೆನ್ನಾಗಿ ಮಾಡಿದೀನಿ ಸರ್. ಗುಡ್ ಗುಡ್. ಬೈ ದ ಬೈ, ನಿನಗೊಂದು ಸರ್ಪ್ರೈಸ್ ನ್ಯೂಸ್ ಕೊಡೋಣ ಅಂತಾನೆ ನಾನು ನಿಂಗೆ ಫೋನ್ ಮಾಡಿದ್ದು. ಸರ್ಪ್ರೈಸಾ? ಏನ್ ಸರ್ ಅದು? ಸ್ಪೆಷಲ್ ಆಗಿ ನಿನಗೊಂದು ಪಾರ್ಟಿ ಕೊಡೋಣ ಅಂತ. ಅದನ್ನೆಲ್ಲ ತಗೊಂಡು ನನಗೆ ಅಭ್ಯಾಸನೇ ಇಲ್ಲ ಸರ್. ಹೋಗ್ಲಿ ಬಿಡು, ನಿನಗೆ ಇಂಗ್ಲಿಷ್ ಪಾರ್ಟಿ ಬೇಡ ಅಂದ್ರೆ ಪ್ಯೂರ್ ಇಂಡಿಯನ್ ಪಾರ್ಟಿನೇ ಕೊಡ್ತೀನಿ. ಹಾ, ಸಂಜೆ ಲೊಕೇಶನ್ ಕರ್ಕೊಂಡು ನಮ್ಮನೆಗೆ ಬಂದ್ಬಿಡು. ಬರ್ಬೇಕಪ್ಪ, ಬರ್ಬೇಕು ಅಂದ್ರೆ ಬರ್ಬೇಕು. ಹಾ, ಇಡು ಫೋನ್ ಕೆಳಗೆ. ನನ್ನ ಆಂಬಿಷನ್ ಸಕ್ಸಸ್ ಆಗೋ ದಿನ ಹತ್ರ ಬಂದ್ಬಿಡ್ತು ಕಣೆ. ಹೇಗಿದೆ ನನ್ನ ಪ್ಲಾನ್? ತುಂಬಾ ಚೆನ್ನಾಗಿದೆ. ರೋಸಿ, ಏನೇ ನೀನು ನಮ್ ಡ್ಯಾಡಿ ತಾನೇ ಮಾತಾಡ್ತೀಯ? ಅಲ್ಲಿ ನೋಡೆ. ಇನ್ನ ಅಡಿಗೆ ಮನೆ ಸೇರ್ಕೊಂಡು ಅದೇನ್ ಮಾಡ್ತಾ ಇದ್ರೆ ಗರ್ತರ? ಬೇಗ ಶುರು ಮಾಡ್ಕಳಿ. ಕಿಕ್ಕಿ ಅಂದೆ ಇವರಿಬ್ರು ಬಾಯಿ ಬಂದಾಗ ಏನೇನೋ ಮಾತಾಡ್ತಾ ಇದ್ದಾರೆ. ರಾಮ, ಅವ್ರಿಗೆ ಏನಾಗೈತೆ? ಅವ್ರಿಗೆ ಏನ್ ಬೇಕಾಗೈತೆ?
ಅವ್ರಿಗೆ ಮಾಡಕ್ ಯಾರ ಕುಮ್ಮಕ್ಕೈತೆ ನಿನಗೊಂದು ಗೊತ್ತಿಲ್ಲ ಕಣು. ಬೇಲಿನ ಎದ್ವಲ ಮೇಯ್ತಾ ಇದ್ ಕಣ್ಣ. ನೀನೇನು ಮಾತಾಡ್ಬೇಡ ರಾಮ. ಉಣ್ಣಕ್ಕೂ ನಿರಾಳ ಇಲ್ಲ ಮನೆಯಲ್ಲಿ. ಈ ಅಂಗಿನ ತುತ್ತು ತಿನ್ನೋದ್ಕಿಂತ ನಮ್ ಕಾಲ್ ಮೇಲೆ ನಿಂತ್ಕೊಳ್ಳೋದು ಒಳ್ಳೇದು. ಎತ್ತು ಮೂಸ. ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಬರೀ ಕೋಳಿಗಳನ್ನ ಈಚೆಗೆ ಬಿಡೋದ್ ಬೋ ಸುಲಭ ಕಡಪ್ಪ. ಆದ್ರೆ ಮತ್ತದನ್ ಕೂಡಾಕೋದೈತಲ್ಲ ಬೋ ಕಷ್ಟದ ಕೆಲ್ಸ ಮಗ. ಯಾಕಪ್ಪ ಹೀಗ್ ಹೇಳ್ತಿದ್ಯಾ? ನಾನೇನಾದ್ರೂ ತಪ್ಪು ಮಾಡದ್ನ? ಚೇಚೆ ಉಂಟೇನೋಪ್ಪ, ದೇವ್ರ ಮೆಚ್ಚುವಂತ ಕೆಲ್ಸ ಮಾಡೋ ನೀನು ತೆಪ್ಪ್ಯಾಕೋ ಮಾಡ್ತೀಯ? ರಾಮನ ಅವತಾರ ಕಣೋ ನೀನು, ಶ್ರೀರಾಮನ ಅವತಾರ. ರಾಮ, ನಿನ್ನಂಗೆ ನಾನು ಗಾಂಧಿ ಮಾತನ್ನು ಮೆಚ್ಚಿಕೊಂಡು ಸೇಂದಿ ಗಡಿಗೆ ಕಲ್ಲೊಡ್ತೆ. ಜೊತೆಗಿದ್ದವರು ಚೆಲ್ಲೋಯ್ತದೆ ಅಂತ ಬಾಯೊಡ್ಡಿದ್ರೆ ವಿನ ಬೇಸ್ ನೀವು ಒಳ್ಳೆ ಕೆಲಸ ಮಾಡಿದೆ ಅಂತ ಯಾರೂ ಹೇಳಲಿಲ್ಲ ಮಗ. ಒಗ್ಗಟ್ಟಾಗಿ ಕೂಡಿ ಬದುಕ್ತಿರೋರ್ನ ನೋಡಿ ತಿಳ್ಕೊಂಡು ಬಾಳೋರಿಗಿಂತಲೂ ತಂದಾಕೋ ಜನರೇ ಜಾಸ್ತಿ ಅವರೇ ಮಗ. ನಮ್ಮ ದೇಶದಾಗೆ ಚಾಡಿ ಮಾತು, ಚಂಗಲ್ ಬುದ್ಧಿ, ದುರಾಸೆ ಮೂರು ಸೇರ್ಕೊಂಡು ನಮ್ಮನೆ ಚೂರ್ ಚೂರ್ ಮಾಡಕ್ ಹೊಂಟವೆ ಮಗ. ಏನೇ ಮಾಡಿದ್ರು ಮತ್ ಒಂದ್ ಮಾಡಕ್ ಆಗಕ್ಕಿಲ್ಲ, ಆಗಕ್ಕಿಲ್ಲ. ನಾಳೆನೇ ಭಾಗ್ಯನ ಕರೆಸ್ತಾ ಇವನು. ನೀನು ನಿಮ್ಮ ಅವನ ಪಾಲ್ ತಗೊಂಡು ಅವ್ರ ಅವನ ಪಾಲ್ ಅವ್ರು ಕೊಟ್ಬಿಡು, ಕೊಟ್ಬಿಡು. ನೋಡು, ಗಂಡು ಮಕ್ಕಳ ತಲೆ ಮ್ಯಾಗ ಸರಿಯಾಗಿ ಪಾಲು ಮಾಡ ಅಂಚಿದ್ರೆ ನೀನು ಗಾಂಧಿ ಭಕ್ತ ಸತ್ವಂತ ಅಂತ ನಂಬುತ್ತೀನಿ. ಅದನ್ನು ಬಿಟ್ಟು ಬಿಟ್ಟು ನನ್ನ ಮೂರು ಮಕ್ಕಳಿಗೂ ಅರ್ಧ ಪಾಲು, ಆ ರಾಮನಿಗೂ ಅರ್ಧ ಪಾಲು ಸಿಗಂಗೆ ಎಂಡ್ರ ಮೇಲೆ ಏನಾರ ಪಾಲು ಮಾಡಿದ್ರೆ ನಿನ್ ರಕ್ತ ಕುಡಿದು ಬಿಡ್ತೀನಿ. ನೀನೇ ನಿಮ್ಮಪ್ಪನ ಮನೆ ಆಸ್ತಿ ಕೊಡ್ತಾ ಇದೀಯಾ? ನೀನು ಈ ಮನೆ ಅಳಿಯ. ನಮ್ಮಪ್ಪನ ಮನೆ ಆಸ್ತಿನ ನೀನ್ ಭಾಗ ಮಾಡ್ತಿದೀಯ ಅಷ್ಟೇ ಅಲ್ಲ ಮುದುಕ. ನಮ್ಮಕ್ಕ ರಾಮನ ಬಿಟ್ಬಿಟ್ಟು ಹೊಂಟೋದಾಗ ಸೌತಿ ಬಂದ್ರೆ ನೀನು ಮನೆ ಯಕ್ಕುಟ್ಟೋಯ್ತದೆ ಅಂತ ಸುಂದರವಾಗಿದ್ ನಾನು ಕುತ್ತಿಗೆಗೆ ತಾಳಿ ಕಟ್ಬಿಟ್ಟೆ. ಕೀರ್ತಿಗೊಬ್ಬ ಮಗ, ಆರ್ತಿಗೊಬ್ಬ ಮಗಳು ಅಂತ ರಾಮನ ಜೊತೆಗೆ ನನ್ನ ಮಗಳು ಭಾಗ್ಯ ಒಬ್ಳೆ ಸಾಕು ಅಂತ ಸುಮ್ಮನಿರ್ದೆ ಸಾಲಾಗ ಮೂರು ಗಂಡು ಮಕ್ಕಳನ್ನ ಹುಟ್ಟಿಸ್ಬಿಟ್ಟಲ್ಲ. ಯಾಕೆ ನೀನ್ ಸತ್ ಮ್ಯಾಗೆ ನಾಲ್ಕು ಜನ ಹೊರಕೆ ಒಬ್ಬ ಲಬಲಬ ಅಂತ ಬಡ್ಕಡೆ? ನೀನ್ ಸತ್ರೆ ನನ್ ತಲೆ ಕೊಳ್ಳಿಡಕ್ ರಾಮ ಅವನೇ ಕೂಡ್ ತಿನ್ನಕ್ಕೆ ಕಾಗೆಗಳವೆ ಕಾಗೆ. ನೋಡು, ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಕೇಳಿಸ್ಕ. ದಶರಥ ಮಹಾರಾಜ ಕೈಕ್ಯಗ ಮೂರು ವರ ಕೊಟ್ಟು ರಾಮನ ಕಾಡು ಕಳಿಸ್ದಂಗೆ ಈ ಗಂಗೆ ಹೊಟ್ಟೆಯಲ್ಲಿ ಹುಟ್ಟಿರೋ ಮೂರು ಮಕ್ಕಳಿಂದ ನಿನ್ ಮಗ ರಾಮ ಕಾಡ್ಗೋದನು ಜಪನ. ಹಿಂಗೆ ಏನಾದ್ರೂ ಹತ್ತು ಮೀರ್ತಾ ಇದ್ರೆ ನಿನ್ ಬಾಯಿನಾಗಿರೋ ಹಲ್ಲುಗಳೆಲ್ಲ ಉದುರಿಸ್ಬಿಡ್ತೀನಿ. ನೀನ್ ಏನ್ ಉದುರಿಸೋದು, ಅವಾಗ್ಲೇ ಅಳ್ಳಾಡ್ತಾ ಇದೆ ಉದುರಾಗಿ. ಅಂತ ನನ್ ತಂದೆ ಮಾತು ಬೆಲೆ ಕೊಟ್ಟು ಈ ಪಾರ್ಟಿಗೆ ಬಂದ್ರಲ್ಲ ತುಂಬಾ ಸಂತೋಷ ಕೃಷ್ಣ. ನಿಮ್ ತಂದೆ ಹೇಳಿದ್ಮೇಲೆ ಬರ್ದಿರಕ್ಕಾಗತ್ತಾ? ಒಂದು ವೇಳೆ ನಾವು ಬರ್ಲಿಲ್ಲ ಆದ್ರು ಅವ್ರು ಸುಮ್ನೆ ಇರ್ಬೇಕಲ್ಲ. ಹೊಸದಾಗ ಐ ಪಿ ಸಿ ಸೆಕ್ಷನ್ ಸೃಷ್ಟಿ ಮಾಡಿ ಕೇಸ್ ಕರ್ಸ್ಕೊಂಡ್ಬಿಡ್ತಾ ಇದ್ರಿ. ಅಬ್ಸಲ್ಯೂಟ್ಲಿ ರೈಟ್. ಗೀತಾ,
ನಿನ್ನ ಪ್ರೀತಿಯ ಅತಿಥಿ ಸತ್ಕಾರ ಶುರುವಾಗಲಿ. ಕಂಬಗಳಾದಾದ್ಮೇಲೆ ನಿಂತಿದ್ದಿ ಶಿವಚ್ಚನ ಮನೆ ನಾಲ್ಕು ಭಾಗ ಆಗ್ತಾ ಕುಂತೈತ್ರು. ಅಣ್ಣ, ಯಾರೋ ತಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಮನೇನ ಬಲಿ ತಗೋತಾ ಇದ್ದಾರೆ. ಸ್ವರ್ಗದ ಆಗಿದ್ದ ಮನೇನ ನರಕ ಮಾಡೋದಕ್ಕೆ ಹೊರಟಿದಾರಪ್ಪ. ಈ ಮನೆ ಒಡೆದು ಹೋಳಾಗ್ದಂಗೆ ದಯವಿಟ್ಟು ಉಳಿಸೋಣ. ಕೃಷ್ಣ, ಇನ್ನೊಬ್ಬರ ಮೇಲೆ ಅಪವಾದ ಹೊರಿಸೋದ್ರ ಬದಲು ಸುಖವಾಗಿ ಬದುಕೋದಕ್ಕೆ ದಾರಿ ತೋರಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸ್ವಾರ್ಥಕ್ಕೋಸ್ಕರ ನಮ್ಮ ಬಾಂಧವ್ಯನ ಬಲಿ ತಗೋತಿದ್ದಾರೆ ಅಂತ ತಿಳ್ಕೊಳ್ಳೋದ್ರ ಬದಲು ಸ್ವರ್ಗದಂತಹ ನಾಲ್ಕು ಮನೆಗಳಿಗೆ ಶಂಕುಸ್ಥಾಪನೆ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು. ಇಷ್ಟಕ್ಕೂ ನಾವು ಯಾರು ಏನು ಕಳ್ಕೋತಾ ಇಲ್ಲಪ್ಪ. ಆದಾಯದ ಮೇಲೆ ಆದಾಯ ಮಾಡೋದಕ್ಕೋಸ್ಕರ ಬ್ರಾಂಚ್ ಆಫೀಸ್ ಓಪನ್ ಮಾಡ್ತಾ ಇದ್ದೀವಿ. ಕೃಷ್ಣ, ಭಗವದ್ಗೀತೆ ಸೃಷ್ಟಿಯಾಗಬೇಕಾದ್ರೆ ಮಹಾಭಾರತ ನಡೆಯಲೇಬೇಕು.
ಬೈರ, ಇದು ನಿನ್ನ ಹೆಸರಿನಲ್ಲಿ ಬರೆಸಿರೋ ಆಸ್ತಿ ಪತ್ರಗಳು. ಇದು ನಿನ್ನ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿಟ್ಟಿರುವ ಹಣದ ಬಾಂಡ್. ಕೆಂಪ, ಇದು ನಿಂದು ತಗೋ. ಕೃಷ್ಣ, ಇದು ನಿನಗೆ ಸೇರಿತು. ನೋ, ನನಗಿದೆಲ್ಲ ಯಾವುದು ಬೇಡ, ನನಗೆ ಯಾವ ಬಾಗನೇ ಬೇಡ. ಏ, ಮಾಡೋದೆಲ್ಲ ಮಾಡಾಗೈತೆ, ಯಗರಾಡ್ದೆ ಸೋಮ್ ಕಿಸ್ ಕಳ್ಳ ಕಂಡಿವ್ನಿ. ಅವ ಏನ್ ಮಾತಾಡ್ದೆ ರಮಣ? ನಿನ್ ಬಾಬಾ, ನಿನ್ ಭಾಗದ ಪತ್ರ ಎಲ್ಲೋ ಇಲ್ಲೇ ಇದೆಯಲ್ಲಪ್ಪ. ಅಲ್ಲೋ, ಬಾಂಡ್ ಪತ್ರ ಎಲ್ಲೋ? ದುಡಿಯೋದಕ್ ನನ್ ಮಗ ಇದಾನಲ್ಲಪ್ಪ. ಏನು ನೀನ್ ಹೇಳ್ತಾ ಇರೋದು? ನಿನಗ ಅರ್ಥವಾಗ್ದಿದ್ರೆ ಇನ್ನೊಂದಪ್ಪ ಕೇಳಿ ತಿಳ್ಕೊಳ್ಳಿವಂತೆ ಒಸಿ ತಡ್ಕ. ಲೇ ರಾಮ, ಬೆಳ್ ಬೆಳ್ಗಿರ ಆಳೆಗಂಡ ಕೈ ಕೊಟ್ಟು ಬಿಟ್ಟಲ್ಲ, ಅದ್ರೊಳಗಡೆ ಏನೇನ್ ಬರ್ಸಿದ್ಯಾ, ಯಾರ್ಯಾರ್ಗೆ ಏನೇನ್ ಕೊಟ್ಟಿದ್ಯಾ ಅಂತ ಆವಸಿ ಹೇಳ. ಹೇಳ್ತೀನಿ ಕಣವ. ಇರೋ 2000 ತೆಂಗಿನ ಗಿಡದ ತೋಟದಲ್ಲಿ ತಲಾ 500 ಗಿಡದ ತೋಟ, 10 ಎಕರೆ ಹೊಲ, 5 ಎಕರೆ ಗದ್ದೆ, 1,00,000 ರೂಪಾಯಿ ಬಾಣ್ಣ ನಮ್ಮ ಬೈರ ಕೆಂಪ ಕೃಷ್ಣನ ಕೊಟ್ಟಿದ್ದೀನಿ. ಇನ್ ಮಿಕ್ಕಿದ 500 ಗಿಡದ ತೋಟದಲ್ಲಿ ನಿನಗೂ ಅಪ್ಪನಿಗೂ 400 ಗಿಡ ತೋಟ, 4 ಎಕರೆ ಹೊಲ, 4 ಎಕರೆ ಗದ್ದೆನ ಅಚ್ಚಪಾಲ್ ಬಿಟ್ಟಿದ್ದೀನಿ. ಇನ್ ಉಳಿದಿರೋ 100 ಗಿಡದ ತೋಟ, 1 ಎಕರೆ ಹೊಲ, 1 ಎಕರೆ ಗದ್ದೆನ ನೀವು ಸಂತೋಷವಾಗಿ ಕೊಟ್ರೆ ನಾ ತಗೋತೀನಿ ಕಣವ. ಇದೆಲ್ಲ ಬರೀ ಬಾಯಿ ಮಾತಾಗಿ ಹೇಳ್ತಿದ್ಯೋ? ಇಲ್ಲ ಇಲ್ಲವ, ಕಾಗದದಲ್ಲಿ ಬರ್ತಿದ್ನ ಹೇಳ್ತಾ ಇದ್ದೀನಿ. ಸರಿ, ಮುಂದಕ್ಕೆ ಹೇಳು. ಈ ಮನೇಲಿರೋ ಕಾಯಿ, ಕೊಬ್ಬರಿ, ಎತ್ತು, ಎಮ್ಮೆ, ದಿನಸಿ, ಪಾತ್ರೆ, ಪಡಗ ಇದನ್ನೆಲ್ಲ ಭಾಗ ಮಾಡಿದ್ರು ಕೂಡ ನನ್ನ ತಮ್ಮಂದ್ರು ಏನ್ ತಗೋತಾರೋ ಅವ್ರು ತಗೊಂಡ್ ಬಿಟ್ಟಿದ್ದೀನ ನಾನ್ ತಗೋತೀನಿ ಕಣವ. ಆಮೇಲೆ ಅವ ಈ ತಬ್ಲಿ ಮಗನ್ನ ಆಡ್ಸಿ ಓದಿಸಿ ಬೆಳೆಸಿರೋ ಈ ನಿನ್ನ ಮನೇಲಿ ನನ್ನ ದೇವ್ರಿರೋ ಗುಡಿನಲ್ಲಿ ನಾನ್ ಬದುಕಿರೋವರೆಗೂ ಪೂಜೆ ಮಾಡ್ಕೊಂಡಿರೋಕೆ ಯಾವ್ದಾದ್ರೂ ಒಂದ್ ಮೂಲೆಯಲ್ಲಿ ಸ್ವಲ್ಪ ಜಾಗ ಕೊಡವ. ಆಯ್ತು, ಎಲ್ಲ ಕೇಳಿದ್ ಮುಗೀತೋ? ಇನ್ನ ಆಯ್ತೋ? ಅವ ಇನ್ ಒಂದೇ ಒಂದ್ ಕೊನೆ ಆಸೆ ಐತೆ. ಏನದು? ಈ ಸುಂದರವಾದ ತುಂಬಿದ ಮನೆ ಅಂಗಳದ ಆಕಾರನ ವಿಕಾರ ಮಾಡಿದೆ, ಅಣ್ಣ ತಮ್ಮಂದ್ರು ಎದುರು ಬದರುಗಿದ್ದು ಮುಖ ನೋಡ್ಕೊಂಡು ಬದುಕೋದಕ್ಕೆ ಒಂದ್ ಅವಕಾಶ ಮಾಡ್ಕೊಡು. ರಾಭಾ ರಾಭಾ, ನಿನ್ ಕಣ್ಣಿನಲ್ಲ ಕಡು ಬೇಡ ಕೊಡು ಮಗ. ನಾನ್ ಸಾಯುವಾಗ ನನ್ನ ಬಾಯಿ ಬಿಡೋ ಗಂಗೋದ್ ಕೈಗಳು ಮಗ. ನನ್ನ ಹೆಂಡತಿ ಮಕ್ಕಳ, ನೀವಿ ಶಿವಜಿಗೆ ಹುಟ್ಟಿರೋದಾದ್ರೆ ನಿಮ್ಮ ಆಸ್ತಿನ ಸಂಪಾಲ್ ಮಾಡ್ಕೊಡಕ್ಕೆ ನಿಮ್ಮ ಹತ್ರ ಪತ್ರಗಳೆಲ್ಲ ತಂದೆ ನೆತ್ತಗೆ ಮಡಗಿ ಮಡಗಿ. ಅಪ್ಪ, ನಿನ್ನ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ನಾನ್ ಮಾಡಿರೋ ಪಾಲ್ ಪಾರಿಕತ್ತೆಗೆ ಬೆಲೆ ಕೊಟ್ಟು ನನ್ನ ತಮ್ಮಂದ್ರು ಸುಖವಾಗಿರೋದಕ್ಕೆ ಅವಕಾಶ ಮಾಡ್ಕೊಡು. ಲೇ ರಾಮ, ಇವ್ರನ್ನ ಉದ್ಧಾರ ಮಾಡಕ್ ಹೋಗಿ ನಿನ್ ಮನೆ ಯಾಕ್ ಹಾಳು ಮಾಡ್ಕತಿಯ? ನಿನ್ ಪಾಲಕ್ ಬಂದಿರೋ 3 ಮುಕ್ಕಾಲಾಣೆ ಆಸ್ತಿಯೊಳಗೆ ಹೆಂಡ್ರು ಮಕ್ಕಳ ಹೆಂಗ್ಲಾಸ್ ಆಗ್ತೀಯ? ಅಪ್ಪ, ನೀನ್ ಈ ಮನೆಗೆ ಅಳಿನಾಗ್ ಬಂದಾಗ ನಮ್ಮ ಅಜ್ಜನ ಆಸ್ತಿ ಎಷ್ಟಿತ್ತು? ಆ, ಇವಾಗ ನಿನ್ ಪಾಲಕ್ ಬಂದೈತಲ್ಲ, ಆಚೆ ಕೇಳ, ನನಗೂ ಬಂದಿದ್ದದ್ದು. ಅದೇ ನನಗ್ ಬೇಕಾಗಿರೋದು. ಅಸಲ ನಾನ್ ಇಟ್ಕೊಂಡು ಲಾಭನ ನನ್ನ ತಮ್ಮಂದ್ರಿಗೆ ಸಂತೋಷವಾಗಿ ಕೊಡ್ತಾ ಇದ್ದೀನಿ. ರಾಮ ನೋಡು, ಇನ್ನೊಂದ್ ಮಾತಾಡಿದ್ರು ನನ್ ಮೇಲಾಣೆ. ನಾನು ಮಾತಾಡಕ್ಕಿಲ್ಲ, ನಿನ್ ಇಷ್ಟ ಬಂದಂಗ್ ಮಾಡ್ಕೊ, ನಿನ್ ಇಷ್ಟ ಬಂದ ಮಾಡ್ಕೊ. ಸತ್ಯಮೇವ ಜಯತಿ, ಸತ್ಯಮೇವ ಜಯತಿ. ಮಾತು ಏನಲ್ಲ ಅದು? ಅಪ್ಪನ ತೆಪ್ಪ ಮಾಡಿ ಮೂಲೆ ಕುಂಡಿಸ್ಬಿಡ್ಬೇಕು ಅಂದ್ರೆ ಅಜ್ಪಾಲ ಆಸ್ತಿನ ನಾವೇ ಮಾಡ್ಕೊಂಡ್ಬಿಡ್ಬೇಕು. ಹೌದು, ಅದಕ್ಕೆ ನೀನು ಎಂತ ಬಿಡು ಅಪ್ಪ ಬೈರಣ್ಣ. ಇದೇ ಯಾಕಂದ್ರು ಶಿವಜ್ಜನ ಮಕ್ಕಳನ್ರು ನೀವು? ಶಿವಜ್ಜನ ಮಕ್ಕಳ ಅಲ್ಲ, ಪಾಪದ ಪಿಂಡುಗಳು. ನಿಮ್ಮಲ್ಲಿ ಎಷ್ಟು ದುರಾಸೆ ದುರ್ಬುದ್ಧಿ ಆಯ್ತು ಅಂತ ನೋಡಕ್ಕೆ ಕಂಡ್ರು ನಾನು ಇನ್ ನಾಟಕ ಮಾಡಿದ್ದು. ಮನೆ ಪಾಲ್ ತಕೊಂಡಿದ್ದು ಅಲ್ದೆ ಅಪ್ಪನ್ನು ಅವನ್ನು ಪಾಲ್ ಮಾಡಕ್ ನೋಡ್ತಿರಂದ್ರು ನಿಮ್ ಸಲ್ಲ ಅಡಗ. ನನ್ ಗಂಡನ್ ರಕ್ತನ ನನ್ ಎದೆ ಹಾಲು ಮಾಡಿ ಕುಡಿಸಿದ್ದು ನಿಮ್ಗೆ ಯಾಕೆ ಗೊತ್ತನ್ರು? ನನ್ ರಾಮನ್ ನಿಯತ್ತು, ನನ್ ಗಂಡನ ದೇಶಭಕ್ತಿ ನಿಮ್ಗೂ ಬರ್ಲಿ ಅಂತ. ನನ್ ರಾಮನಿಗೆ ನಾನು ಜನ್ಮ ಕೊಟ್ಟ ತಾಯಿ ಎನ್ನಿಸ್ಕೋಬೇಕು ಅಂತಿದ್ರೆ ನಿಮ್ಮಿಂದ, ಲೇ ನಿಮ್ಮಿಂದ ನಾನಿವತ್ತು ಮಲತಾಯಿ ಅನ್ನೋ ಕೆಟ್ಟ ಪಟ್ಟ ಕಟ್ಕೊಂಡ್ಬಿಟ್ಟಲ್ರು. ಲೇ ತಾಟಗಿತ್ತೀರಾ?
ನಿಮ್ ಮಾತು ಕೇಳಿಕೊಂಡು ನಾನು ಹೆತ್ತ ಮಕ್ಕಳು ನನ್ನ ಮನೆನ ಉತ್ತ ಮಾಡಿ ನಾಲ್ಕು ಪಕ್ಕಳ ಮಾಡಿಬಿಟ್ರಲ್ಲೇ ಜ್ವರ ಬಂದವ್ರ ಬಾಯಿಗೆ ಏನು ತಿಂದ್ರು ಹೆಂಗ್ ರುಚಿ ಅಂತ ಕೆಲವೋ ಎಂದ್ರ ಮಾತು ಕೇಳಿದ್ಗಿ ನನ್ನ ಮಕ್ಕಳಿಗೆ ಈ ತಾಯಿ ಮಾತು ರುಚಿಸಲ್ಲ ಅಂತ ನಂಗೆ ಗೊತ್ತಾಗೋಯ್ತು ಅಕ್ಕೆ ಕೆಟ್ಟ ರೋಗ ಅಪ್ಸೋ ನಿಮ್ಮನ್ನ ನಾನೇ ದೂರ ಮಾಡ್ಕೊಂಡ್ಬಿಟ್ಟಿದ್ದು ದಯಮಿಟ್ಟು ಕ್ಲಾಡಿರ ಒಂದು ಮಾತು ಕೇಳಿಸ್ಕೊಳ್ಳಿ ದ್ರೌಪದಿ ಸೀರೆಯಿಂದ ಕೌರವನ ಸಾಮ್ರಾಜ್ಯ ಸರ್ವನಾಶ ಆದಂಗೆ ನಿಮ್ಮಿಂದ ಈ ನನ್ನ ಮಕ್ಕಳ ಸಾಮ್ರಾಜ್ಯ ಸರ್ವನಾಶ ಆಗೋಯ್ತದೆ ಇದು ನನ್ನ ಶಾಪ ಕಡ್ರೆ ಶಾಪ ರಾಮ ನನ್ನ ತಪ್ಪು ತಿಳ್ಕೊಂಬಿಟ್ಟೇನಪ್ಪ ಇಲ್ಲ ಕಣವ ಮನಸ್ಸಿಗೆ ಬೈಕೊಳ್ಳಿಲ್ಲೇನೋ ಅಯ್ಯೋ ದೇವರಾಗೂ ಇಲ್ಲ ಕಣವ ದಾನಶೂರ ಕರ್ಣನಪ್ಪ ನೀನು ದಾನಶೂರ ಕರ್ಣ ಮಗ ನಾನು ಕೇಳಿದ್ರೆ ಕೌಚನು ಕೊಟ್ಟು ಬಿಡ್ತಿದ್ದೇನಪ್ಪ ಅವ್ವ ನೀನು ಕೇಳಿದ್ರೆ ನಾನು ನಾನಿಗೂ ಕೊಡ್ತಿದ್ದೆ ಕಣವ ರಾಮ ನಿಮ್ಮಪ್ಪ ದಾಂಡಿ ಜೊತೆ ಸೇರ್ಕೊಂಡು ಇಂಗ್ಲಿಷ್ ತೋರ್ನಲ್ಲ ಹೊಡೆದೋಡಿಸ್ಬಿಟ್ಟೆ ಅಂತ ಕುಣಿತಾಯ್ ತಕೊಳ್ಳ ಅವರೆಲ್ಲ ಎಲ್ಲೋಗವ್ರೆ ಎಲ್ಲ ಇಲ್ಲಿ ಅವರೇ ಕೊಡಪ್ಪ ಅಲ್ಲಿ ನೋಡೋ ಹೆಂಗ್ ನಿಂತ್ಕೊಂಡವ್ರೆ ನಿನ್ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಸುಮ್ಕಿದ್ ಬಿಡವ ಆಯ್ತಪ್ಪ ಆಯ್ತು ರಾಮ ಕಾವೇರಿ ಮದುವೆನ ಹೆಂಗಪ್ಪ ಮಾಡೋದು ಅವ ಅದನ್ನೆಲ್ಲ ನೀನ್ ಯಾಕೆ ಯೋಚನೆ ಮಾಡ್ತೀಯ ನೋಡು ನಿನ್ನ ಮಕ್ಕಳು ಆಸ್ತಿನ ಭಾಗ ಮಾಡ್ಕೊಂಡಿದ್ದಾರೆ ಹೊರತು ರಕ್ತ ಸಂಬಂಧನ ಬೇರೆ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ ನಾವೆಲ್ಲ ಹೇಗೆ ಒಗ್ಗಟ್ಟಾಗಿದ್ವು ಹಾಗೆ ಎಲ್ಲರೂ ನಿಂತು ಕಾವೇರಿ ಮದುವೆನ ಮಾಡ್ಬಿಡ್ತೀವಿ ಏನ್ ಬೈರ ಕೆಂಪ ನೀ ಹೇಳಿದ ಹಾಗೆ ಆಸ್ತಿ ಹಣ ಬಂಗ್ಲೆ ಎಲ್ಲ ಕೃಷ್ಣನ್ ಹೆಸರಿಗೆ ಬರೀತೀನಿ ಅಂತ ಹೇಳ್ಬಿಡ್ತೀನಿ ನಿನ್ನ ಮದುವೆ ಪ್ಲಸ್ ಹನಿಮೂನ್ ಡೇಟ್ಸ್ ಎರಡನ್ನು ಫಿಕ್ಸ್ ಮಾಡಕ್ ಹೋಗ್ತಾ ಇದೀನಿ ಗೀತಾ ನಮಸ್ಕಾರ ಲಕ್ಷ್ಮಿನವ್ರೆ ಓ ವಾಟ್ ಎ ಸರ್ಪ್ರೈಸ್ ರಮಣ ನಾನೊಂದು ಮುಖ್ಯವಾದ ವಿಷಯ ಮಾತಾಡಕ್ಕೆ ನಿಮ್ಮೂರ್ಗೆ ಹೊರಟಿದ್ದೆ ಬನ್ನಿ ಬನ್ನಿ ಒಳಗೆ ಹಾಗಾದ್ರೆ ನಾನ್ ಬಂದಿದ್ದು ಒಳ್ಳೇದಾಯ್ತು ಬನ್ನಿ ಖಂಡಿತ ಬಡವ್ರ ಮನೆಗೆ ಭಾಗ್ಯ ಬಂದಂಗ ಆಯ್ತು ತಪ್ಪು ತಪ್ಪು ಭಾಗ್ಯ ಇರೋ ಮನೆಗೆ ಬಡವ ಬಂದಾಗಾಯ್ತು ಸಾವಿತ್ರಿ ರಾಮಣ್ಣವ್ರ ಮಾತಿಗೆ ಜವಾಬ್ ಕೊಡ್ಬೇಕಾದ್ರೆ ನೀನು ಪಿ ಎಚ್ ಡಿ ಮಾಡ್ಬೇಕಾಗಿತ್ತು ಕೂತ್ಕೊಳ್ಳಿ ಹಾ ಒಳಗಡೆ ಹೋಗಿ ತಣ್ಣಗೆ ಜ್ಯೂಸ್ ತಗೊಂಬ ಆಯ್ತು ಅಂದ ಹಾಗೆ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಇದ್ರಿ ಅದನ್ನ ನಿಧಾನವಾಗಿ ಮಾತಾಡೋಣ ಮೊದಲು ಅಪರೂಪವಾಗಿ ಬಂದಿರೋ ನಿಮ್ ವಿಷಯ ಹೇಳಿ ನಮ್ಮೂರ್ನಲ್ಲಿ ನಮ್ ತಂಗಿ ಮಗಳ ಮದುವೆ ಇಟ್ಕೊಂಡಿದೀವಿ ವೆರಿ ಗುಡ್ ವೆರಿ ಗುಡ್ ಅಂದ ಹಾಗೆ ಗಂಡು ಯಾವೂರ್ದು ಯಾವೂರ್ದೇನು ನಮ್ ಮನೆದೇ ಗಂಡು ನಿಮ್ ಮನೆದು ಅಂದ್ರೆ ನಿಮ್ ಮಗ ಲೋಕೇಶ್ ಅಂದೆ ತಾನೇ ಮದುವೆ ಚೇ 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 ಹಿರಿಯೋನ್ ಕೃಷ್ಣ ಇರ್ಬೇಕಾದ್ರೆ ಕಿರಿಯೋನ್ ಮದುವೆ ಹೇಗ್ ಮಾಡೋಕ್ ಸಾಧ್ಯ ಕೃಷ್ಣಂದೇ ಮದುವೆ ಲಕ್ಷ್ಮೇನವ್ರೆ ಮೊದಲನೇ ಲಗ್ನ ಪತ್ರಿಕೆ ನಿಮ್ಗೆ ಕೊಡ್ತಾ ಇದ್ದೀನಿ ತಾವು ಖಂಡಿತ ಮದುವೆಗೆ ಬರಬೇಕು ಏನು ಮದುವೆನಾ ಆಗಪ್ಪ ಈ ಮಾರಿ ಕಣ್ಣು ಆ ಓತದ ಮೇಲೆ ಐತಿ ಕಾವೇರಿ ದೆಸೆಯಿಂದ ಮನೇನ ಮಸಾಣ ಮಾಡಿರೋ ನಾನು ಇನ್ನು ಮದುವೆ ಆಗ್ಬಿಡ್ತೀನ ಬ್ರಹ್ಮ ಬರ್ದಿರೋ ಜಾತ್ಕಾನೆ ಹಳಸಾಕ್ಬಿಡ್ತಾಳೆ ನಮ್ಮವ್ವ ಕೆಂಚಣ್ಣ ಮದುವೆಗೆ ಒಂದ್ 5000 ಜನ ಬರ್ಬೋದಾ ಏ 5000 ಏನಪ್ಪ ತುಂಬಿದ ಮನೆ ಅಲ್ವಾ 10000 ಮೇಲೆ ಬರ್ತಾರೆ ಹೌದಾ ಹ್ಮ್ ಏ ಕರಿಯ ಗೊಣೆ ಹುಷಾರ್ ಕಣ್ಲಾ ಎಳೆ ಎಳೆನೆ ಕೊಯ್ಯಿ ಕೃಷ್ಣಣ್ಣ ನೀನ್ ಮನೆಗೆ ನಡಿ ನಾ ಎಲ್ಲ ಕೊಯ್ಸ್ಕೊಂಡ್ ಬಂದ್ಬಿಡ್ತೀನಿ ಹಾ ಬಾಯ್ ಬಾರೋ ನಡಿ ಕೆಂಚಣ್ಣ ಕೃಷ್ಣಣ್ಣ 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 ಮತ್ತೆ ಆ ಮಲ್ಲವನ್ ಮಗ ಮಹೇಶ ಈ ಕಾಜ್ಗ ನೀನ್ ಕೊಟ್ಬಿಟ್ಟು ಬರ ಕೇಳವನ್ನೇ ಏನ್ ವಿಷಯ ಅದೇನೋ ಅದ್ರಲ್ಲಿ ಬರ್ದವನಂತ ಓದ್ಕೋ ನಿನ್ನೇ ಮದ್ವೆ ಮಾಡ್ಕೊಳ್ಳವ ಅಂತ ಆಸೆ ಪಟ್ರೆ ನಿನ್ನ ಹಳ್ಳಿ ಗಾಮಾರ ಅಂತ ಯಾಮಾರಿಸಿ ಆ ಕೃಷ್ಣನ್ನೇ ಮದ್ವೆ ಮಾಡ್ಕೊಳಕ್ ಹೊಂಟಿದ್ದೀಯ ನೀನ್ ನನ್ನ ಮದ್ವೆ ಆಗ್ಲೇಬೇಕು ಆಗ್ಲಿಲ್ಲ ಅಂದ್ರೆ ಬೇಲಿ ಮರೆಯಲ್ಲಿ ನಾವು ಆಡಿದ ಪ್ರೇಮದ ಆಟದ ಕಥೆನ ಊರ್ ಪಂಚಾಯತಿ ಕಟ್ಟೆ ಮುಂದೆ ಹರ್ಕತೆ ಹೇಳ್ದಂಗೆ ಹೇಳಿಬಿಡ್ತೀನಿ
ಕೃಷ್ಣ ಕವರಿ ಓಪನ್ ದ ಬ್ಲೌಸ್ ಯಾಕ್ ಮಾವ ಅದನ್ನ ಆಮೇಲೆ ಹೇಳ್ತೀನಿ ಮೊದಲು ಬಿಚ್ಚಿರೋಕಿನ ಬೇಡ ಮಾವ ಆ ಚಂಡಲನ ಮಾತು ನಂಬಿ ನನಗೆ ಅವಮಾನ ಮಾಡಬೇಡ ಮಾವ ಅವ್ರು ಹೇಳಿದ್ರೆ ಹುಟ್ಟಿಸಳು ಮಾವ ನೋಡು ಮೊದಲು ನಾನು ಹೇಳಿದ ಕೆಲಸ ಮಾಡು ಬೇಡ ಮಾವ ನೀನು ಬೇಡ ಅಂದ್ರು ಬಿಡೋದಕ್ಕೆ ನಾನು ತಯಾರಾಗಿಲ್ಲ ನಾನು ಹೇಳಿದ ಕೆಲಸ ಮಾಡ್ತೀಯ ಇಲ್ವೋ ನೀವು ತಾಳಿ ಕಟ್ಟಿದ ಮೇಲೆ ನೀವು ಹೇಳ್ದಾಗೆ ಕೇಳ್ತೀನಿ ಈಗ ಮಾತ್ರ ಬೇಡ ಮಾವ ಐ ಸೆಡ್ ಓಪನ್ ದ ಬ್ಲೌಸ್ ನಾಳೆ ನಡೆಯೋ ಮದುವೆಗೆ ಖಂಡಿತವಾಗ್ಲೂ ಲಕ್ವ ಹೊಡಿತೈತೆ ಖಂಡಿತವಾಗ್ಲೂ ಲಕ್ವ ಹೊಡಿತೈತೆ ನಾಳೆ ನಡೆಯೋ ಮದುವೆಗೆ 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 ಲಕ್ವ ಹೊಡಿತೈತೆ ಅವ ಏನಾಯ್ತವ ಅಯ್ಯೋ ಮಲ್ಲವ್ವ ಇಷ್ಟೊತ್ತು ಗಂಟ ಲಗ್ನಕ್ಕೆ ಲಕ್ಕ ಹೊಡಿತದೆ ಹೊಡಿತದೆ ಅಂತ ಹೇಳ್ತಿದ್ದೆ ಈಗ ನಿನಗೆ ಹೊಡೆದು ಬಿಡ್ತಲ್ಲವ್ವ ಕೃಷ್ಣ ಆಗಿದ್ದೆಲ್ಲ ಆಗೋಯ್ತು ಬಾವಿಲಿ ಬಿದ್ದ ಬಿಂದಿಗೆನ ಕೆರೆಲಿ ಹುಡುಕಿದ್ರೆ ಸಿಗ್ತದೆನ್ಲ ಒಸಿ ಗಟ್ಟಿ ಮನಸ್ಸು ಮಾಡಿ ನಿನ್ ತೀರ್ಮಾನ ಏನು ಅಂತ ಹೇಳ್ಬಿಡು ಹೇಳೋದೇನೋ ಲಗ್ನ ಪತ್ರಿಕೆ ಅಂಚೆ ಆಗೈತೆ ಸುತ್ತಿ ಏಳಳಿಗೂ ತಲುಪಾಗೈತೆ ಈಗ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಕ್ಕಾಗ್ತಿದೆನ್ಲ ತಡೆ ಇಲ್ಲದೆ ಈ ಮದುವೆ ನಡೀಬೇಕು ನಾಡದೆ ನಡೀತದೆ ಬುಡ್ಲ ಇನ್ನು ಕೃಷ್ಣನೇ ಬಂದಿಲ್ಲ ಬತ್ತರ್ ಕಣವ ಬತ್ತರಿ ಕಾವೇರಿ ದಾರಿ ಟೈಮ್ ಹತ್ರ ಬಂದ್ರುವೆ ಮುಖನ ಉಮ್ಮಂತ ಇಟ್ಕೊಂಡು ಕೂತಿದ್ಯಲ್ಲ ಯಾಕೆ ರಾಮ ದಾರೆ ಹೊತ್ತು ಗಂಡು ಕರ್ಕೊಂಡ್ ಬರ್ದೆ ಈ ನನ್ನ ಮಕ್ಳು ಸುಡುಗಾಡಿಗೆ ನಾನು ಹೊಂಟೋದೇನ್ಲ ಅವ ಇಲ್ದೇ ಇರೋದನ್ನ ನೀನ್ ಯಾಕೆ ಯೋಚನೆ ಮಾಡ್ತೀಯ ನನ್ನ ತಮ್ಮಂದ್ರ ಇನ್ನೇನ್ ಬಂದು ಬಿಡ್ತಾರೆ ನೀನ್ ಏನ್ ಯೋಚನೆ ಮಾಡ ಸುಮ್ಕಿರು ಇರಯ್ಯ ಯಾಕಿಬ್ರು ಗಾಬರಿ ಆಗಿದ್ದೀರಾ ಅದೇ ಬೈರ್ನು ಕೆಂಪ್ರುವೆ ಆ ನಾಗಪ್ಪನ ಜೊತೆ ಸೇರ್ಕೊಂಡು ಕುಡಿದು ಮಾರಮ್ಮನ ದೇವಸ್ಥಾನದಲ್ಲಿ ಯಾವುದೋ ಒಂದು ಹುಡುಗಿ ಜೊತೆ ಕೃಷ್ಣಪ್ಪನ ಮದುವೆ ಮಾಡ್ಬಿಟ್ರು ರಾಮಣ್ಣ ಲೋಕೇಶ ಅಪ್ಪ ಬಾಯಿಲಿ ಅಪ್ಪ ಎಲ್ಲಿಗಪ್ಪ ಅಪ್ಪ ಹತ್ಕೋ ಹಾಕು ಆರಾನ ಪುರೋಹಿತ್ರೆ ಮಂತ್ರ ಹೇಳಿ ಕ್ಷಮಿಸಿ ರಾಮಣ್ಣವರೇ ಮುಹೂರ್ತದಗಳಿಗೆ ಮೀರಿ ಹೋಯ್ತು ಮುಹೂರ್ತ ಅಲ್ಲ ಜಗತ್ತೇ ಪ್ರಳಯ ಆದ್ರೂ ಸರಿ ಕಾವೇರಿ ಮದುವೆ ನಡೀಲೇಬೇಕು ನೋಡಿ ಹೆತ್ತವರ ಆಶೀರ್ವಾದ ಹಣೆ ಬರಹ ಎರಡು ಗಟ್ಟಿಯಾಗಿದೆ ಕಟ್ಸಿ ತಾಳಿನ ಗಟ್ಟಿಮೇಳ ಗಟ್ಟಿಮೇಳ ನನಗೀಗಾಗಲೇ ಮದುವೆ ಆಗಿದೆ ನನಗೀಗಾಗಲೇ ಮದುವೆ ಆಗಿದೆ ದಯವಿಟ್ಟು ಅವ್ರನ್ನೇನು ಮಾಡಬೇಡಿ ಮಾವಯ್ಯ ಅವ್ರದ್ದೇನು ತಪ್ಪಿಲ್ಲ ಕಾಲೇಜಲ್ಲಿ ಓದಿದಾಗ ನಾನೇ ದುಡುಕಿ ತಪ್ಪು ಮಾಡಿಬಿಟ್ಟೆ ನನ್ನ ಬಲವಂತಕ್ಕೆ ಅವ್ರು ನನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ರೆ ವಿನಃ ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಮಾವಯ್ಯ ದಯವಿಟ್ಟು ನಮ್ಮಿಬ್ರನ್ನು ಕ್ಷಮಿಸ್ಬಿಡಿ ಮಾವಯ್ಯ ಪಳ ಅಂತ ಒಳ್ಳೆ ಸೂರ್ಯ ಗುಡುಗೋಗ್ಬಿಟ್ನಲ್ಲ ರಮ ನನ್ ತುಂಬಿದ ಮನೆ ಗರ್ಭಗುಡಿ ಕುಸ್ತೋಯ್ತಲ್ಲ
ಇದೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಬೈರಣ್ಣ, ಕೆಂಪಣ್ಣ, ನಿಮ್ಮಪ್ಪ ಹೋಗ್ಬಿಟ್ಟ. ಅಪ್ಪ ಅಪ್ಪನ ಯಾರಪ್ಪ? ನಮ್ಮಪ್ಪ ಯಾವತ್ತೋ ಸತ್ತೋದ. ಅವನು ನಮ್ಮಪ್ಪ ಅಲ್ಲ, ಅಗೋ ನಿಂತ್ಕೊಂಡವನಲ್ಲ ಅವರಪ್ಪ ಸತ್ತಿರೋದು. ಇಂಗ್ಲಿಷ್ ನೋಡ್ಬತ್ತವ್ರೆ ಕಣಪ್ಪ, ಅಲ್ಲೋಡ ಇಂಗ್ಲಿಷ್ ನೋಡ್ಬತ್ತವ್ರೆ ಕಣಪ್ಪ. ನನ್ನ ಗಂಡನ ಮೇಲೆ ಅವ್ರು ಕೆಟ್ಕೊಂಡು ಬೀಳ್ಬಾರ್ದು, ನನ್ನ ಗಂಡನ ಮೇಲೆ ಅವ್ರು ರಾವ್ ಕಂಡು ಬೀಳ್ಬಾರ್ದು, ಅವ್ರು ರಾವ್ ಕಂಡು ಬೀಳ್ಬಾರ್ದು ಕಣಪ್ಪ. ಇಲ್ಲಿ ಗಂಟ ಕತೆ ಬೊಂಬಾಟಾಗ ಬಂತು, ಮುಂದಕ್ಕೆ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ವಿಶ್ರಾಂತಿ ತಗೊಳ್ಳೋಣ. ಗೀತಾ ಸ್ವಲ್ಪ ಬೆಂತಿಗ್ ಬಾರೆ. ಬಂದೆ ತಡೀರಿ. ಯೋ ಚಳಿ ತಡ್ಕೊಳಕ್ ಆಗ್ತಿಲ್ಲ, ಬೇಗ ಬಾರೆ. ಅಲ್ರಿ ಮಾಡ್ತಾ ಇರೋದು ಬಿಸಿನೀರ್ ಸ್ನಾನ, ನಿಮ್ಗೆ ಹೇಗೆ ಚಳಿ ಆಗುತ್ತೆ? ಇದು ಮಾಗಿ ಕಾಲ ಅಲ್ವೇನೆ, ಅದಕ್ಕೆ ಸ್ವಲ್ಪ ಚಳಿ ಜಾಸ್ತಿ. ಬೇಗ ಬಾರೆ, ತಡ್ಕೊಳಕ್ ಆಗ್ತಾ ಇಲ್ಲ. ಬಂದೆ. ಓಹೋ, ಇದೆಲ್ಲ ತಮ್ಮ ಅರೇಂಜ್ಡ್ ಪ್ಲಾನ್ ಅನ್ಸುತ್ತೆ. ಎಸ್ ಮೈ ಡಾರ್ಲಿಂಗ್, ಬಾತ್ರೂಮ್ ರೊಮ್ಯಾನ್ಸ್ ಒಂದು ಬ್ಯಾಲೆನ್ಸ್ ಇತ್ತಲ್ಲ, ಅದನ್ನ ಪೂರೈಸ್ಕೊಳ್ಳೋಣ ಅಂತ ಹೀಗೆ ಬಾಡ್ದೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲೆನ ಬರೆಯುವೆ. ಜೀವ ಹೋಗು ತನಕ ಜೊತೆ ಇರುವೆ.
ಪ್ರೇಮದಿ ಪೂಜಿಸುವೆ ಕೊಡುವೆ ಜೀವ ಹೋಗು ತನಕ ಜೊತೆ ಇರುವೆ ಜೀವ ಹೋಗು ತನಕ ಜೊತೆ ಇರುವೆ ಜೀವ ಹೋಗು ತನಕ ಜೊತೆ ಇರುವೆ ಬದುಕಿ ಬರಲ್ಲ ಅಂತ ಗೊತ್ತಿದ್ದು ನಾನೇ ಮಮ್ಮಿನ ಮರ್ತಿರುವಾಗ ನೀವಿನ್ನು ಒಳ್ಳೆ ಚಿಕ್ಕ ಮಗು ತರ ಅಳ್ತಾ ಇದ್ರಲ್ಲ ಡ್ಯಾಡಿ. ಅವಳು ನನ್ನ ಜೀವನದಲ್ಲಿ ಎಷ್ಟು ವೇಗವಾಗಿ ಬಂದ್ಲು ಅಷ್ಟೇ ಬೇಗ ದೂರ ಹೊರಟದ್ಲು. ಆ ಕೆಟ್ಟ ಗಳಿಗೆನ ನನ್ನಿಂದ ಮರೆಯಕ್ಕಾಗ್ತಿಲ್ಲಮ್ಮ. ಯಾವಾಗ ನೋಡಿದ್ರು ಏರ್ತಾ ಇದ್ದೆ ನೀವೇ ಆಡ್ಗಳೆ. ನೂರು ಗಿಡದ ತೋಟ ಐದು ವರ್ಷಕ್ಕೆ ಭೋಗ್ಯ ಲೇ ಅನ್ಮ ತೆಗೆಯ ಚಾಪಕ್ಕಾಗದ ಒತ್ಬಿಡ್ತೀನಿ ಹೆಬ್ಬೆಟ್ಟ. ನಂದು ನೂರಿಗೇಡ ತೋಟ ಶುದ್ಧ ಕ್ರೇಕ್ ಬರ್ಕೊಟ್ಬಿಡ್ತೀನಿ ಚೇತ್ ಮಾಡು. ನನ್ನ ಹತ್ರ ಮೂರು ಗಟ್ಟಿಕಳುಗಳು ಮೂರು ಮಹಾರಾಜರು. ಆ ಮೂರು ಮಹಾರಾಜರನ್ನು ಸಾಯಿಸೋ ಮೂರು ಎಕ್ಕ ನನ್ನ ಹತ್ರ ಐತೆ. ನನ್ ಸಂಸಾರ ಈ ಮಟ್ಟಿಗೆ ಬರ್ತದೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ವಲ್ಲೋ. ರಾತ್ರಿ ಆದ್ರೂ ನನ್ ಗಂಡ ಮನೆಗ್ ಬರ್ದಂಗ್ ಮಾಡ್ಕೊಂಡೆ. ಈ ಸಿರಿಗೆ ನಪ್ಪ ಪಾಲ್ ತಗೊಂಡ್ ಈಚೆ ಬಂದಿದ್ದು ಸೇವನೇ. ನಾಗಪ್ಪ ಇವತ್ತು ನಿನ್ನ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ವಸಲ್ ದಾಟಿ ಒಂದ್ ಹೆಜ್ಜೆ ಆಚ್ಕಿಕ್ಕಿರೆ ನನ್ ಮೇಲಾಣೆ. ಅವ ಏನವ ನೀನ್ ಹೇಳ್ತಾ ಇರೋದು? ಆ ಶಕ್ನಿ ನಾಗಪ್ಪ ನನ್ನ ತಮ್ಮಂದ್ರ ಬಾಳ್ನ ಹಾಳು ಮಾಡಕ್ ಹೊರಟಿದ್ರೆ ಅದನ್ನ ಕಣ್ಣಿಂದ ನೋಡ್ಕೊಂಡು ಸುಮ್ನಿರ್ಬೇಕಾ? ರಾಮ ಕೃಷ್ಣ ಅಂತ ಪೂಜೆ ಮಾಡ್ತಿದ್ದ ನನ್ನ ತಮ್ಮಂದ್ರು ಕೆಟ್ಟು ರಾಜ ರಾಣಿ ಗುಲಾಮ ಅಂತ ಇಸ್ಬಿಟ್ಟು ಆಡೋಕ್ ಶುರು ಮಾಡವ್ರೆ. ಹಾಲು ಶರಬತ್ತು ಅಂತ ಕುಡಿತಾ ಇದ್ದವರು ಶರಾಬು ಭ್ರಾಂತಿ ಅಂತ ಕುಡಿಯಕ್ ಶುರು ಮಾಡವ್ರೆ. ಅವ್ರು ಹೀಗೆ ಮಾಡಿದ್ರೆ ಅವ್ರ ಸಂಸಾರ ಬೀದಿಗೆ ಬಂದ್ಬಿಡುತ್ತೆ. ಬರ್ಬೇಕು ಸೀತಾ ಬರ್ಬೇಕು. ದೇವತೆಗಳು ಕುಣಿತಿದ್ದಿ ಮನೆ ಒಳಗೆ ದೇವಗಳು ಕುಣಿಯೋಂಗ್ ಮಾಡಿ ಯಾವತ್ತು ಪಾಲ್ ತಕ್ಕೊಂಡು ಹೊಂಟೋಗ್ಬಿಟ್ರು ಅವತ್ತೆ ಅವ್ರು ನನ್ನ ಪಾಲಕ್ ಸತ್ತೋಗ್ಬಿಟ್ರು. ಜೇನು ಗೂಡ್ನಂಗಿದ್ದಿ ಮನೆಗೆ ಕಲ್ಲು ಒಡೆದು ತುಪ್ಪನ ಯಾವಾಗ ಕೆಳಗೆ ಬೀಳಿಸ್ಬಿಟ್ರು ಸನಿ ಆ ಸಕ್ಕುನಿ ನಾಗಪ್ಪನ ರೂಪದಾಗೆ ಅವತ್ತೆ ಅವ್ರ ಹೆಗಲ ಹಾಕೊಂಡ್ಬಿಟ್ಟ. ಮನೆಯಾಳ್ ನನ್ನ ಮಕ್ಕಳು ಎಲ್ಲ ಸೇರ್ಕೊಂಡು ನನ್ನ ಮೊಮ್ಮಗಳ ಬಾಳ್ನ ಅರ್ಧೋದು ಗಾಳಿ ಪಟ ಮಾಡಿಬಿಟ್ರು. ಆವಾಗ್ಲೇ ಅಲ್ಲೇನಪ್ಪ ಕಾವೇರಿನೂ ಭಾಗ್ಯನೂ ಊರು ಬಿಟ್ಟೆ ಹೊಂಟೋಗಿತ್ತು. ಮರ್ತು ಬಿಟ್ಟೇನಪ್ಪ. ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೋವ. ನೋಡು ಅವರಿಬ್ರು ನಮ್ಮಿಂದ ದೂರ ಆಗಿದ್ರು ಎಲ್ಲೋ ಒಂದ್ ಕಡೆ ಸುಖವಾಗಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇಷ್ಟೊತ್ತಾದ್ರೂ ಒಬ್ಬ ಮೇಡಮ್ ಕೂಡ ಪತ್ತೆನೇ ಇಲ್ವಲ್ರ. ಹಾಯ್ ಅಲ್ಲೋಡು ಯಾವ್ದೋ ಒಳ್ಳೆ ಫಿಗರ್ ಬರ್ತಾ ಇದೆ. ಓಹೋ ಕಾವೇರಿ ತೀರದ ನೀರಾವರಿ ಸೌಕರ್ಯದ ಫಲವತ್ತಾದ ಪ್ರದೇಶ ಶಿವ. ಆಹಾ ಈ ಫಿಗರ್ ಮುಂದೆ ಮಸಾಲ ದೋಸೆ ತುಪ್ಪು ದೋಸೆ ಬೆಣ್ಣೆ ದೋಸೆ ಏನ್ ತಿಂದ್ರು ಪ್ರಯೋಜನ ಇಲ್ಲ.
ಎಸ್ ಎಲ್ಲ ವಿಟಮಿನ್ಸ್ ತುಂಬಿರೋ ಇದು ರಿಯಲಿ ಗುಡ್ ಫುಡ್ ಮಿಸ್ಟರ್ ನಿಮ್ಮ ಹೆಸರು ಗಣೇಶ ಸುಬ್ರಹ್ಮಣ್ಯ ಶಂಕರ ನಾರಾಯಣ ಬ್ಯೂಟಿಫುಲ್ ಹೌದು ನಿಮ್ ತಂದೆ ತಾಯಿಗಳು ಆ ದೇವತೆಗಳ ಹೆಸರನ್ನ ನಿಮ್ಗೆ ಯಾಕೆ ಇಟ್ಟಿದ್ದಾರೆ ಗೊತ್ತಾ ಯಾಕೆ ಅವ್ರ ಹೆಸರಿಗೆ ಮಸಿ ಬಳಿದೆ ಇರ್ಲಿ ಅಂತ ರಾಸ್ಕಲ್ಸ್ ಗುಡ್ ಮಾರ್ನಿಂಗ್ ಸಿಟ್ ಡೌನ್ ವೆರಿ ಗುಡ್ ಒಬ್ರು ತಪ್ಪಿಸ್ಕೊಳ್ದೆ ಕ್ಲಾಸ್ಗೆ ಬಂದಿರೋದು ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ ಇದೇ ಸಂತೋಷದಲ್ಲಿ ನಿಮ್ಮ ಹೆಸರು ಏನು ಅಂತ ಹೇಳ್ಬಿಟ್ರೆ ನಮಗೂ ಸಂತೋಷ ಆಗುತ್ತೆ ಮೇಡಮ್ ನನ್ನ ಹೆಸರು ಕಾವೇರಿ ಅಂತ ಓ ಇದು ನಮ್ಮ ತಾಯಿ ಹೆಸರು ಅಲ್ವೇನೆ ಕನ್ನಡಿಗರ ಅನ್ನದಾತೆ ಕನ್ನಡಿಗರ ಜೀವದಾತೆ ಕನ್ನಡಿಗರ ಜನ್ಮದಾತೆ ಆಗಿರೋ ಆ ತಾಯಿ ಕಾವೇರಿ ಹೆಸರು ಮೇಡಮ್ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ನೀನು ತುಂಬಾ ಚೂಟಿಯಾಗಿದ್ಯಾ ನಿನ್ನ ಹೆಸರೇನಮ್ಮ ಹೇಮಾ ಅಂತ ಮೇಡಮ್ ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ನಿಮಗೊಂದು ಮಾತು ಏನು ಮದು ನಿಮಗೆ ನಿಮಗೆ ಮದುವೆ ಆಗಿದ್ಯಾ ಇನ್ನು ಇಲ್ಲ ಡಾಕ್ಟರ್ ಏನಮ್ಮ ನಿಮ್ಮ ತಂದೆ ನಿಮಗೆ ಆಗಾಗ ಹೊಟ್ಟೆನೋ ಬರುತ್ತೆ ಅಂತ ಇದ್ರಲ್ಲ ಅದು ಆಗಾಗ ಬರ್ತಾನೆ ಇರುತ್ತೆ ಈಗ ಹೊಟ್ಟೆನೋ ಬಂದಿರೋದು ಯಾರಿಗೆ ನನ್ನ ಮಗಳಿಗೆ ನಾನು ಕೇಳ್ತಿರೋದು ಅವರಿಗೆ ಏನಮ್ಮ ನಿನ್ನ ಹೆಸರು ಕಾವೇರಿ ಅಂತ ಕಾವೇರಿ ಕಾವೇರಿ ಚೆಕಪ್ ಮಾಡ್ತೀನಿ ಹೇಮಾ ಊಟ ಮಾಡಲ್ಲ ಇಲ್ಲ ಮೇಡಮ್ ಯಾಕೋ ಇವತ್ತು ನಿಮ್ ಜೊತೆನೆ ಕುತ್ಕೊಂಡು ಊಟ ಮಾಡ್ಬೇಕು ಅಂತ ಆಸೆ ಆಗ್ತಾ ಇದೆ ಒಳ್ಳೇದೇ ಆಯ್ತು ನನಗೂ ಈ ವಾತಾವರಣ ಹೊಸ್ತು ನನಗೆ ಯಾರು ಕಂಪನಿ ಇಲ್ಲ ಅನ್ಕೊಂಡಿದ್ದೆ ಸದ್ಯ ನೀನಾದ್ರೂ ಇದೆಯಲ್ಲ ಎಲ್ಲಿ ಯಾಕಮ್ಮ ಯಾಕಮ್ಮ ಕಣ್ಣಲ್ಲಿ ನೀರು ಯಾಕೋ ನಮ್ಮ ಅಮ್ಮಿ ಜ್ಞಾಪಕ ಬಂತು ಮೇಡಮ್ ಅದಕ್ಕೆ ಅಂದ್ರೆ ನಿನ್ ತಾಯಿ ಇಲ್ವಾ ಇಲ್ಲ ಮೇಡಮ್ ನಾನು ಒಂದು ವರ್ಷದ ಮಗು ಆದಾಗ್ಲೇ ನನ್ನನ್ನು ಬಿಟ್ಬಿಟ್ಟು ದೇವ್ರ ಹತ್ರ ಹೊರಟೋದ್ರಂತೆ ಮತ್ತೆ ನಿಮ್ ಡ್ಯಾಡಿ ಒಬ್ಬ ಡಾಕ್ಟರ್ ಆಗಿದ್ರು ಪೇಷಂಟ್ ಕಿಂತ ಕಡೆ ಆಗಿದ್ದಾರೆ ನಮ್ಮ ಅಮ್ಮಿ ಮರಿಯೋಕೋಸ್ಕರ ದಿನ ಆಗ್ಲು ಗ್ಲಾಸ್ ಹತ್ತದು ಗಟ್ ಗಟ್ಟ ಆನ್ ಕುಡಿಯೋದು ಜೋಬ್ನಿಂದ ಸಿಗರೆಟ್ ತೆಗೆಯೋದು ಉಫ್ ಅಂತ ರೈಲ್ ಬಂಡಿತರ ಹೋಗೆ ಬಿಡೋದು ನಮ್ ದೇಶ ಈ ವಿದ್ಯಾವಂತರಿಂದಲೇ ಅರ್ಧ ಹಾಳಾಗ್ತಿದೆ ಒಬ್ರು ಬುದ್ಧಿ ಹೇಳೋ ದೊಡ್ಡವರೇ ಮಾಡಬಾರ್ದ ತಪ್ಪನ್ ಮಾಡ್ತಾರೆ ಇನ್ನು ಏನು ಗೊತ್ತಿಲ್ಲ ದಡ್ರು ಇವರು ನೋಡಿ ಕಲ್ತ್ಕೋತಾರೆ ನಿನ್ನ ಮನಸ್ಸಿಗೆ ನೋವಾಗದಾದ್ರೆ ಇನ್ಮೇಲೆ ಇದನ್ನೆಲ್ಲ ಹೊರಗಡೆ ಇಟ್ಕೋತೀನಿ ಐ ಆಮ್ ಸಾರಿ ಸಾರಿ ಅಂತ ಸಾರಿ ಆ ಪರದೇಶಿ ಇಂಗ್ಲಿಷ್ನವರು ಈ ಸಾರಿ ಅನ್ನ ಎರಡು ಕ್ಷಣ ಬಿಟ್ಟು ಹೋಗಿ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಈ ಕಲ್ ದಾರಿ ತೋರ್ಬಿಟ್ರು ಹೇಮಾ ಹೇಮಾ ನೀನ್ ಹೇಳ್ತಿ ಮಾತಾಡೋದು ಫೋಟೋ ತೆಗೆದೆಲ್ಲ ನೋಡ್ತಾ ಇದ್ರೆ ನಾನು ನಿಮ್ಮ ಮಮ್ಮಿನ ಜ್ಞಾಪಕ ಬರ್ತಾ ಇದ್ದಾಳೆ ಕಾವೇರಿ ಇನ್ನೂ ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀಯಮ್ಮ ನಾನಿಲ್ಲಿ ಒಂಟಿಯಾಗಿದ್ದೀನಮ್ಮ ಜೊತೆಲಿ ನೀನಿದೆಯಲ್ಲ ಇದ್ದೀನಮ್ಮ ನಿನ್ ಮಡ್ಲಲ್ಲಿ ಪ್ರಾಣ ಬಿಡೋವರೆಗೂ ಜೊತೆಲೇ ಇರ್ತೀನಿ ಆದ್ರೆ ಸ್ಮಶಾನ ಕೈ ಬಿಸಿ ಕರಿತಾ ಇರೋ ಈ ಜೀವ ನಡುದಾರಿಲಿ ಕೈ ಕೊಟ್ಟು ಹೋಗೋಕ್ ಮುಂಚೆ ನಿನ್ ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಳು ಹಾಕೋಕೆ ಅವಕಾಶ ಮಾಡಿಕೊಡೆ ಅಮ್ಮ ಸಂತೋಷ ಪಡ್ಬೇಕಾದ ವಯಸ್ಸಿನಲ್ಲಿ ಗಂಡನ್ ಕಳ್ಕೊಂಡ್ ನೀನು ನನ್ನಿಂದ ಹೇಗ್ ದುಃಖನೆಲ್ಲ ಮರಿತಾ ಇದೆಯೋ ಹಾಗೆ ನಾನು ನಿನ್ನಿಂದ ನನ್ನ ನೋವು ದುಃಖನೆಲ್ಲ ಮರೆತು ನಿನಗೋಸ್ಕರನೇ ಬದುಕ್ತಾ ಇದ್ದೀನಮ್ಮ ನಿನ್ನ ಸೇವೆ ಮುಂದೆ ನನಗೆ ಯಾವ ಸುಖನೂ ಬೇಕಾಗಿಲ್ಲಮ್ಮ ಯಾಕೆ ಯಾಕೆ ಇಂತ ಮಾತಾಡ್ತಾ ಇದೀಯಾ ಯಾವ ತಪ್ಪು ಮಾಡದೆ ಇರೋ ನಿನ್ನ ಮುತ್ತೈದೆ ಭಾಗ್ಯಕ್ಕೆ ವೈಧವಿದ ಶಿಕ್ಷೆ ಯಾಕೆ ಕೊಡ್ತಾ ಇದೀಯಾ ಇದು ಶಿಕ್ಷೆ ಅಲ್ಲಮ್ಮ ಮೋಕ್ಷ ನನ್ನ ಸೂರ್ಯ ಸಿಂಧೂರಕ್ಕೆ ಗ್ರಹಣ ಹಿಡಿದಾಗ್ಲೇ ನನ್ನ ಭವಿಷ್ಯ ಭೂಕಂಪ ಆಗೋಯ್ತು ನನ್ನ ಮುತ್ತೈದೆ ಅವಶೇಷಗಳು ಅವತ್ತೇ ಭೂಗತ್ವ ಆಗೋದು ಇನ್ನು ನಾನು ಮದುವೆ ಆಗೋದು ಒಂದೇ ಶವಕ್ಕೆ ಶೃಂಗಾರ ಮಾಡೋದು ಒಂದೇ ನನ್ ಮಗಳು ಬಾಳ ಹಾಳು ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಕೊಡು ಸರಿಯಾದ ಶಿಕ್ಷೆ ಕೊಡು ಉಪವಾಸ ಕೇಳಿ ನಾನು ಮೊಟ್ಟೆ ಉರಿಸ್ತಾ ಇದೆಯಾಕಿಲ್ಲ ನನ್ಗೆ ಒಳ್ಳೇದಾಗಿರೋದಕ್ಕೆ ಬಿಸಿ ಬಿಸಿ ಅನ್ನ ತಿಂತಿರೋದು ನಿನ್ ತರ ಮಾಡಬಾರ್ದು ಪಾಪ ಮಾಡಿ ಗಂಡನ್ ಕಳ್ಕೊಂಡು ಮೂಲಲ್ಲಿ ಕಜ್ಜಿನ ಬಿದ್ದಿಲ್ಲ
ಹೋಗ್ಲಿ ತಿನ್ನು ಕಾಗ. ನಿನ್ನ ನೆಂಜಲು ತಿನ್ನಕ್ಕಿಲ್ಲ ಅಲ್ವಾ? ಹೋಗ್ಲಿ ಬಿಡು, ನೀನ್ ತಿಂದೆ ಹೋದ್ರೆ ಯಾವ್ದಾದ್ರು ನಾಯಿಯಾದ್ರೂ ತಿಂತದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನತ್ತೆ ಇದು? ಯಾವ್ದ ಹಳೆ ದ್ವೇಷ ಇಟ್ಕೊಂಡು ಅನ್ನ ತಟ್ಟೆ ಹಿಂಗ ಎಸೆಯೋದು? ನನ್ ಮ್ಯಾಗ್ ಕೋಪ ಇದ್ರೆ ನಾಲ್ಕೆ ಹೊಡೆದ್ ಬಿಡಿ ಅತ್ತೆ, ಹೊಡೆದ್ ಬಿಡಿ. ಆದ್ರೆ ಹಿಂಗೆಲ್ಲ ಚಿತ್ರಹಿಂಸೆ ಕೊಡ್ಬೇಡಿ ಅತ್ತೆ, ಕೊಡ್ಬೇಡಿ. ವಾ, ನಿನ್ ಕಂತ್ರಿ ಬುದ್ಧಿ ಬಿಟ್ಬಿಟ್ಟು ನೀ ಸಾಚ ಆಗಿದ್ಯಾ ಅನ್ಕೊಂಡಿದ್ದೆ. ಇಲ್ಲ, ಆ ನಮ್ಮ ಅಪ್ಪ ನಾಳೆ ನಿನ್ನ ಮಂಡಿಗೆ ಸೇರಿಸೋವರೆಗೂ ನಿಂದಿದೇ ರಾಗಾನೇ. ಅವ ಅವಳಿಗಿರೋ ನೀಯತ್ತು, ನಿನಗೆ ಒಸಿ ಆದ್ರೂ ಇದ್ದಿದ್ರೆ ಈ ದರಿದ್ರ ಕಾಯಿಲೆ ಯಾವತ್ತೋ ವಾಸಿ ಆಯ್ತಿತ್ತು. ನೋಡವ್ವ ನೋಡವ್ವ, ಈ ನಿನ್ ಕಾಯಿಲೆ ವಾಸಿ ಆಗ್ಲಿ ಅಂತ ಕಷ್ಟಪಟ್ಟು ಪಾರ್ವಾಗಳು ಹಿಡ್ಕೊತಂದೆ ನಿನಗೆ ತಿಂತವ ಅಂತ. ಈಗೇನ್ ಮಾಡ್ತೀನಿ ಗೊತ್ತಾ? ಇದನ್ನೆಲ್ಲ ನಾನೇ ತಿಂತೀನಿ, ನಾನೇ ತಿಂತೀನಿ. ಯಾಕೆ ಗೊತ್ತಾ? ಈ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನಗೂ ನಾಳೆ ದಿನ ಲಕ್ವ ಹೊಡೆದಿರ್ಲಿ ಅಂತ. ಗುಡ್ ಮಾರ್ನಿಂಗ್ ಅಜ್ಜಿ. ಅಜ್ಜಿ, ಯಾರಮ್ಮ ನೀನು? ಆ, ನನ್ನನ್ನೇ ಯಾರು ಅಂತ ಕೇಳ್ತೀರಾ? ಬೈ ದ ಬೈ, ನೀವು ಕಾವೇರಿ ಮೇಡಮ್ಗೆ ಮದರ್ ಇಂಡಿಯಾ ತಾನೆ? ಹೌದು. ಹಾಗಾದ್ರೆ ಕೇಳಿ ಮೇಡಮ್, ನಾನು ಇತ್ತೀಚೆಗೆ ಮಗಳ ತರ ಆಗೋಗಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಅಜ್ಜಿ ಅಂತ ಕರೆದಿದ್ದು. ಈ ಗೊತ್ತಾಯ್ತು, ಇಡೀ ಕ್ಲಾಸ್ಗೆ ಫಸ್ಟ್ ಬರೋ ನೀನು ಆ ಚುರುಕ್ ಮೆಣಸಿನ್ಕಾಯಿ ಹೇಮ ತಾನೆ? ಎಕ್ಸಾಕ್ಟ್ಲಿ ರೈಟ್. ಅದ್ ಸರಿ, ನಾನೇ ಹೇಮ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು ಅಜ್ಜಿ? ಆನೆ ಮೇಡಮ್ಮ, ನಿನ್ ಬಗ್ಗೆ, ನೀ ಮಾತಾಡೋ ಸ್ಟೈಲ್ ಬಗ್ಗೆ ಮೂರು ಹೊತ್ತು ಗುಣಗಾನ ಮಾಡ್ತಿರ್ತಾಳೆ. ಹೌದಾ ಅಜ್ಜಿ? ಹೌದು. ಎಲ್ಲಿ ಇನ್ನೊಂದ್ಸಲ ಅಜ್ಜಿ. ಏನು ಅಜ್ಜಿ? ನನ್ ಬಂಗಾರ. ಅತ್ತೆ, ಹೇಮ ಇಲ್ಲಿ ಕಾಣಿಸ್ತಾ? ಅವಳಾಗ್ಲೇ ಹೋದ್ಲು ಕಣಪ್ಪ. ಇಷ್ಟು ಬೇಗನ? ಹ್ಮ್, ಇಲ್ಲೇ ಯಾರೋ ಹತ್ತಿರದಲ್ಲಿ ಅವ್ರು ಹೊಸ ಮೇಡಮ್ ಬಂದಿದಾರಂತೆ, ಅವ್ರ ಜೊತೆ ಸ್ಕೂಲ್ ಹೋಗ್ತೀನಿ ಅಂತ ಆಗ್ಲೇ ಹೋದ್ಲು. ಇತ್ತೀಚೆಗೆ ಬಹಳ ಬದಲಾಯಿಸ್ಬಿಟ್ಟಿದ್ದಾಳೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಪುಸ್ತಕದ ಹೊರೆ ಹೆಗಲ ಮೇಲೆ ಹಾಕೊಂಡು ಜಿಂಕೆ ಮರಿ ತರ ಹೊರಟ್ಬಿಡ್ತಾಳೆ ನನ್ನ ಮೊಮ್ಮಗಳು. ಬೆಳಗ್ಗೆ ತಿಂಡಿ ಅವ್ರ ಮನೆಯಲ್ಲೇ ಅಂತೆ. ತಾಯಿ ಇಲ್ಲದ ಮಗು ಅಂತ ಅವ್ರಿಗೂ ಗೊತ್ತಾಗಿರ್ಬೇಕು, ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ಸಮ್ಮಿಲನ. ಅರೆ, ಇದೇನಪ್ಪ ಲಗ್ನ ಪತ್ರಿಕೆ? ಗುಡ್ ಮಾರ್ನಿಂಗ್. ಹೇಮಾ, ಯಾಕೆ ಮಾಡ್ತಿದ್ಯಾ ಈ ತಬ್ಲಿಗೆ ಹೋಗ್ತಿರೋ? ಸಂತೋಷಕ್ಕೆ ಮೇಡಮ್. ಮೇಡಮ್, ಯಾರಾದ್ರೂ ಒಬ್ರು ಸತ್ರೆ ಇನ್ನೊಬ್ರಿಗೆ ಒಳ್ಳೇದಾಗುತ್ತಲ್ವಾ? ಏನಿವತ್ತು ಒಳ್ಳೆ ವೇದಾಂತಿ ತರ ಮಾತಾಡ್ತಿದ್ದೀರಾ? ವೇದಾಂತ ಅಲ್ಲ, ಸಿದ್ಧಾಂತ ಮೇಡಮ್. ಚಿನಿಕುರುಳಿ, ನೀನ್ ಹೇಳೋ ಒಗಟೆ ನನಗೆ ಅರ್ಥ ಆಗಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತಿರೋ? ಎಲ್ಲ ಬಿಡಿಸಿ ಹೇಳ್ಬಿಟ್ರೆ ಹೋಗ್ತೀನಿ, ಮಜಾ ಹೊರಟೋಗ್ಬಿಡುತ್ತೆ. ಸರ್ ಸರಿ, ಸ್ಕೂಲಿಗೆ ಬರೋ ಟೈಮ್ ಆಗ್ತಿದೆ, ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಅವತ್ತೇನಾರ ನಾನು ನನ್ನ ರಾಮನ್ ಮಾತು ಕೇಳದೆ ಹೋಗಿದ್ದಿದ್ರೆ ಈ ಮುತ್ತಂತ ಸೊಸೆನ್ ಕಳ್ಕೊಂಡ್ಬಿಡ್ತಿದ್ನಲ್ಲ ಶಿವನೇ. ನಮ್ ರಾಮ ಕೆಟ್ಟವಾಗ್ಲೂ ತಪಸ್ ಮಾಡೇ ಸೀತನ್ ಪಡ್ಕೊಂಡವನೆ. ಸಿದ್ಧಿ ವಿನಾಯಕ, ಇವತ್ತು ನಮ್ಮ ಮನೆ ತುಂಬಿ ತುಳುಕಾಡ್ತಾ ಇರೋದಿಕ್ಕೆ ನಿನ್ನ ಕೃಪೆ, ನಮ್ಮ ತಂದೆ ತಾಯಿ ಆಶೀರ್ವಾದ, ನನ್ನ ತಮ್ಮಂದಿರ ಪ್ರೀತಿ ವಿಶ್ವಾಸನೇ ಕಾರಣ. ಹುಡುಗಿ ಚಂದಾಗ ಅವಳೇನ್ಲ? ಲೇ ಮಗ,
ಹುಡುಗಿ ಚಂದಾಗ ಅವಳೇನಲ್ಲ, ಒಳ್ಳೆ ಅಪ್ಸರೇ ಇದ್ದಾಗಿದ್ದಾಳಪ್ಪ. ನೋಡ್ಕಲ್ಲವ್ವ, ನಿಮ್ ಹುಡುಗಿ ನಮ್ ಗೊಪ್ಪಿಗೆ ಆಗವಳೆ. ಮುಂದಿನ ಜ್ಯೇಷ್ಠದಾಗೆ ಮದುವೆ ಮಾಡಿ ಕೊಟ್ಟು ಬಿಡಿ. ಆಷಾಢ ತುಂಬಿದ ಮ್ಯಾಕೆ ನಾವು ಮನೆ ತುಂಬಿಸ್ಕೊಂತೀವಿ. ಹಂಗೆ ಆಗ್ಲಿ. ತುಂಬಾ ಸಂತೋಷ. ಹಂಗೆ ವರದಕ್ಷಿಣೆ ಬಾಬ್ತ ಏನ್ ಕೊಡ್ಬೇಕು ಅಂತ ಹೇಳ್ಬಿಟ್ರೆ ಗಣ, ಇದೇನಿದು? ಸದ್ಯಕ್ಕೆ ದೇವ್ರು ನಮಗ್ ಕೊಟ್ಟಿರೋದೇ ಸಾಕಾಗೈತಪ್ಪ. ಇವಾಗ ನಿಮ್ ಹುಡುಗಿನ ಕೊಡ್ತಾ ಇದ್ದೀರ ನೋಡಿ, ಅದೇ ನೀವು ನಮ್ ಹುಡುಗನ ಕೊಡ್ತಿರೋ ವರದಕ್ಷಿಣೆ ಅಂತ. ಏನಿನ ಹೆಸರು? ಸೀತಾ. ಬಿಕ್ಲಾ? ಬಿಕ್ಲಾ ಅಂದೆ. ಇಲ್ಲ, ಸರಿಯಾಗಿದ್ದೀನಿ, ಸರಿಯಾಗೇ ಇದ್ದೀನಿ, ಸರಿಯಾಗೇ ಇದ್ದೀನಿ. ಯಾಕೆ ಹೇಳ್ತೀಯಾ? ಇನ್ಯಾಕೆ ಹೇಳ್ತಾಳೆ? ಡಿಗ್ರಿ ಮುಗಿದ್ಮೇಲೆ ಒಬ್ಬ ಡಿಸಿಗೋ ಇಲ್ಲ ಎಸಿಗೋ ಕೊಟ್ಟು ಮದುವೆ ಮಾಡಿ ಸುಖ ಸುಪ್ಪತ್ತಿಗೆ ಮೇಲೆ ಮನಗಿಸ್ತೀನಿ ಅಂತ ಹೇಳ್ತಿದ್ ನೀನು. ಈಗ ಒಂದಲ್ಲ ಒಂದು ದಿನ ಜನರಲ್ ಹಾಸ್ಟೆಲ್ಲಾಗೋ ಮನೆಗೆ ಕಸ ಹೊಡೆಯೋ ಸೊಸೆ ಮಾಡಕ್ ಹೊಂಟಿದ್ಯಾ ನೋಡು, ಅದಕ್ಕೆ ಕಳ್ತಾವಳೆ. ದೊಡ್ಮಡ್ಕೆ, ನಿನ್ನ ದೊಡ್ಡ ಮನೆ ಸೊಸೆ ಮಾಡಿ ಕುಸಾಬಿ ಕೆಲಸನೆಲ್ಲ ಮಾಡಕ್ ಬಿಟ್ಬಿಟ್ಟೆನೆ ನಾನು. ನೋಡಿ ರಾಮ ಒಳ್ಳೆ ಹುಡ್ಗ, ದೊಡ್ಡ ಕುಳ ಬೇರೆ, ಮೇಲಾಗಿ ನಿನ್ಗಿಂತ ಒಂದ್ ಪಟ್ ಜಾಸ್ತಿನೇ ಓದವನೆ. ಅವನಂತರ ಅಸ ಇದ್ದಂಗೆ ಕಣೆ ನೋಡು, ಸುಮ್ಕೆ ಮೂಗ್ ಬಸು ನಂಗೆ ತಲೆ ತಗ್ಸಿ ಕತ್ ಕೊಟ್ಬಿಡು. ಆಮ್ಯಾಕ್ ನೋಡು ನಾನು ಏನ್ ಮಾಡ್ತೀನಿ ಅಂತ. ನಿನ್ ಕೈ ಕೆಳ ಕೆಲಸ ಮಾಡ್ಕೊಂಡಿರಕ್ಕೆ ಆ ನನ್ ಸೌತಿ ಮಗಳು ಸೀತೆ ನಾ ಕಳ್ಸ್ಕೊಟ್ಟೆನು ಸುಮ್ಕಿರೆ. ಯೋನ್ಲ ಮಗ ನೀ ಹೇಳ್ತಿರೋದು? ಹೌದ್ ಕಣವ, ನಿಜಾನ ಹೇಳ್ತಾ ಇದೀನಿ. ಅವಳು ನಿನ್ನ ಸೇವೆ ಮಾಡಕ್ ಬರ್ತಾ ಇಲ್ಲ, ಈ ಮನೇನ ಗುಡಿಸಿ ಗಂಡಾಂತರ ತಂದು ತಾನು ಸುಖ ಅನುಭವಿಸೋಕೋಸ್ಕರ ಬರ್ತಾ ಇದ್ದಾಳೆ ಆ ಬಣ್ಣದ ಸೊಸೆ. ನಾನ್ ಅವಳ ಖಂಡಿತ ಮದುವೆ ಹಾಕಿಲ್ಲ. ಲೇ ಮಗ, ಏನು ನೀ ಹೇಳ್ತಾ ಇರೋದು? ಅಲ್ಕಣ, ಅವ್ರ ಜೊತೆ ಮದ್ವೆ ಮಾತುಕತೆ ಎಲ್ಲ ಆಡ್ ಮುಗಿಸಿ ಇವಾಗ ನಿಮ್ ಸಂಬಂಧನೆ ಬೇಡ ಅಂದ್ರೆ ಸುಮ್ಕಿದ್ದಾರೆ ಅವರು? ಓಲಿ ಊರಿನ ಜನ ಏನ್ ಅನ್ಕೊಂಡಾರೋ. ನೀವಿಬ್ರು ತಪ್ಪು ತಿಳ್ಕೊಳ್ಳದೆ ಹೋದ್ರೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನದು? ಯಾರ ಮನಸ್ಕೂ ನೋವು ಕೊಡ್ದ ಹಾಗೆ ಅದೇ ಮನೇಲಿರು ಆ ಮಲತಾಯಿ ಮಗಳು ಸೀತನ್ನ ಮದ್ವೆ ಮಾಡ್ಕೊಡೋಣ ಅಂತ. ಮಲತಾಯಿ ಮಗಳು ಅಂದ್ರೆ ಸೀತವ್ವ ಆ ಕಲ್ಲವನ್ ಸೌತಿ ಮಗಳ? ಹೌದಪ್ಪ. ಏನಪ್ಪ ನಿನ್ ಇಷ್ಟ ಬಂದಾಗ ಮಾಡ್ಕೊ. ಏನ್ ಮಾಡದೇನು? ನಮ್ ರಾಮ ಹೇಳ್ದಂಗೆ ಆ ಸೀತೆನೆ ಸರಿಯಾದ ಜೋಡಿ. ಏನು ಈ ತುಂಬಿದ ಮನೆಗೆ ಆ ಹುಡುಗಿನ ಇರೇ ಸೊಸೆ. Thank you.
ಚೆಲುವಾಯಿ ಮೊಗಭಾವ ಶೃಂಗಾರ ಸಾಗರವು ಶೃಂಗಾರ ಸಾಗರವು ಎಂದೆಂದು ನನ್ನ ಜೊತೆ ಇರೆ ನಗುತ ಸಮ್ಮೋಹ ಸಂಗೀತವು ಸಮ್ಮೋಹ ಸಂಗೀತವು ಬೆಸೆದ ಜೋಡಿ ಜೀವನೇನು ನನ್ನ ತುಂಬಿದ ಮನೆಯ ನಂದ ದೀಪ ನೀನು ಏನಾಗೈತಲ್ವಾ ಈ ಸಫಾರಿ ಡ್ರೆಸ್ಸು? ಅಲ್ಲ ಕಣ್ಣ, ಮತ್ತೆ ಅವತ್ತು ಈ ಗೈನಾರದ ಪೋಲಿನ ಮಕ್ಕಳ ಹಾಕೋ ಕಚಡ ಬಟ್ಟೆ ಕಣ ಇದು ಅಂದಿದ್ದೆ. ಹಳೆದ್ನೆಲ್ಲ ಯಾಕೆ ಅದಕ್ಕೆ ಬುಡ್ಲಾತಾಗೆ? ಅಣ್ಣೋ, ಈ ಗೇನಾರ ನಿಮ್ಮ ಅಪ್ಪ ಬದುಕಿದ್ದು, ನೀವ್ ಈ ದಿರಸ್ನಾಗೆ ಅವನ್ ಮುಂದೆ ಹೋಗಿ ನಿಂತ್ಕೊಂಡಿದ್ರೆ ಸೀದಾ ಹೋಗಿ ಗೋಡೆಗೆ ನೇತಾಕಿರೋ ಬಂದೂಕ ಎತ್ಕೊಂಡ್ಬಂದು ಇವ್ರನ್ನ ಸಾಯಿಸ್ದೆ ತಾನಿಗೆ ತಾನೇ ಗುಂಡು ಹೊಡ್ಕೊಂಡು ಗೋಡಕ್ಕಂತ ಸತ್ತೋಗ್ಬಿಡ್ತ. ಏ ನಾಗಪ್ಪ, ಬರೇ ಸೂಟು ಬೂಟು ಊನಾಗೆ ಮುಗಿಸ್ಬಿಡ್ತೀಯ ಅಥವಾ ಬೇರೆ ಏನಾರ? ಅದಕ್ಕೆ ಯಾಕೆ ಯೋಚನೆ ಮಾಡ್ತಿರ್ಲ? ಈಗ್ಲೇ ಹೋಗಿ ಶೆಟಪ್ ಮಾಡಿ ಗಾನ ಭಜನ ಜೊತೆಗೆ ಸುರ್ಸುರ್ ಬತ್ತಿನ ಉರುಸ್ಬಿಡವ. ಮೊಕ್ಕದಲ್ಲಿ ನೆಟ್ಟಿಗಿನ್ನ ಮೂರ್ ಚಿಗುರ್ ಮೆಸೆ ಕಂಡಿಲ್ಲ, ಹಾಗೆ ಇದನ್ನೆಲ್ಲ ಕಲ್ತಿದ್ಯಂತ? ಸಾಕ್ ಸುಮ್ಕಿರವ ಕಂಡಿದ್ದೀನಿ. ವಯಸ್ಸಿಗೆ ಬಂದ್ ಮಕ್ಳವೆ ಅನ್ನೋ ಜ್ಞಾನನೇ ಇಲ್ದೆ ಹುಡ್ಸಿದ ಅಪ್ಪನೇ ಮಾಡ್ಬಾರ್ದಲ್ಲ ಮಾಡ್ತಿರೋವಾಗ ನಾನೇ ಅಕ್ಕವ ಸುಮ್ಕಿರ್ಲಿ? ನಾನು ನಮ್ಮ ಅಪ್ಪನಂಗೆ ಕುಡಿತೀನಿ, ಸಿಗರೆಟ್ ಸತ್ತೀನಿ, ಬೇಕಾದಂಗ್ ಮಾಡ್ಕೋತೀನಿ. ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನನಗ್ ಬುದ್ಧಿ ಕಲ್ಸಕ್ ಬದಲು ಹೋಗಿ ನಿನ್ ಗಂಡನ ಬುದ್ಧಿ ಕಲ್ಸು. ಏನಂದಿಯೋ ಚಂಡಾಲ, ಇದ್ದಿದ್ದಂಗೆ ಹೇಳಿದ್ರೆ ನನಗೆ ಹೊಡಿತ್ಯೋ? ಗಣೇಶ, ಏನು ಇದು? ಜನ್ಮ ಕೊಟ್ಟ ತಾಯಿ ಮಾತಾಡೋ ಭೂತಾಯಿ ಕಣಪ್ಪ. ಅವಳ ಮೇಲೆ ಕೈ ಮಾಡಿದ್ರೆ ನಮ್ಮ ಸಮಾಧಿನ ನಾವೇ ತೋಡ್ಕೊಂಡ ಹಾಗೆ. ಏಯ್ ಕುನ್ನಿ, ಅಲ್ಲೇ ನಾನು ನಿಂತ್ಕೊಂಡು ಗಿಣಿ ಪಾಠ ಕೇಳ್ತಾ ಇದೀಯಾ? ನಿನ್ ಸಿಗರೇಟ್ ತಾನೇ ಸೇರ್ಬೇಕು. ತಗಳ ಹೊಡಿಯ ದಮ್ಮ, ತಗಳ ತಗಳ. ನಿನ್ನಂತ ಅಪ್ಪ ಇರಕ್ಕಿಂತ ಸಹಾಯ ಆದ ಮೇಲು ಎಲ್ಲ ತಗಡ್. ನನ್ ಮಗನೇ, ನನಗೆ ಅದ್ರ ಹತ್ರ ಹೇಳ್ತೀಯಾ? ನಮ್ಗೆ ಅದ್ರ ಹತ್ರ ಹೇಳ್ತೀಯಾ? Beep.
ನನ್ನ ತಮ್ಮಂದ್ರ ಸಂಸಾರನ ನೀನ್ ಈ ಮಟ್ಟ ತರ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇದನ್ನ ನೋಡ್ಬೇಕು ಅಂತ ನನ್ನ ಸಾಹಿತ್ಯ ಇನ್ನೂ ಉಳಿಸಿದೀಯಪ್ಪ. ನೋಡು ಆ ಮುಗ್ಧರನ್ನ ಕಾಪಾಡು, ಕಾಪಾಡು ತಂದೆ, ಅವನ್ನ ಹಾಳು ಮಾಡ್ಬೇಡ, ಕಾಪಾಡು. ಕಾವೇರಿ ಓದಿದ್ ಸಾಕು, ಹಾಲು ಕುಡಿದ್ ಮಲ್ಕೊ, ನೀ ಹೋಗಮ್ಮ. ಕಾವೇರಿ ಅಯ್ಯೋ ಅಮ್ಮ, ಅಮ್ಮ ಅಯ್ಯೋ ಏನಾಯ್ತಮ್ಮ? ಕಾವೇರಿ ಅಮ್ಮ ಯಾಕೋ ಇದೆ ಇದೆ ಕಣ್ಣು. ಅಯ್ಯೋ ಬಾ ಅಮ್ಮ ಬಾ. ಅಮ್ಮ ನಾನು ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ, ನೀನ್ ಸ್ವಲ್ಪ ಸುಧಾರಿಸ್ಕೊಮ್ಮ. ಎಷ್ಟು ದೂರ ನಡೆಸ್ತೀಯೋ ಬನ್ನಿ. ಸರ್ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಡಾಕ್ಟರ್ ಮನೆ ಎಲ್ಲಿದೆ? ಓ ಡಾಕ್ಟರ್ ಭೂಲೋಕ ಈಗ ಹೇಳಿ. ಇಲ್ಲೇ ಇದೆಯಲ್ರಿ. ಮೇಡಮ್ ನೀವು ಹೇಮಾ, ನಿಮ್ ಡ್ಯಾಡಿ ಮನೇಲಿದ್ದಾರಮ್ಮ? ಇದ್ದಾರೆ. ನಿಮ್ ಡ್ಯಾಡಿನ ಸ್ವಲ್ಪ ಕರಿತೀಯ, ನಮ್ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ. ಬನ್ನಿ ಕುತ್ಕೊಳ್ಳಿ, ಕರಿತೀನಿ. ಡ್ಯಾಡಿ ಡ್ಯಾಡಿ. ಏನಮ್ಮ? ನಾನ್ ನಿಮ್ಗೆ ಎಂಟನೇ ಅದ್ಭುತ ತೋರಿಸ್ತೀನಿ, ಬನ್ನಿ ನನ್ ಜೊತೆ. ಎಂಟನೇ ಅದ್ಭುತನ? ಯಾವ್ದಮ್ಮ ಅದು? ಬನ್ನಿ ಡ್ಯಾಡಿ. ಅದೇನ್ ಹೇಳಮ್ಮ? ಅಯ್ಯೋ ಬನ್ನಿ ಡ್ಯಾಡಿ ಅಂದ್ರೆ ಬರ್ಬೇಕು, ಬನ್ನಿ. ಅಲ್ ನೋಡಿ ಅಳಿಯಂದ್ರೆ, ಆ ಹುಡುಗಿ ನಿಮ್ ಜೊತೆ ಮಾತಾಡದೆ ಯಾಕೆ ಹಾಗೆ ಹೊರಟೋದ್ಲು? ಯಾರಪ್ಪ ಅವಳು? ಅವಳು ಯಾರು, ಯಾಕೆ ಬಂದ್ಲು, ಯಾಕೆ ಹೋದ್ಲು, ನನಗೊಂದು ಗೊತ್ತಿಲ್ಲ. ಸುಳ್ಳು ಸುಳ್ಳು ಹೇಳ್ತಾ ಇದಾರೆ ಡ್ಯಾಡಿ. ಅವ್ರು ಯಾರು ಅನ್ನ ನಿಮ್ ಚೆನ್ನಾಗಿ ಗೊತ್ತಿದೆ, ಅಷ್ಟೇ ಅಲ್ಲ ಅವ್ರು ಯಾರು ಏನು ಅವ್ರಿಗೂ ನಿಮ್ಗೆ ಏನ್ ಸಂಬಂಧ ಇದೆ ನನ್ಗೆಲ್ಲ ಗೊತ್ತಿದೆ. ಏನ್ ಮಾತಾಡ್ತಾ ಇದೀಯಾ, ಏನ್ ಗೊತ್ತಿದೆ ನಿನಗೆ? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇರೋ ನಮ್ ದೊಡ್ಡಜ್ಜಿಗೆ ವಿಚಾರಿಸಿ ಟ್ರೀಟ್ಮೆಂಟ್ ಕೊಟ್ಬನ್ನಿ. ಡಾಕ್ಟರ್ ಆಗ್ಲಿಕ್ಕೆ ಬಂದಿದ್ದೇನೆ ಹೊರತು ಈಕೆ ನಮ್ಮ ಅಕ್ಕ, ನೀನು ಅವಳ ಮಗಳು ಅನ್ನೋ ಸೆಂಟಿಮೆಂಟ್ ನಿಂದ ನಾನು ಇಲ್ಲಿ ಬರಲಿಲ್ಲ. ಅಂಡರ್ಸ್ಟ್ಯಾಂಡ್? ನಾನು ಅಷ್ಟೇ, ನಿಮ್ಮನ್ನ ಬನ್ನಿ ಅಂತ ಕೈ ಮುಗಿದು ಕರೀಲಿಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಇವತ್ತು ನನ್ನ ತಾಯಿ ಸತ್ರು ಚಿಂತೆ ಇದೆ, ನಿಮ್ಮ ಟ್ರೀಟ್ಮೆಂಟ್ ಅವಳಗ್ ಬೇಕಾಗಿಲ್ಲ.
get out. Please get out. ಏನಂದೆ? Look. ನನ್ನ ಮಗಳ ಮಾತಿಗೆ ಬೆಲೆ ಕೊಟ್ಟು ಬಂದಿರೋ ನಾನು ನನ್ನ ಡ್ಯೂಟಿನ ಮಾಡಿ ಈ ಪೇಷಂಟ್ನ ಉಳಿಸ್ಕೋಬೇಕಾಗಿದೆ. ಹೆಚ್ಚಿಗೆ ಮಾತಾಡೋದು ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ ಗೌರಿ ಏನು ಹೊಟ್ಟೆ ತುಂಬಾ ಹಸಿತೈತೆ ಕಣೆ, ಉಣ್ಣಕ್ಕೆ ಏನಾದ್ರೂ ಇದ್ರೆ ಕೊಡೆ. ನೋ ಗಣೇಶ, ಅವ ಅಡ್ಗೆನೆ ಮಾಡಿಲ್ಲ. ಏನು ಅಡ್ಗೆನೆ ಮಾಡಿಲ್ವಾ? ಯಾಕೆ? ಮನೇಲಿ ಅಕ್ಕಿ ರಾಗಿ ಏನು ಇಲ್ಲ. ಅಯ್ಯೋ, ಇರೋದನ್ನೆಲ್ಲ ಕಳೆದು ನುಂಗಿ ನೀರ್ ಕುಡಿದ್ಬಿಟ್ಟು ನಾನು ನಮ್ಮಪ್ಪ ಬೇಗ ಸಾಯ ಕೇಳೆ, ತಲೆನಾರು ಬೋಳಿಸ್ಕೊಂಡು ಭಿಕ್ಷೆನಾದ್ರೂ ಎತ್ತಕ್ ಹೋಯ್ತೀನಿ. ಅಲ್ಲ ಕಂಡ್ರಲ್ಲ, ವಾರಕ್ ಮೂರ್ ಸಲ ಬೆಂಗಳೂರಿಗೆ ಹೋಗಿ ಮಜಾ ಉಡಾಯಿಸ್ಕೊಂಡ್ಬರೋ ನಿಮ್ಗೆ ಕೇಳ್ ಕೇಳ್ದಾಗ್ಲ ಒತ್ತತ್ ಕೊಡಕ್ಕೆ ನಾನೇನ್ ಟಂಕ್ ಸಾಲೆ ಮಡ್ಗಿದ್ದೀನಿ. ಏನಾಗಪ್ಪ ಹಿಂಗ್ ಮಾತಾಡ್ತಾ ಇದೀಯಾ? ರೇಷನ್ಗೆ ದುಡ್ಡು ಕೇಳಿದ್ರು ಇಲ್ಲ ಅಂತಿದ್ಯಲ್ಲ, ಅವತ್ತು ನಿಮ್ ವಿಶ್ವಾಸಕ್ ಪ್ರಾಣ ಬೇಕಾದ್ರು ಕೊಡ್ತೀನಿ ಅಂತಿದ್ದೆ. ಪ್ರಾಣ ಕೊಡ್ತೀನಿ ಅಂತ ಹೇಳಿದ್ದೆ, ದುಡ್ಡು ಕೊಡ್ತೀನಿ ಅಂತ ಹೇಳಿರ್ನಿಲ್ವಲ್ಲ. ಹಂಗ ಹೇಳಿದ್ರೆ ಆಯ್ತದನಗಪ್ಪ, ಇದ್ ಬದ್ದ ಆಸ್ತಿನಲ್ಲಿ ಅರ್ಧ ಭಾಗ ನಿನಗೆ ಮಾರಿ ಉಳಿದಿದ್ದು ಭೋಗ್ಯಕ್ಕೆ ಹಾಕೊಟ್ಟಿದೀವಿ. ಸುಮ್ ಸುಮ್ಕೆ ಕೊಟ್ಟಿದ್ದೀರಲ್ಲ, ಎದ್ಬಿಟ್ಟು ಒತ್ತಿ ಒತ್ತಿ ನೋಟಿನ ಕತ್ತುಗಳನ್ನ ಎಣಿಸ್ಕೊಂಡಿರ್ಲಿಲ್ಲ. ಇನ್ನೂ ಅರ್ಜೆಂಟ್ ಆಗಿ ನಿಮ್ಗೆ ಹಣ ಬೇಕು ಅನ್ನೋಂಗಿದ್ರೆ ಒಂದ್ ಕೆಲಸ ಮಾಡ್ಬೋದಪ್ಪ. ಏಯ್, ಅದೇನು ಅಂತ ಬುಡ್ಸೇಳೋ ಛತ್ರಿ ನನ್ ಮಗನೇ? ನಿಮ್ ಅವನ್ ಅಜ್ಪಾಲ್ ಆಸ್ತಿನ ನಿಮ್ ಸುಬರ್ ತಗೊಂಡು ನಮ್ ಯಜಮಾನ್ ಬರ್ಕೊಟ್ಬಿಡಿ. ನೀನ್ ಹೇಳ್ದಂಗೆ ಬರ್ಕೊಡಕ್ಕೆ ನಮ್ಮ ಮವ್ವಿನೂ ಬದುಕಿ, ಅವಳೆ ಅವಳನ್ನು ಬದುಕು ಯಾಕಲ ಬಿಡ್ತೀರಾ? ದಂಡದ ಕೂಡ ತಿನ್ಕೊಂಡು ಅವಳಿನ್ನು ಎಷ್ಟ್ ದಿವಸ ಬರ್ತಿರ್ಬೇಕು? ಹಂಗಾರೆ ನಮ್ಮ ಅವನ ಸಾಯಿಸ್ಬಿಡು ಅಂತೀಯ ನಾಗಪ್ಪ? ನಾನಾ ಮಾತು ಹೇಳಿ ಅವ್ನ ನರ್ಕಕ್ ಹೋಗ್ಲಿ, ಸತ್ತಂಗ್ ಮಾಡಿ ಮೂಲೆಯಲ್ಲಿ ಕೂರಿಸ್ಬಿಡಿ ಅಂತ ಹೇಳ್ದೆ. ಆ ರಾಮಣ್ಣ ಸುಮ್ನೆ ಇದ್ಬಿಡ್ತಾನ? ಅವನ್ ನಿಮ್ಮಿಸಿ ಕಡ್ಡ ಬರಕಿಲ್ಲ. ಯಾಪರ ನನ್ನ ಮಕ್ಕಳ, ಈಗ ನಿಮ್ಮಣ್ಣ ರಾಮಣ್ಣ ಭಾಗ್ಯಮ್ಮನ ಭಾಗ ಕೃಷ್ಣನ ಭಾಗ ಎರಡನ್ನು ನುಂಗ್ತಾವನೆ. ನೀವು ಪಾಪರಾಗಿರೋ ವಿಷಯ ಅವನಿಗೆ ಗೊತ್ತಾಗ್ಬಿಟ್ರೆ ಸುಮ್ಮನಾಗ್ಬಿಡ್ತಾನೆ. ಚೆನ್ನಾಗಿ ಯೋಚನೆ ಮಾಡಿ ಸಿಕ್ಕಷ್ಟು ಬಾಚ್ಕಳ್ರಲ್ಲ. ಸೀತಾ, ಹಾವಿನ ಮರಿಗಳಿಗೆ ಹಾಲಾಕ ಕೊಂಟಿದೀಯನವ್ವ? ಮಕ್ಕಳು ಹಸ್ಕೊಂಡಿರೋದನ್ನ ನನ್ ಕೈಯಿಂದ ನೋಡಕ್ಕ. ಅಯ್ಯೋ ನನ್ನ ಮಗಳೇ, ಡಬ್ಬದ ಹಾಲು ಕುಡ್ದು ಬೆಳೆದಿರೋ ಆ ಗಬ್ಬು ನನ್ನ ಮಕ್ಕಳ ಸಂತಾನ ಕನ್ನ ಹಾಕೋ ಬದಲು ನಿನ್ನ ಮನೆ ಕಾಯ್ತಿರೋ ನಾಯಿಗಳು ಅವ್ರಿಗಿಂತಲೂ ಹೆಚ್ಚಾಗ ಹಸ್ಕೊಂಡವೆ. ಕುರ್ರೋ ಕುರ್ರೋ ಅಂತ ಕರೆದು ಅವಕಾರ ಅನ್ನ ಹಾಕಿರೆ ಹಸಿ ಪುಣ್ಯ ನನ್ನ ಬರ್ತದೆ. ಇಲ್ಲಿ ಕುರ್ರ 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 ಕುರ್ರ. ಭೈರಣ್ಣ, ಇವಳು ಅವ್ವ ಅಲ್ಲ ಕಣೋ, ಅಂತರ್ ಪಿಶಾಚಿ. ನಿಜ ಕಂಡ್ಲ, ಇವಳಿ ಲೋಕಾನೇ ಬಿಟ್ಟೋಗುವಂಗೆ ಮಂಡ್ಲ ಬರೆದು ತಡೆ ಹೊಡಿಬೇಕು. ನೋಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ವಿಧಿ ಇಲ್ಲದೆ ತಪ್ಪು ಮಾಡಿರೋ ಈ ಪಾಪಿಗಳನ್ನ ತಾಯಿ ಮಗಳಿಬ್ರು ದಯವಿಟ್ಟು ಕ್ಷಮಿಸ್ಬಿಡಿ. ಅಲ್ಲ, ಕ್ಷಮಿಸುವಂತ ತಪ್ಪನ್ನ ಈ ಮಹಾನ್ಭಾವ್ರು ಮಾಡಿದಾರಜ್ಜಿ. ಪಾಪ, ತಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ ಮೇಡಮ್ನವ್ರ ಬಾಳ್ನ ಹಾಳು ಮಾಡಿರೋ ಇವರು ಈಗ ನನ್ನಿಂದ ಪಾಪ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ನಿಮ್ ಮುಂದೆ ಬಂದು ನಿಂತಿದ್ದಾರೆ. ಕಾವೇರಿ, ನಿನ್ನ ಮದುವೆ ಮುರಿಬೇಕು ಅನ್ನೋ ಯಾವ ದುರುದ್ದೇಶನೂ ನನಗಿರ್ಲಿಲ್ಲಮ್ಮ. ನನ್ನ ಮಗಳು ಕೃಷ್ಣನ ಪ್ರೀತಿಸಿದ್ರೂ ಸಹ ಅವಳ ಮನಸ್ಸನ್ನು ಬದಲಾಯಿಸಿ ನಿನಗೆ ಆಶೀರ್ವಾದ ಮಾಡಬೇಕು ಅಂತಲೇ ಮದುವೆ ಹೊರಟಿದ್ವಿ. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಹೌದು ಲಕ್ಷ್ಮಣರೇ, ನಮ್ಮ ರಾಮಣ್ಣ ನಮಗೆ ನಂಬಿಸಿ ಮೋಸ ಮಾಡಿ ಕೈಗೆ ತೃಪ್ತಿ ಚಮ್ಕೊಟ್ಬಿಟ್ಟ. ಅದಕ್ಕೆ ಕೃಷ್ಣನತ್ರ ಅಡ್ರೆಸ್ ಇಸ್ಕೊಂಡು ನಿಮ್ ತಾವ ಖುದ್ದ ಮಾತಾಡುವ ಅಂತ ಬೆಂಗಳೂರು ಹೊಂಟಿದೀವಿ. ನೀವ್ ಹೇಳ್ತಾ ಇರೋದು ನನಗೆ ಏನು ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅದೇನ್ ನಡೀತು ಅಂತ ನಾನು ಹೇಳ್ತೀನಿ, ವಸಿ ನಿನ್ ಕಿವಿ ಕೊಡಿ. ಇಲ್ಲಿ ಈಗ ನೀವು ಹಣ್ಣು ಕಾಯೋ ಎರಡಾಗುವ ತೀರ್ಮಾನ ಮಾಡ್ಬಿಡ್ಬೇಕು. ಹಾಗೋ ನಮ್ ಗೀತಾ ಕೃಷ್ಣನ ಇಷ್ಟಪಟ್ಟಿದ್ದಾಳೆ, ಅವರಿಬ್ರು ಗಂಡ ಹೆಂಡತಿ ಆಗ್ಲೇಬೇಕು ಅಂತ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ತಪ್ಪಿಸಿ ನಾವ್ಯಾಕ್ ಪಾಪ ಕಟ್ಕೋಬೇಕು? ಮನಸ್ ಗಟ್ಟಿ ಮಾಡಿ ಅವರಿಬ್ಬರಿಗೂ ಮದ್ವೆ ಮಾಡ್ಬಿಡ್ರಿ. ಕೃಷ್ಣಪ್ಪ, ಆ ಮಾರಮ್ಮನೆ ಮಂತ್ರ ಎಲ್ಲ ಹೇಳ್ಕಂತಾಳೆ, ನೀ ತಾಳಿನ ಕಟ್ಟಪ್ಪ. ಅವತ್ತು ನಿಮ್ಮ ಒಡಹುಟ್ಟಿ ತಮ್ಮಂದ್ರಿಂದ ಇಷ್ಟೆಲ್ಲ ಅನಾಹುತ ನಡೆದೋಯ್ತು. ನಾನು ಮಾಡಿ ತಪ್ಪಿಗೆ ಆ ವರ್ಷದಲ್ಲೇ ನನ್ನ ಮಗಳನ್ನು ಮಣ್ಣು ಮಾಡಿಬಿಟ್ಟೆ. ಅವತ್ತಿನಿಂದ ಕಾವೇರಿ ಕೃಷ್ಣ ಹೇಗಾದ್ರೂ ಒಂದಾಗ್ಲಿ ಅಂತ ಆ ದೇವ್ರನ್ನ ಸದಾ ಬೇಡ್ಕೋತಾ ಇದ್ದೆ. ಕೊನೆಗೂ ನನ್ನ ಬೇಡಿಕೆನ ಆ ದೇವರು ನಮ್ಮ ಹೇಮನ್ ರೂಪದಲ್ಲಿ ನೆರವೇರಿಸ್ಬಿಟ್ಟ. ಕಾವೇರಿ, ಇದಕ್ಕೆ ಅಮ್ಮ ರಕ್ತ ಸಂಬಂಧ ಅನ್ನೋದು. ನೋಡಮ್ಮ, ನಾನು ಮಾಡಿರೋ ಅನ್ಯಾಯಕ್ಕೆ ನಿನಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ನನ್ನ ಅಳಿಯ ಕೃಷ್ಣ ಮತ್ತೆ ನಿನ್ನ ಮದುವೆ ಆಗೋ ಹಾಗೆ ಮಾಡ್ತೀನಿ. ಯಾರು ಏನೇ ಹೇಳಿದ್ರು ನನ್ನ ಮನಸ್ಸಿನಲ್ಲಿ ಉರಿತಾರೋ ಅವಮಾನದ ಜ್ವಾಲಾಮುಖಿ ಅಷ್ಟು ಸುಲಭವಾಗಿ ತಣ್ಣಗಾಗಲ್ಲ.
ನನ್ನ ಪಾಲಿಗೆ ಮಾಂಗಲ್ಯ ಅನ್ನೋದು ನೇಣಾಗುತ್ತೆ ವಿನಃ ಮುತ್ತೈದೆ ಸೌಭಾಗ್ಯವಾಗಲ್ಲ. ಹಾಗನ್ಬೇಡ ಕಾವೇರಿ, ಶೋಕದ ಶಿಕ್ಷೆಯಿಂದ ನಿನ್ನ ಬಿಡುಗಡೆ ಮಾಡಿ ನೋವಿನ ಭಾರ ಇಳಿಸೋಕ್ ಪ್ರಯತ್ನ ಪಡ್ತಿರೋ ನನ್ನನ್ನ ನಿಮ್ಮ ತಂದೆ ಅಂತ ತಿಳ್ಕೊಂಡು ಈ ಮದುವೆಗೆ ಒಪ್ಪಮ್ಮ. ನೋ ನೆವರ್. ನೀವೆಷ್ಟೇ ಬಲವಂತ ಮಾಡಿದ್ರು ಈ ಜನ್ಮದಲ್ಲೇನು ಯಾವ ಜನ್ಮದಲ್ಲೂ ಕಾವೇರಿಯನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ಕೃಷ್ಣ, ಈ ನಿಮ್ಮ ತಿರಸ್ಕಾರ ಇವತ್ತಲ್ಲ ನಾಳೆ ಕಾವೇರಿನ ಸ್ವೀಕರಿಸಿ ಸನ್ಮಾನ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ನಿಮ್ಮ ತಪ್ಪನ್ನ ನೀವೇ ಒಪ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಸ್ಟೆಥೋಸ್ಕೋಪ್ ನಿಂದ ಪರೀಕ್ಷೆ ಮಾಡಿ ಎಕ್ಸ್ರೇ ತೆಗೆದು ರೋಗನ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡೋದನ್ನ ಒಬ್ಬ ಡಾಕ್ಟರ್ ಅದನ್ನ ಮರಿಬೇಡಿ. ನೀವು ಸಾಮಾನ್ಯವಾದ ರೋಗನ ದೊಡ್ಡ ರೋಗ ಮಾಡಿ ಆದಾಯಕ್ಕೋಸ್ಕರ ಆಪರೇಷನ್ ಮಾಡಿ ಮನುಷ್ಯತ್ವನೇ ಇಲ್ಲದೆ ಬಾಡಿನೇ ಡ್ಯಾಮೇಜ್ ಮಾಡುವಂತ ಡಾಕ್ಟರ್ ನೀವು. ವಿಲ್ ಯು ಶಟ್ ಅಪ್ ಅಂಡ್ ಹೋಲ್ಡ್ ಯುವರ್ ಟಂಗ್? ವಿಲ್ ಯು ಆಲ್ಸೋ ಕೀಪ್ ಕ್ವೈಟ್ ಅಂಡ್ ಲಿಸನ್ ಟು ಮೀ? ನೋಡಿ, ಯಾವುದೇ ಅಪರಾಧ ಮಾಡದೇ ಇರೋ ಒಬ್ಬ ಆರೋಗ್ಯ ವ್ಯಕ್ತಿಗೆ ಅಂಟು ರೋಗ ಹೇಗೆ ಹರಡುತ್ತೋ ಹಾಗೆ ಯಾರೋ ಕಾವೇರಿ ಮೇಲೆ ಇಲ್ಲದ ಅಪವಾದ ಹೊರಸಿ ನಿಮ್ಮ ಸ್ವಾಭಿಮಾನದ ಗೂಡಲ್ಲಿ ಅನುಮಾನದ ಮೊಟ್ಟೆ ಇಡೋ ಹಾಗೆ ಮಾಡಿದ್ದಾರೆ. ಆ ಹುಡುಗಿ ಬಾಳನ್ನೇ ಸರ್ವನಾಶ ಮಾಡಿದ್ದಾರೆ. ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಮ ಮನಸ್ಸಲ್ಲಿರೋ ಸಂಶಯದ ವೃಕ್ಷನ ಬೇರು ಸಮೇತ ಕಿತ್ತಾಕಿ ಕಾವೇರಿಗೆ ಬಾಳ್ ಕೊಡೋದಕ್ಕೆ ಯೋಚನೆ ಮಾಡಿ. ಇಂಪಾಸಿಬಲ್. ಅನೈತಿಕ ಸಂಬಂಧದ ಪ್ರತಿಬಿಂಬನ ಪ್ರತ್ಯಕ್ಷವಾಗಿ ನೋಡಿ ಒಡೆದೋಗಿರೋ ಕರ್ಣಿನ ಮತ್ತೆ ಒಂದು ಗುಡಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಳಿ ಅಂದ್ರೆ ನೀವು ಜೀವಕ್ಕೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಆದ್ರೆ ನಾನು ಜೀವನಕ್ಕೆ ಟ್ರೀಟ್ಮೆಂಟ್ ಕೊಡೋ ಲಾಯರ್. ರಾಮ, ನನ್ನ ಜೊತೆಯಾಗಿದ್ದವರೆಲ್ಲ ಹೊಂಟೋದ್ರು, ನಾನಿನ್ನ ಬದುಕಿದ್ದೀನಲ್ಲಪ್ಪ. ನೀನ್ ದೇವತೆ ಕಣವ್ವ, ನಿನಗೆ ಸಾವೇ ಬರಕಿಲ್ಲ. ಈ ಪಾಪಿನ್ಯಾಕ ದೇವತೆ ಅಂತಿಯಪ್ಪ, ನಾನು ಬದುಕಿರೋದೇ ಒಂದು ದೊಡ್ಡ ಶಿಕ್ಷೆ ಆಗ್ಬಿಟ್ಟೈತೆ. ಈ ಲೋಕ ಬಿಟ್ಟು ಹೋಗಕ್ಕೆ ನಾನೊಂದು ಅರ್ಕೆ ಕಟ್ಕೊಳ್ಳೋಣ ಅಂತಿದ್ದೀನಿ. ಬಿಡ್ತು ಅನ್ನು, ನಾನ್ ಬದುಕಿರೋ ತನಕ ಯಮರಾಜ ನಿನ್ನ ಕರ್ಕೊಂಡು ಹೋಗಿ ಬಿಟ್ಟೇನಾ? ಖಂಡಿತ ಇಲ್ಲ. ಆಗೊಂದ್ ವೇಳೆ ಬಂದ್ರು ಅವನ ಅಗ್ಗಕ್ಕೆ ನನ್ನ ಕುತ್ತಿಗೆ ಹೋಗುತ್ತೆ ಹೊರತು ನಿನ್ನನ್ ಮಾತ್ರ ಬಿಟ್ಕೊಡಕ್ಕಿಲ್ಲ. ಅವ ಇಲ್ದೆ ಇರೋದೆಲ್ಲ ನೆನೆಸ್ಕೊಂಡು ಯಾಕೆ ಕೊರತೀಯ? ನೆಮ್ಮದಿಯಾಗಿ ನಿದ್ದೆ ಮಾಡು. ದಯವಿಟ್ಟು ಏನು ಹೇಳ್ಬೇಡ. ಏನೇ ಮಾಡಿದ್ರು ಇವ್ರು ನನ್ನ ತಮ್ಮಂದ್ರು. ಇವ್ರು ಅನುಭವಿಸ್ತಾರೋ ಕಷ್ಟ ನೋವು ಅವ್ರನ್ನ ಈ ಸ್ಥಿತಿಗೆ ತಂದಿದೆ. ಇವ್ರ ಪರವಾಗಿ ಅವ್ರನ್ನ ನಾನು ಕ್ಷಮೆ ಕೇಳ್ಕೊತೀನಿ. ಅವ ಅವ ದಯವಿಟ್ಟು ಇವ್ರನ್ನ ಕ್ಷಮಿಸ್ಬಿಡವ. ರಾಮ, ಈ ಮಲ ತಾಯಿ ನುಳಿಸ್ಕೊಳಕ್ಕೆ ನಿನ್ನ ಜೀವನೇ ಕೊಡಕ್ಕೆ ಮುಂದೆ ಬಂದು ಬಿಟ್ಟಲ್ಲೋ. ಯಾರು ಉದ್ಧಾರ ಮಾಡೋದೇ ಆಗೋಯ್ತಲ್ಲೋ ನಿನ್ನ ಜಾಯಮಾನ. ರಾಮ, ನಿನ್ನ ಮಕ್ಕನು ಅಟ್ಟಲ್ಲಿದ್ದಾಗ ನಿಮ್ಮಪ್ಪ ಗಾಂಧಿ ಅಂಬೇಡ್ಕರ್ ಕತ್ಕೊಂಡು ಹೇಳ್ತಿದ್ದ. ಈ ಪಾಪಿ ಕಣ್ಣುಗಳು ಆ ಪುಣ್ಯಾತ್ಮ ನೋಡಕ್ಕಾಗದೆ ಹೋದ್ರು. ಇವತ್ತು ನೀನು ತನ್ನ ಕಣ್ಣು ಮುಂದೆ ಅವರಂಗೆ ಕಾಣ್ತಾ ಇದ್ದೀಯ ಕಣಪ್ಪ. ರಾಮ,
ರಮಾ, ಇನ್ನೊಂದು ಜನ್ಮ ಅಂತಿದ್ರೆ ನಾನು ನಿನ್ನ ಮಗಳಾಗುತ್ತೆ, ನಿನ್ನ ಸೇವೆ ಮಾಡ್ತೀನಿ ಕಣಪ್ಪ, ನಿನ್ನ ಸೇವೆ ಮಾಡ್ತೀನಿ. ಕವಿರಿ, ಒಬ್ಬ ವಿದ್ಯಾವಂತನಾದ ನಾನು ಹೇಳಿಕೆ ಮಾತು ಕೇಳಿ ತಪ್ಪು ಮಾಡಿಬಿಟ್ಟೆ. ನಾನು ಮಾಡಿರೋ ದ್ರೋಹಕ್ಕೆ ಕ್ಷಮೆನೇ ಇಲ್ಲ. ನೋಡು, ನಿನ್ನ ಗಂಡನಾಗಿ ಬಾಳೋದಕ್ಕೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ. ದಯವಿಟ್ಟು ನನ್ನ ಮರೆತು ಬೇರೆ ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ಸುಖವಾಗಿರು. ಮಾವ, ಈ ನಿಮ್ಮ ಕಾವೇರಿ ಹೃದಯ ಸೂರ್ಯಕಾಂತಿ ಹೂವಿನ ಥರ. ನಿಮ್ಮಿಂದ ನಿಮಗೋಸ್ಕರನೇ ಅರಳಿರೋ ಈ ಹೂವು ಚಂದ್ರನಿಂದ ಅರಳೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ ಮಾವ. ಕವರಿ, ಪ್ರೇಮದ ಆರಾಧನೆ ದೊರಕಿತು, ಪ್ರೀತಿಯ ಸಂಭಾವನೆ ಇನ್ನಿಲ್ಲ ನನಗೆ ವಿರಹದ ವೇದನೆ, ಇನ್ನಿಲ್ಲ ನನಗೆ ವಿರಹದ ವೇದನೆ. ಶುಭ ವೇಳೆ ತಂದಾಯ್ತು ಆ ದೇವನೇ, ಶುಭ ಮಿಲನ ನಮದಾಯ್ತು ಬಾನಲ್ಲನೆ. ಈ ತ್ವಾತನ ಜಲಿಯನ್ ಬಾಲ ಬಾಗ್ಬೇಡ.
ಗುಳ್ಳೆನರಿ ನಾಗಪ್ಪ, ನೀನೇನೇ ಕುತಂತ್ರ ಮಾಡಿದ್ರು ನಮ್ಮಪ್ಪ ಬೆವರು ಸುರಿಸಿ ಸಂಪಾದನೆ ಮಾಡಿರೋ ಆಸ್ತಿನ ದಕ್ಕಿಸ್ಕೊಳಕ್ ನಾವು ಬಿಡೋದಿಲ್ಲ. ಇನ್ಮೇಲಾದ್ರೂ ಚಿಲ್ಲರೆ ಬುದ್ಧಿ ಬಿಟ್ಟು ಮರ್ಯಾದೆಯಿಂದ ಬದುಕೋದನ್ನ ಕಲಿ. ಏಯ್, ನಾವು ಅಣ್ಣ ತಮ್ಮಂದ್ರು ಬೇರೆ ಆಗಿದ್ರು ರಕ್ತ ಸಂಬಂಧ ಒಂದೇ ಅನ್ನೋದನ್ನ ಮರಿಬೇಡ. ಅವರಪ್ಪನ ಆಸ್ತಿನ ನಾನ ಅದ್ಯಾಕ್ ದಕ್ಕಿಸ್ಕೊಳಕ್ ಆಗಲ್ಲ ನೋಡೇ ಬಿಡ್ತೀನಿ. ಸಾರಸಲ ಡಂಗೂರನ ಸಾರಸಲ ಪಂಚಾಯತಿನ ನಾಗಪ್ಪ, ಈ ಬೈರ ಕೆಂಪ ನಿನ್ಗೇನ್ ಮೋಸ ಮಾಡವ್ರೆ ಅಂತ ನಿನ್ ಬಾಯೆಲ್ಲ ಹೇಳ್ಬಿಡಪ್ಪ. ಈ ಮಾನಿಗೆಟ್ಟ ಗುಲಾಮ್ ನನ್ ಮಕ್ಳು. ಏ ನಾಗಪ್ಪ, ನಾಲ್ಗಿನ ಬಿಗಿ ಹಿಡ್ ಮಾತಾಡು. ಮಕ್ಳು ಗಿಕ್ಳು ಅಂದ್ರೆ ನಿನ್ ನಾಲ್ಗೆ ಸಿಳಿ ನಾಯಿನರಿಗೆ ಹಾಕ್ಬಿಡ್ತೀನಿ. ಹುಷಾರ್. ಬೈರ ಕೆಂಪ, ಇದು ಪಂಚಾಯತಿ ಕಟ್ಟೆ, ದೇವಸ್ಥಾನ ಇದ್ದ ಹಾಗೆ ಎಲ್ರೂ ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿ. ಹೌದು, ನ್ಯಾಯವಾದ ರೀತಿಯಲ್ಲಿ ಹೇಳಿ ನಾಗಪ್ಪ. ಇವರಿರೋ ಒಂದು ಮನೆ ಬಿಟ್ಟು ಆಸ್ತಿಲಿ ಅರ್ಧ ಭಾಗ ನನಗೆ ಮಾರಿ ಉಳಿದ ಅರ್ಧ ಭಾಗನ ಭೋಗ್ಯಕ್ಕೆ ಮಾಡಿದ್ರು. ಅದ್ರ ಬಡ್ಡಿ ತೀರ್ಸಕ್ಕೆ ಅದನ್ನು ನನಗೆ ಮಾರಿದ್ರು. ಈಗ ಇದ್ದಕ್ಕಿದ್ದಂಗೆ ತ್ವಾಟಕ್ಕೆ ನುಗ್ಗಿ ಕಾಯ ಕಳ್ತನ ಮಾಡವರಲ್ಲ, ಇದು ನ್ಯಾಯ ನೀವೇ ಹೇಳಿ. ಸುಳ್ಳು ಈ ನಸ್ಕು ನೀನ್ ಆಗಪ್ಪ ಹೇಳ್ತಾ ಇರೋದು ಬರೀ ಸುಳ್ಳು. ಓದು ಬರಹ ಗೊತ್ತಿಲ್ಲದೆ ಇರೋ ನನ್ನ ಗಂಡನಿಗೂ ಮೈದನಿಗೂ ಕುಡಿಸಿ ಜೂಜಾಡಿಸಿ ಆದರ್ತನ ಮಾಡಿಸಿ ಹೆಬ್ಬೆಟ್ಟೊತ್ತಿಸ್ಕೊಂಡು ಯಾಮಾರಿಸಿದಾನೆ ಈ ತಪ್ಪ ನನ್ನ ಮಗ. ಕೆಂಪಿ, ನನ್ನ ಹೆಂಡತಿ ಹೇಳ್ತಿರೋದು ನಿಜ. ಈ ಮೀರ್ ಸಾಧಕ್ ನನ್ನ ಮಗನಿಂದಲೇ ನಾವು ಹಾಳಾಗೋಗಿದ್ದು. ನಿಜ ಕಂಡ? ನಮ್ಮಂಥವ್ರು ಇರೋದೇ ಹಾಳು ಮಾಡೋದಕ್ಕೆ ಕಂಡ? ನಮ್ಮಂಥವ್ರು ನಿಮ್ಮಂಥವ್ರನ್ನ ಹಾಳು ಮಾಡೋದಕ್ಕೋಸ್ಕರನೇ ಸರ್ಕಾರ ಕ್ಲಬ್ ಕ್ಯಾಬ್ರೆ ಡ್ಯಾನ್ಸ್ ಇದಕ್ಕೆ ಲೈಸೆನ್ಸ್ ಕೊಡ್ತಾ ಇರೋದು. ಇಷ್ಟೆಲ್ಲ ಮಾತಾಡ್ತಿರಲ್ಲ ಅದನ್ನೆಲ್ಲ ಬಂದ್ ಮಾಡಿಸಿ ನೋಡವೇ. ಗಡಿ ಹೊರಗಡೆ ಇರೋ ಶತ್ರುಗಳಿಗಿಂತ ಗಡಿ ಒಳಗಡೆ ಇರೋ ನಿನ್ನಂತಹ ಹಿತಶತ್ರುಗಳಿಗೆ ನಮ್ಮಂಥವ್ರೇನು? ಸರ್ಕಾರನ ಹೆದರ್ಕೊಂಡು ಸುಮ್ಮನ ಬಿಟ್ಟಿದೆ. ಆದಪ್ಪ ಅಪ್ಪನ ಕೊಟ್ಟಿದ ಮಾತು ಹಂಗೆ ನನ್ ಯಾವಾರನು ಚುಕ್ತ ಮಾಡಿಸ್ಬಿಡಿ. ನಿನ್ನ ವ್ಯವಹಾರ ಸರಿಯಾಗಿದ್ರೆ ತಾನೆ ಬಗೆಹರಿಸೋಕ್ ಸಾಧ್ಯ. ಅಂದ್ರೆ ಆತರಗಾರನ್ಗೆ ಬುದ್ಧಿ ಮಟ್ಟ ಅನ್ನೋ ಹಾಗೆ ಬೈರ ಕೆಂಪನ ಹತ್ರ ಹೆಬ್ಬೆಟ್ ಹಾಕಿಸ್ಕೊಂಡ್ರು ನೀನು, ಅವ್ರ ಹೆಂಡತಿ ಮಕ್ಕಳ ಹತ್ರ ಸೈನ್ ಹಾಕಿಸ್ಕೊಂಡಿದ್ಯಾ? ಇವ್ರ ಪಾಲಕ್ ಬರೆದಿರೋ ಆಸ್ತಿನಲ್ಲಿ ಅವರ ಹೆಂಡತಿ ಮಕ್ಕಳಿಗೂ ಹಕ್ಕಿದೆ ಅಂತ ನಾನ್ ಪತ್ರ ಬರೆಸಿದ್ದೀನಿ. ನೋಡ್ ನಾಗಪ್ಪ, ನನ್ನ ನಿನ್ನ ದ್ವೇಷದಲ್ಲಿ ನನ್ನ ತಮ್ಮಂದ್ರ ಮನೇನ ಹಾಳು ಮಾಡ್ಬೇಡ. ಈ ಪಂಚಾಯಿತಿ ಮುಂದೆ ಬೈರ ಕೆಂಪನಿಗೆ ನೀನ್ ಎಷ್ಟು ಕೊಟ್ಟಿದ್ಯಾ ಅಂತ ಪ್ರಮಾಣ ಮಾಡಿ ಹೇಳು. ನಿನ್ನ ವ್ಯವಹಾರ ನಾನ್ ಬಗೆಹರಿಸ್ತೀನಿ. ನಮ್ಮ ಮನೆ ದೇವರಾಣೆ ಮಾರಮ್ಮ ನಾಣೆ ಅಲ್ಲಿರೋ ಕಲ್ಲು ನಾಗಪ್ಪ ನಾಣೆ. ನಾನವರೇ ಕೊಟ್ಟಿರೋ 300,000 ರೂಪಾಯಿಗೆ ಧರ್ಮದ ಬಡ್ಡಿ 20% ಸೇರಿ 500,000 ರೂಪಾಯಿ ಆಗೈತೆ. 500,000 ರೂಪಾಯಿ ಬರ್ಬೇಕು. ರಾಮಣ್ಣ ಹೇಳೋದೇ ಸರಿಯಾಗೈತೆ, ನೀವೇ ಹೇಳ್ಬಿಡಿ ರಾಮಣ್ಣ. ಹೌದು ರಾಮಣ್ಣ. ನೋಡ್ ನಾಗಪ್ಪ, ಬೈರ ಕೆಂಪ ಮಾಡಿರೋ ತಪ್ಪಿಗೆ ಧರ್ಮ ಕರ್ಮ ಯೋಚನೆ ಮಾಡಿ ನಿನ್ನ ಸತ್ಯ ಪ್ರಮಾಣಕ್ಕೆ ಬೆಲೆ ಕೊಟ್ಟು 50,000 ರೂಪಾಯಿ ಬಡ್ಡಿ ಸೇರಿಸಿ ಒಟ್ಟು 3.5 ಲಕ್ಷ ರೂಪಾಯಿ ತಗೊಂಡು ಅವರ ಪತ್ರಗಳನ್ನೆಲ್ಲ ಅವ್ರು ವಾಪಸ್ ಕೊಡೋ ಹಾಗೆ ಪಂಚಾಯತಿ ತೀರ್ಮಾನ ಮಾಡಿದೆ. ಏ, ನೀವು ಮಾಡಿರೋ ಅನ್ಯಾಯಕ್ಕೆ ಬಿಡಿಗಾಸು ಸಿಗಕ್ಕಿಲ್ಲ ಅನ್ಕೊಂಡಿದ್ದೆ. ಪುಣ್ಯಾತ್ಮ ಕೊಡಿಸ್ತಾವನೆ, ಅವನ ಕಾಲಕ್ಕೆ ಬಿದ್ದು ಮೊದ್ಲಿಸ್ಕೊಳ್ಳಿ. ಆಯ್ತು, ಪಂಚಾಯತಿ ತೀರ್ಮಾನಕ್ಕೆ ನನ್ನ ಒಪ್ಪಿಗೆ ಐತೆ. ಆದ್ರೆ ನನಗೆ ಬರಬೇಕಾದ ದುಡ್ಡನ್ನ ಇಲ್ಲೇ ಈಗಲೇ ಕೊಡಿಸ್ಬಿಡಿ. ಅಷ್ಟೊಂದು ಹಣನ ಈಗಲೇ ತಂದ್ಕೊಡು ಅಂದ್ರೆ ಅವ್ರು ಎಲ್ಲಿಂದ ತಂದ್ಕೊಡ್ತಾರೆ? ಕೊನೆ ಪಕ್ಷ ಒಂದು ವಾರ ಏನಾದ್ರೂ ಟೈಮ್ ಕೊಡು. ಒಂದು ವಾರ ಅಲ್ಲ, 1 ವರ್ಷ ಟೈಮ್ ಕೊಟ್ರು ಇವ್ರ ಕೈಯಲ್ಲಿ ಕೊಡೋ ಯೋಗ್ಯತೆ ಇಲ್ಲ. ಯೋಗ್ಯತೆ ಬಗ್ಗೆ ಮಾತಾಡೋಣ ನಾಗಪ್ಪ. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನ್ ಕೊಡ್ತೀನಿ. ಹೆಂಗ್ ಕೊಡ್ತೀಯಾ? ನನ್ನ ಆಸ್ತಿನ ಆಧಾರವಾಗಿ ಇಟ್ಕೊಡ್ತೀನಿ. ಆಧಾರ ಗೀಧಾರ ಬೇಕಾಗಿಲ್ಲ, ನನ್ನ ದುಡ್ಡಿಗೆ ಶುದ್ಧ ಕ್ರಯ ಪತ್ರ ಮಾಡ್ಕೊಡ್ಬೇಕಾಯ್ತದೆ. ಅಷ್ಟೇ ತಾನೆ? ಇವತ್ತೇ ರಿಜಿಸ್ಟರ್ ಮಾಡ್ಕೊಡ್ತೀನಿ ಬಾ. ರಾಮ, ಎಂತ ಕೆಲಸ ಮಾಡೋದು ನೀನು? ಆ ರಾಹು ಕೇತುಗಳು ಭೂಗತವಾಗಿ ಹೋಗ್ಬಿಡ್ಬೇಕು ಅಂತ ನಾನಿದ್ರೆ ಅವ್ರು ಉಳ್ಸಕ್ ಹೋಗಿ ನಿನ್ನ ಆಸ್ತಿನ ದಾರಿ ಹರಿದು ಬಂದ್ ನಿಂತಿದ್ಯಾ ಇಲ್ಲಿ? ನಾನ್ ಕೆಟ್ಟೋದ್ರು ಪರವಾಗಿಲ್ಲ ಕಣವ, ನನ್ನ ತಮ್ಮಂದ್ರು ಚೆನ್ನಾಗಿರ್ಬೇಕು ಅದೇ ನನ್ನ ಆಸೆ. ಅದು ನಿನ್ನ ಆಸೆ ಆದ್ರೆ ಆ ಇಂಗ್ಲಿಷ್ ನೋರ್ನ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಆಸೆ ನೆರವೇರೋದಿಲ್ಲ, ಅದಕ್ಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ಓಹೋ, ಬೆಳಗೊಳದ ಬಾಹುಬಲಿ ಇವನು ತನ್ನ ಸಾಮ್ರಾಜ್ಯನ ದಾನ ಮಾಡ್ತಾವನೆ. ಇವ್ರಿಗೆ ಯಾಕಣ ಆ ಮಹಾತ್ಮನ ಗೋಲಿಸ್ತೀಯಾ? ನಾಟಕದ ಆಸಾಮಿ ಕನ್ನಡ ಇವನು ಒಳಗಿದ್ದಾಗ 1,000 ರೂಪಾಯಿ ಗುಳು ಮನ್ಸಿ ಈಗ ಲೋಕಾಮಿಶ್ರ ನಾಟಕ ಆಡ್ತಾವನೆ. ತನ್ನ ಭಾಗ ಜಮೀನ್ ಬರೀತಾ ಇಷ್ಟಕ್ಕೂ ಬೆವರ್ಸು ಸಂಪಾದನೆ ಮಾಡಿದ ಆಸ್ತಿನ? ಅಣ್ಣ, ಇವನು ಈ ಮನೇಲಿ ಇರೋವರೆಗೂ ನಾವು ತಲೆ ಎತ್ಕೊಂಡು ಬದುಕಕ್ಕಾಗಿಲ್ಲ ಕಣ. ನಿಜ ಕಣ್ಲ ಕೆಂಪ, ಈ ಅಳೋ ಮಕ ಭಿಕ್ಷೆ ಎತ್ಕೊಂಡು ದೇಶಾಂತರ ಹೋಗೋ ಗಂಟ ನಮಗ್ ನೆಮ್ಮದಿ ಇಲ್ಲ. ಏನಂದ್ರು ಚಂಡಾಲ್ರ, ನಿಮಗೋಸ್ಕರ ತನ್ನ ಸರ್ವಸ್ವಾನೇ ತ್ಯಾಗ ಮಾಡಿರೋ ಈ ಕರುಣಾಮಯ್ಯನ ಭಿಕ್ಷೆ ಎತ್ಕೊಂಡು ದೇಶಾಂತರ ಹೋದ್ರೆ ಸಾಕು ಅಂತ ಇದ್ದೀರಾ? ನೀವು ಮನುಷ್ಯರಲ್ಲ, ಮೃಗಗಳು, ಪಿಶಾಚಿಗಳು.
ಉಗಿ ಅತ್ಗೆ ಉಗಿ, ನಿನ್ ಕೋಪ ಹಿಂಗೋ ಗಂಟ ಉಗಿ. ಈ ನಮ್ಮಣ್ಣ ಈ ಪಾಪಿಗಳನ್ನ ಜೀವ ಹೋಗೋ ಗಂಟ ಹೊಡಿಲಿ ಅಂತ ನಾವ್ ಹಿಂಗೆಲ್ಲ ಮಾತಾಡಿದ್ವಿ. ಇಷ್ಟೆಲ್ಲ ಅಂದ್ರು ಆಡಿದ್ರು ಒಳ್ಳೆ ದ್ಯಾವ್ರ ತರ ನಿಂತವ್ರೆ ನಮ್ಮಣ್ಣ. ಈ ಆಸ್ತಿ ಪಾಸ್ತಿ ನಮ್ಗೆ ಯಾವುದು ಬೇಡ. ನೀನೇ ನಿನ್ಗೆ ದೊಡ್ಡ ಆಸ್ತಿ. ನೀನು ಶ್ರೀರಾಮಚಂದ್ರ ಅಣ್ಣ, ನಮ್ಮನ್ನು ಕ್ಷಮಿಸ್ಬಿಡು, ನಮ್ಮನ್ನು ಕ್ಷಮಿಸ್ಬಿಡು. ಕಿತ್ಕೊಂಡು ಸಿಂಹಾಸನ ಮ್ಯಾಗ ಇಕ್ಬಿಟ್ಟು ಕಲ್ಲು ಮುಳ್ಳನ ಮ್ಯಾಗ ನಡಿಯಂಗ್ ಮಾಡ್ಬಿಟ್ರು ಕಣೋ ಆ ರಾಮನಿಗೆ. ನಿಂಗು ಹಂಗೆ ಮಾಡ್ಬಿಡ್ತಾರೆ, ಇವ್ರು ಸವಾಸ ಮಾಡ್ಬೇಡ ಕಣೋ, ಮರಿ ಸವಾಸ ಮಾಡ್ಬೇಡ. ಕೆಂಪ, ಯಾರು ನಮ್ಮನ್ನ ನಂಬೋದ್ ಬೇಡ. ನಾನ್ ನಿನ್ನ ಗುಂಡೋಡ ಸಾಯಿಸ್ಬಿಡ್ತೀನಿ, ನೀನ್ ಸುಡ್ಗಾಡ್ ಹೋಗ್ಬಿಡು, ನಾನ್ ಜೈಲ್ಗೆ ಹೋಗ್ಬಿಡ್ತೀನಿ. ಏನ್ ಮಾಡ್ತಾ ಇದೀರಾ ನೀವು, ಏನ್ ಮಾಡ್ತಾ ಇದೀರಾ ನೀವು? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಬದುಕಿರ್ತೀನಿ ಅಂತ ತಿಳ್ಕೊಂಡ್ರ? ಖಂಡಿತ ಇಲ್ಲ. ಈ ತುಂಬಿದ ಮನೆ ಭಾರ ಹೊತ್ತಿರೋ ಕಂಬಗಳೇ ನಾವು. ಇನ್ಯಾರು ನಮ್ಮನ್ನ ಏನು ಮಾಡಕ್ಕಾಗಲ್ಲ, ಇನ್ಯಾರು ನಮ್ಮನ್ನ ಬೇರೆ ಮಾಡಕ್ಕಾಗಲ್ಲ. ಯಜಮಾನ್ರೆ, ಆ ರಾಮಣ್ಣನ ಎದುರಾಕೊಳ್ಳೋಕ್ ಹೋಗಿ ಅಣ್ಣ ತಮ್ಮಂದ್ರನ್ನೇ ಒಂದ್ ಮಾಡ್ಬಿಟ್ರಲ್ಲ, ಬುದ್ಧಿ ದದ ನಿಮ್ಗೆ. ಹೋಗ್ಲಿ, ಆ ಕಳ್ಳಗಂಟ ಆಸೆ ಪಟ್ಬಿಟ್ಟು ಸತ್ಯ ತಲೆ ಮ್ಯಾಗ ಹೊಡ್ದಂಗೆ ನಮ್ಮಪ್ಪ ನಾಗಪ್ಪನ ಮ್ಯಾಗೆ ಸುಳ್ಳು ಪ್ರಮಾಣ ಮಾಡ್ಬಿಟ್ರಲ್ಲ, ಒಳ್ಳೇದಾಯ್ತದ ನಿಮ್ಗೆ. ನನ್ನ ಮಗನೇ, ನಾನ್ ಯಾರ್ಲ? ದೊಡ್ಡ ಮನ್ಸ. ನನ್ನ ಹೆಸರೇನ್ಲ? ನಾಗಪ್ಪ. ನಮ್ಮ ಊರಿನ ಜೀವಂತ ಜನರೇ ನನ್ನ ಮುಂದೆ ಏನು ಕಿಸಿದೆ ಇರುವಾಗ ಅಲ್ಲಾರ್ದೆ ಇರುವ ಕಲ್ಲಾಗ್ರ ನನ್ಗೆಲ್ಲ ಮಾಡ್ತದೆ? ಇದ್ಯಾಕ ಹಿಂಗ್ ಹಿಂದಿಂದು ಕೊಯ್ತಾ ಇದೀಯಾ? ಯಾರು ಅಗ್ಗಾಕ ಕೇಳಿತಾವ್ರಲ್ಲ ನಿಂಗೆ? ಎಲ್ಲಿ ನಿನ್ ಚಡ್ಡಿ ಕೆಳಗೈತೆ? ಅಲ್ಲ ಅಲ್ಲ, ನಿಮ್ ಚಡ್ಡಿ ಪಕ್ಕದಲ್ಲಿ ಅಲ್ಲಿ. ಅಯ್ಯೋ, ನನ್ನ ಮಗನೇ ಪ್ಯಾಟೆಲಿ ದುಡ್ಡಿಗೆ ಸಿಕ್ಕ ಡೂಪ್ಲಿಕೇಟ್ ನಾಗರಾವ್ ತಗೊಂಬಂದು ನನ್ ಎದುರಿಸ್ತಾ ಇದೀಯಲ್ಲ. ಅಯ್ಯ, ನಿಮ್ಮವ ನಿನ್ನ ಒಳ್ಳೆ ಸುದ್ದಿ ತಂದಿದ್ದಕ್ಕೆ ಬೆಳ್ಳಿ ಕಡ್ಗ ಕಣ್ಲ ಕಾಣಿಕೆ ಮಾಡ್ಕೋ ಮಾಡಿಕೊಳ್ಳ. ಆ ನಾಗಪ್ಪ ನಗದ್ ಬಿದ್ದೋಗಿದ್ದು ಭೂತ ಎತ್ತಿದ್ದ ಅಂತ ಪಾಪದ ಭಾರ ಹೇಳ್ದಂಗಾಯ್ತು ಕಣ್ಲ. ನಾನ್ ನೆಗದ್ ಬಿದ್ದೋದ್ರೆ ಪೂರ್ತಿ ಭಾರ ಹೇಳ್ದಂಗಾಯ್ತೈತೆ ಕಣ್ಲ, ಪೂರ್ತಿ ಭಾರ ಹೇಳ್ದಂಗಾಯ್ತದೆ. ಹಾಗೆ ಹೇಳ್ಬಿಡಮ್ಮಲ್ಲ, ಬಾಯಿಗೆ ನೀರನ್ನು ಬಿಡಿಸ್ಕೊಳ್ತಾ ಹಾಕಿ ಸತ್ತಿರೋ ಆ ನಾಗಪ್ಪ ಎಲ್ಲಿ, ನೀನೆಲ್ಲಿ, ಅವನ್ಗ್ಯಾಕೆ ನಿನ್ನ ಹೋಲಿಸ್ಕೊತಾ ಇದೀಯ? ನೋಡ್ ಮಲ್ಲವ್ವ, ನಮ್ಗೆ ನಿನ್ನಿಂದ ಕೆಟ್ಟದಾಗಿದೆ ಅಂತ ನೀ ತಿಳ್ಕೊಂಡಿರ್ಬೋದು, ಆದ್ರೆ ನಿನ್ನಿಂದ ಒಳ್ಳೇದಾಗಿದೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ನೀನ್ ಮಾತಾಡ್ತಾ ಇದ್ರೆ ಹೋಗ್ಬೋದ್ಕಿದ್ದೆ ಬೋಧನೆ ಮಾಡ್ದಂಗೈತೆ ಕಣಪ್ಪ. ರಮಣ್ಣ, ನಿನ್ ಪಾದ ತೆಗ್ದ ತಲೆ ಮೇಲೆ ಇಟ್ಬಿಡು, ಪಾಪನೆಲ್ಲ ಕಳ್ಕೊಂಬಿಡ್ತೀನಿ. ಛೇ 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 ಛೇ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ? ನೋಡು, ನನಗ್ ನೀನ್ ಬೇರೆ ಇಲ್ಲ, ನನ್ನ ತಂಗಿ ಬೇರೆ ಇಲ್ಲ. ಮಲ್ಲವ್ವ, ನಿಜವಾಗ್ಲೂ ನಿನ್ನ ಪಾಪಕ್ಕೆ ಪರಿಹಾರ ಸಿಕ್ಬೇಕು ಅಂತ ಇದ್ರೆ ನಮ್ಮ ಕಾವೇರಿನ ನಿರಪರಾಧಿಂದ ತೋರಿಸ್ಕೊಟ್ಬಿಡು ಮಲ್ಲವ್ವ, ನಿರಪರಾಧಿಂದ ತೋರಿಸ್ಕೊಟ್ಬಿಡು, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನಿಮಗೆ ರಿಜಿಸ್ಟರ್ ಪೋಸ್ಟ್ ಸರ್. ರಿಜಿಸ್ಟರ್ ಪೋಸ್ಟಾ? ಹೌದು ಸರ್. ಇಲ್ಲೊಂದು ಸೈನ್ ಮಾಡಿ ಸರ್, ಇಲ್ಲೊಂದು ಸೈನ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಏನಿದೆಲ್ಲ ಓದಿದ ಮೇಲೂ ಗೊತ್ತಾಗ್ಲಿಲ್ವಾ? ನನ್ನ ಮೇಲೆ ಕೇಸ್ ಹಾಕಿ ನೋಟಿಸ್ ಇಶ್ಯೂ ಮಾಡ್ತೀರಾ? ಎಸ್. ಯಾಕೆ ಮಾಡಿದ್ರಿ? ನಂದಿರೋ ಜೀವಕ್ಕೆ ನ್ಯಾಯ ಕೊಡಿಸೋದಕ್ಕೆ.
ನೀವು ನೀವು ನನ್ನ ವ್ಯಕ್ತಿತ್ವಕ್ಕೆ ಮಸಿಬಳೆ ಪ್ರಯತ್ನ ಪಡ್ತಾ ಇದ್ದೀರಾ? ಅದು ನಿಮ್ಮ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ನಾಲ್ಕು ಜನರಿಂದ ಸರಿ ಅನಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಬೇಡ ಮಾವ, ವ್ಯರ್ಥ ಪ್ರಯತ್ನ ಮಾಡಕ್ ಹೋಗ್ಬೇಡಿ, ಇದರಿಂದ ಪರಿಣಾಮ ಒಳ್ಳೇದಾಗಲ್ಲ. ಕ್ಷಮಿಸಿ ಹೇಳಿ ಅಂದ್ರೆ, ಈಗಾಗಲೇ ಸಂತೋಷದ ಕಥೆನ ಕಣ್ಣೀರಿನ ಕಥೆ ಮಾಡಿರೋ ಅನರ್ಥನೇ ಸಾಕು. ನೋಡಿ, ಕೋರ್ಟಿಗೆ ಅಲೆದಾಡೋ ಪ್ರಮೇಯ ಬೇಡ ಅಂತಂದ್ರೆ ನಾನು ಹೇಳಿದ ಹಾಗೆ ಕಾವೇರಿನ ಮದುವೆ ಆಗೋಕೆ ಒಪ್ಕೊಳ್ಳಿ. ನೋ, ನಾನು ಅವಳ ಮದುವೆ ಆಗೋದು ಒಂದೇ, ಬರ್ದೇರ ಸಾವನ್ನ ಬರೋ ಹಾಗೆ ಮಾಡ್ಕೊಳ್ಳೋದು ಒಂದೇ. ಅದು ಹೇಳಿಗಳ ಲಕ್ಷಣ. ಧೈರ್ಯ ಇದ್ರೆ ಸರಿಯಾದ ಸಾಕ್ಷಿ ಸಮೇತ ಕಾವೇರಿ ಮೇಲೆ ಅಪವಾದ ಹೊರಿಸಿ ದೂರ ಮಾಡಬೇಕು. ಇಲ್ಲ, ಅವಳು ಸೀತೆ ಹಾಗೆ ಪವಿತ್ರಳು ಅಂತ ತಿಳ್ಕೊಂಡು ತಾಳಿ ಕಟ್ಟಬೇಕು. ಅದು ಗಂಡಸ್ತನ. ಅಂದ್ರೆ ನನ್ನ ಮೇಲೆ ನೀವು ಸವಾಲು ಹಾಕ್ತಾ ಇದ್ದೀರಾ? ಇಲ್ಲ ಅಳಿ, ಅಂದ್ರೆ ಭಕ್ತಿಯಿಂದ ಬೇಡ್ಕೊಂಡ್ರೂ ಸಿಗದೇ ಇರೋ ವರಾನ ಯಜ್ಞ ಮಾಡಾದ್ರೂ ಪಡೆಯಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಮಾವ, ಈ ನಿಮ್ಮ ನಿರ್ಧಾರನ ಗಾಳಿ ಗೋಪುರ ಮಾಡ್ತೀನಿ. ಜೀವನದಲ್ಲಿ ಸದಾ ಗೆಲುವೆ ಕಂಡಿರೋ ನಿಮಗೆ ಈ ಕೇಸಲ್ಲಿ ಸೋಲ ಹಾಕ್ ಮಾಡ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಏನಮ್ಮ, ಮದುವೆಯಾದ ಇಷ್ಟು ವರ್ಷದ ಮೇಲೆ ಡಾಕ್ಟರ್ ಕೃಷ್ಣ ನನ್ನ ಗಂಡ ಅಂತ ಇವತ್ತು ಬಂದಿದ್ದೀರಲ್ಲ, ಇದುವರೆಗೂ ಏನ್ ಮಾಡ್ತಾ ಇದ್ರಿ? ಸೀತೆ ಶ್ರೀರಾಮಚಂದ್ರ ಜೊತೆ ಕಾಡ್ಗೆ ಹೋಗಿ ಹೇಗೆ ತನ್ನ ಪತಿವ್ರತ ಧರ್ಮನ ಕಾಪಾಡ್ಕೊಂಡಿದ್ಲು, ಹಾಗೆ ನಾನು ಲಕ್ಷ್ಮಣನ ಹೆಂಡತಿ ಊರ್ ಮೇಳೆತರ ನನ್ನ ಗಂಡ ಬರ್ತಾನೆ ಬರ್ತಾನೆ ಅಂತ ನನ್ನ ಪತಿವ್ರತ ಧರ್ಮನ ಕಾಪಾಡ್ಕೊಂಡು ಕಾಯ್ತಾ ಇದ್ದೆ. ನೋಡಮ್ಮ, ಇದು ಕೋರ್ಟು, ಇಲ್ಲಿ ತ್ರೇತಾಯುಗದ ಹರಿಕಥೆನೆಲ್ಲ ಹೇಳಿ ಏನೂ ಪ್ರಯೋಜನ ಇಲ್ಲ. ಓಹೋ, ಹಾಗಾದ್ರೆ ದ್ವಾಪರ ಯುಗದ ಭಗವದ್ಗೀತೆನ ಯಾಕೆ ತಗೊಂಡ್ ಬಂದ್ರಿ ಪ್ರಮಾಣ ಮಾಡ್ಸೋಕೆ? ಆರ್ಡರ್ ಆರ್ಡರ್. ನೋಡಿ, ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡದೆ ಅಧಿಕ ಪ್ರಸಂತನ ತೋರಿಸೋದಕ್ಕೆ ಪ್ರಯತ್ನ ಪಡಬೇಡಿ. ಐ ಆಬ್ಜೆಕ್ಟ್ ಯುವರ್ ಆನರ್. ನನ್ನ ಕ್ಲೈಂಟ್ ಕಾವೇರಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ರು, ಅಧಿಕ ಪ್ರಸಂಗಿತನ ಯಾರು ಮಾಡ್ತಾ ಇದ್ದಾರೆ ಅಂತ ತಾವೇ ತಿಳ್ಕೋಬೇಕು. ನಿರಪರಾಧಿಯಾದ ಕಾವೇರಿಗೆ ಆಗಿರೋ ಅನ್ಯಾಯವನ್ನ ನ್ಯಾಯ ದೇವತೆ ಎದುರು ಸಾಬೀತು ಮಾಡೋದಕ್ಕೆ ತಾವು ಅನುಮತಿ ನೀಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಡಾಕ್ಟರ್ ಕೃಷ್ಣ, ಕಾವೇರಿಗೆ ಮಹೇಶನ ಜೊತೆ ಅನೈತಿಕವಾದ ಸಂಬಂಧ ಇತ್ತು ಅಂತ ತಮಗೆ ಯಾವಾಗ ಗೊತ್ತಾಯ್ತು? ಚಪ್ಪರದ ಹಿಂದಿನ ದಿವಸ ಗೊತ್ತಾಯ್ತು. ಅದು ಹೇಗೆ ಗೊತ್ತಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಹೂದೋಟದಲ್ಲಿ ಮಹೇಶ ಕಾವೇರಿ ಜೊತೆ ತನ್ನ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡ್ತಾ ಇದ್ದದನ್ನ ನನ್ನ ಕಣ್ಣಾರ ನೋಡಿ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅಂದ್ರೆ ಮಹೇಶ ಕಾವೇರಿ ಜೊತೆ ಮಾತಾಡ್ತಾ ಇದ್ದದನ್ನ ನೋಡಿದ್ರೆ ವಿನಃ ಚಕ್ಕಂದ ಆಡ್ತಾ ಇದ್ದದನ್ನ ನೋಡ್ಲಿಲ್ಲ ಅಲ್ಲ? ನೀವು ನನ್ನ ತಪ್ಪಕ್ಕೆ ಸಿಗಾಕ ಪ್ರಯತ್ನ ಪಡ್ತಾ ಇದ್ರಾ? ಶಟ್ ಅಪ್. ಮಾವ ಅಂತ ಸಂಬೋಧನೆ ಮಾಡಕ್ಕೆ ಇದು ನಿಮ್ಮ ಮಾವನ ಮನೆ ಅಲ್ಲ, ದಿಸ್ ಇಸ್ ಕೋರ್ಟ್. ಹೇಳಿ, ಚಕ್ಕಂದ ಆಡಿದ್ದನ್ನ ನೀವು ಕಣ್ಣಿಂದ ನೋಡಿದ್ರ? ಇಲ್ಲ. ಅನದರ್ ಪಾಯಿಂಟ್ ಬಿ ನೋಟೆಡ್ ಯುವರ್ ಆನರ್. ಡಾಕ್ಟರ್ ಕೃಷ್ಣ, ಕಾವೇರಿ ನಿಮ್ಮ ಬಡ ಹುಟ್ಟಿದ ಸ್ವಂತ ಅಕ್ಕನ ಮಗಳು. ಇಡೀ ಜಗತ್ತೇ ಅವಳ ಮೇಲೆ ಆರೋಪ ಹೊರಿಸಿದ್ರು, ನೀವು ಅದನ್ನ ನಂಬೋ ಹಾಗಿರಲಿಲ್ಲ. ಅಂಥದ್ರಲ್ಲಿ ಒಬ್ಬ ಅಗಸ ಸೀತೆ ಮೇಲೆ ಆರೋಪ ಹೊರಿಸಿದ ಹಾಗೆ ಮಹೇಶ ಅವಳ ಮೇಲೆ ಹೊರಿಸಿದ ಗಾಳಿ ಮಾತಿನ ಆರೋಪನ ನೀವು ಹೇಗೆ ನಂಬಿದ್ರಿ? ಆ ಸಾಕ್ಷಾತ್ ಶ್ರೀರಾಮಚಂದ್ರ ಹೇಗೆ ನಂಬಿದ್ನೋ ನಾನು ಹಾಗೆ ನಂಬಿದೆ. ಹಾಗಾದ್ರೆ ಅಗ್ನಿ ಪರೀಕ್ಷೆನೂ ಮಾಡಿದ್ರಿ ಅಂತ ಕಾಣುತ್ತೆ. ಹಾಗೇನಾದ್ರೂ ಮಾಡಿದ್ರೆ ಸುಟ್ಟು ಬುದಿಯ ಹೋಗ್ತಿದ್ರು. ಹೌದು ಹೌದು. ಹಾಗಿದ್ಮೇಲೆ ಮತ್ಯಾವ ಪರೀಕ್ಷೆ ಮಾಡಿದ್ರಿ? ಅಂಗ ಪರೀಕ್ಷೆ ಮಾಡಿದೆ. ಮೈ ಗಾಡ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಅಂದ ಹಾಗೆ ತಾವು ಕಾವೇರಿಯ ಅಂಗ ಪರೀಕ್ಷೆನ ಎಲ್ಲಿ ಹೇಗೆ ಯಾವ ಕಾರಣಕ್ಕಾಗಿ ಮಾಡಿದ್ರಿ ಅಂತ ಮುಚ್ಚು ಮರೆಯಿಲ್ಲದೆ ಹೇಳ್ತೀರಾ? ಹೇಳ್ತೀನಿ, ತಗೊಳ್ಳಿ. ಭೂಕಂಪಕ್ಕಿಂತಲೂ ಭಯಂಕರವಾದ ಈ ಸುದ್ದಿನ ನೀವೇ ಓದ್ ನೋಡಿ. ಹೆತ್ತ ತಾಯಿಯೊಬ್ಬಳನ್ನ ಬಿಟ್ರೆ ಕೇವಲ ತನ್ನ ಗಂಡನಾದವನು ಮಾತ್ರ ಗೊತ್ತಾಗುವಂತ ಒಂದು ಗುಪ್ತವಾದ ಗುರುತಿನ ವಿಷಯ ಈ ಪತ್ರದಲ್ಲಿ ಬರ್ತಿದೆ. ಅವತ್ತು ನಾನು ಅದನ್ನು ಓದಿದ ಮೇಲೆ ಮೊದಲು ನಾನು ಹೇಳಿದ ಕೆಲಸ ಮಾಡು. ತಾಳಿ ಕಟ್ಟಿದ ಮೇಲೆ ನೀನು ಹೇಳ್ದಾಗ ಕೇಳ್ತೀನಿ. ಇವಾಗ ದಯವಿಟ್ಟು ಬೇಡ ಮಾವ. ಐ ಸೆಡ್ ಓಪನ್ ದ ಬ್ಲೌಸ್. ನೋಡು, ಕಾವೇರಿ ಎಡಗಡೆ ಎದೆ ಮೇಲೆ ನಾನು ಅನುಭವಿಸುವಾಗ ನೋಡಿರೋ ಕಪ್ಪಮಚ್ಚೆ ಸಾಕ್ಷಿ ಐತೆ. ನಿನಗೆ ಅನುಮಾನ ಇದ್ರೆ ಹೋಗಿ ಪರೀಕ್ಷೆ ಮಾಡ್ಕೋ. ನೀನ್ ಇಂಥ ನೀಚ್ ಕೆಟ್ಟವಳು ಅಂತ ನನಗೆ ಗೊತ್ತಿರಲಿಲ್ಲ. ಮಹೇಶ ಪತ್ರದಲ್ಲಿ ಬರೆದ ವಿಷಯ ಬೆಳಕಿನಷ್ಟೇ ಸತ್ಯವಾಗಿತ್ತು. ಇಂಥ ಒಂದು ಸತ್ಯ ಸಾಕ್ಷಿನ ಕಣ್ಣಾರ ಕಂಡ ಮೇಲೆ ಯಾರಾದರೂ ಮದುವೆ ಆಗ್ತಾರಾ?
ಹೇಳಿ ರಾಮರ್. ಹಾಗೆ ಹೇಳ್ಬೇಡ ಕೃಷ್ಣ, ಹಾಗೆ ಹೇಳ್ಬೇಡ. ನಮ್ಮ ಕಾವೇರಿ ಪುಟಕಿಟ್ಟ ಚಿನ್ನ ಅಪರಂಜಿ, ಅವಳು ಕಾವೇರಿ ಅಷ್ಟೇ ಪವಿತ್ರವಾಗಿದ್ದಾಳೆ. ಮಲವ ಹೋಗವ, ಏನ್ ನಡೀತು ಅಂತ ನೀನೇ ಹೇಳು. ಮುಕ್ಕೋಟಿ ದೇವತೆಗಳ ಸಾಕ್ಷಿಯಾಗಿ ನಿಜನೇ ಹೇಳ್ತಾ ಇವ್ನಿ ಸ್ವಾಮಿ. ಕಾವೇರಿ ದೇವತೆ ಇದ್ದಂಗೆ ಸ್ವಾಮಿ, ದೇವತೆ ಇದ್ದಂಗೆ. ಅವಳ ಮೇಲೆ ಇಲ್ಲಿದ ಅಪವಾದ ವಸ್ತುಗಳು, ಅವಳ ಸೋದತ್ತೆ ನಾನು, ನಾನು ಕಾವೇರಿ ಹೇಗಾದ್ರೂ ಮಾಡಿ ನನ್ನ ಸೊಸೆ ಮಾಡ್ಕೋಬೇಕು, ನಮ್ಮ ಅಣ್ಣನ ಆಸ್ತಿನೆಲ್ಲ ಪಡ್ಕೋಬೇಕು ಅನ್ನೋ ದುರಾಸೆಯಿಂದ ಮದುವೆ ವಿಷಯ ಮಾತಾಡಕ್ಕೆ ನಾನು ಅವತ್ತವ್ರ ಮನೆಗೆ ಹೋಗಿದ್ದೆ. ಏ ಕಾವೇರಿ, ಏನತ್ತೆ? ನಿಮ್ಮ ಅವ್ವ ಬಂದ್ರೆ ಹೊಸಿ ಮನೆ ತ ಬರ ಕೇಳು, ನಂಗೆ ಅರ್ಜೆಂಟ್ ಕೆಲಸ ಐತೆ, ಬರ್ತೀನಿ. ಅತ್ತೆ ಹಾಗೆ ನನ್ ಬೆನ್ನುಚ್ ಕೊಟ್ಬಿಟ್ಟು ಒಂದ್ ನಾಲ್ಕು ಚಮ್ ಸುಡ್ಸುಡ ನೀರ್ ಹಾಕ್ಬಿಟ್ಟು ಹೋಗ್ತೀಯಾ? ಆ ಬಂದೆ ತಿರ್ಗು, ನೀರು ಹೊಯ್ತೀನಿ. ಗಡಗಡೆ ಮಚ್ಚೆ ಇರೋ ಈ ಅದೃಷ್ಟ ದೇವತೆನ ಹೆಂಗಾರ ಮಾಡಿ ನನ್ ಸೊಸೆ ಮಾಡ್ಕೊಳ್ಳೇಬೇಕು. ಅವತ್ ನೋಡಿದ ಸುಪ್ಶಕನ್ ಮಚ್ಚೆನ ಅಪ್ಶಕನದ್ ಮಚ್ಚೆ ಮಾಡಿ ಕಾವೇರಿ ನನ್ ಮಗ ಅನ್ಭವಿಸೋನಂತ ಸುಳ್ಪತ್ರ ಬರೆಸಿ ಮದ್ವೆನ ನೆಲೆಸ್ಬಿಟ್ಟೆ ಸ್ವಾಮಿ, ಮದ್ವೆ ನೆಲೆಸ್ಬಿಟ್ಟೆ. ನಿಮ್ ತುಂಬಿದ ಮನೆ ದೀಪ ಬೆಳೋ ಈ ದೇವತೆನ ಕೈಗೆಳೆದು ಕಾಪಾಡೋ, ಕಾಪಾಡೋ. ಯುವರ್ ಆನರ್, ನನ್ನಿಂದ ದೊಡ್ಡ ಅಪರಾಧವಾಗಿದೆ. ನನ್ನ ತಪ್ಪು ಕಲ್ಪನೆಯಿಂದ ಕಾವೇರಿ ಜೀವನ ನರಕ ಆಗಿದೆ. ಈಗಲೂ ಕಾವೇರಿ ಒಪ್ಕೊಳ್ಳೋದಾದ್ರೆ ಕೋರ್ಟ್ ಅಪ್ಪಣೆ ಪಡೆದು ನನ್ನ ಕಾವೇರಿನ ಸಂತೋಷವ ಮದುವೆ ಆಗ್ತೀನಿ. ಅನೈತಿಕ ಸಂಬಂಧದ ಸುಳ್ಳು ಆರೋಪದ ಮೇಲೆ ಮದುವೆಯನ್ನು ನಿರಾಕರಿಸಿದ್ದ ಶ್ರೀ ಡಾಕ್ಟರ್ ಕೃಷ್ಣಾರವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕುಮಾರಿ ಕಾವೇರಿಯನ್ನು ಮತ್ತೆ ಮದುವೆ ಮಾಡಿಕೊಳ್ಳಲು ಅನುಮತಿ ಕೋರಿರುವುದರಿಂದ ನ್ಯಾಯಾಲಯ ಅವರ ಇಚ್ಛೆಗೆ ಸಮ್ಮತಿಸಿ ಆದರ್ಶ ದಂಪತಿಗಳಾಗಲು ಆದೇಶ ನೀಡಿದೆ. ಹಳೆದನ್ನೆಲ್ಲ ಮರ್ತು ನಾವ್ ಇಬ್ಬರು ಮದುವೆ ಮಾಡ್ಕೊಂಡು ಇನ್ನಾದ್ರೂ ಸುಖವಾಗಿರೋಣ. ಕ್ಷಮಿಸಿ, ಈಗ ನಿಮ್ ಯಾವ ಮಾತು ಕೇಳೋದಕ್ಕೂ ಈ ಕಾವೇರಿ ಸಿದ್ಧವಾಗಿಲ್ಲ. ಹಾಗಾದ್ರೆ ನನ್ ಗಂಡ ಬೇಕು ಅಂತ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದು? ನೂರಾರು ಜನರ ಮುಂದೆ ಹೆಂಡತಿಯಾಗಿ ಸ್ವೀಕರಿಸಬೇಕಾಗಿದ್ ನನ್ನ ನಿರಾಕರಿಸಿ ಅವಮಾನದ ಬಹುಮಾನ ಕೊಟ್ರಲ್ಲ, ಅದಕ್ಕೆ ಅಷ್ಟೇ ಅಲ್ಲ, ಸೀತೆ ತರ ಅಗ್ನಿ ಪ್ರವೇಶದಿಂದ ಗೆದ್ದು ಬಂದು ನಾನು ಪವಿತ್ರವಾಗಿದ್ದೀನಿ ಅಂತ ನಿರೂಪಿಸೋದಕ್ಕೆ. ಇನ್ ಮೇಲೆ ನಿಮ್ ದಾರಿ ನಿಮ್ದು, ನನ್ ದಾರಿ ನಂದು. ಕಾವೇರಿ, ಏನಮ್ಮ ಇದು? ಯಾಕೆ ರೀತಿ ಹುಚ್ಚುಚ್ಚ ಮಾತಾಡ್ತಾ ಇದೀಯ? ಏನಾಗಿದೆ ನಿನ್ಗೆ? ಮಾವ, ಈಗಾಗಿರೋದೇ ಸಾಲ್ದ? ಇನ್ನು ನನ್ನ ಜೀವನ ಹಾಳಾಗ್ಬೇಕಾ? ನೀವೇ ಹೇಳಿ. ಇಲ್ಲ ಕಾವೇರಿ, ಮತ್ತೆ ನಿನ್ ಜೀವನನ ಹಾಳು ಮಾಡೋದು ಖಂಡಿತ ನಾನ್ ಬಿಡೋದಿಲ್ಲ. ನೋಡ್ತಾ ಇರು, ಯಾವ ಚಪ್ಪರದಲ್ಲಿ ನಿನ್ನ ಮದುವೆ ನಿಂತೋಯ್ತು ಅದೇ ಚಪ್ಪರದ ಹಸೆ ಮನೆ ಮೇಲೆ ನಿನ್ನ ಕೂರಿಸಿ ಸುತ್ತ ಏಳಹಳ್ಳಿ ಜನಗಳನ್ನ ಕರೆಸಿ ಅದ್ದೂರಿಯಾಗಿ ನಿನ್ನ ಮದುವೆ ಮಾಡಿ ನಿನ್ನ ಬಾಣ ಬಂಗಾರ ಮಾಡ್ತೀನಿ. ಬೇಡ ಮಾವ, ಬೇಡ. ಮದುವೆ ಮಾಡ್ಕೊಂಡು ಜೊತೆಲಿ ಬಾಳ್ವೆ ಮಾಡೋ ನಿಮ್ಮ ತಮ್ಮನ ಅವಶ್ಯಕತೆ ನನಗಿಲ್ಲ. ನೋಡಿ, ಅವತ್ತು ನೀವು ನನ್ನ ಹೆಸರಿನಲ್ಲಿ ಮಾಡಿಸಿರೋ ಈ ತಾಳಿ ನನ್ನ ಎದೆ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡೋದಕ್ಕೆ ಗಂಡ ಅನ್ನೋ ಎರಡೇ ಎರಡು ಅಕ್ಷರದ ನಾಮಬಲ ಬೇಕಾಗಿತ್ತು ಅಷ್ಟೇ. ಇವತ್ತದನ್ನ ನಾನು ಪಡ್ಕೊಂಡಿದ್ದೀನಿ ಮಾವ. ಇವತ್ತಿಂದ ದೇವರ ಹೆಸರಿನಲ್ಲಿ ಈ ತಾಳಿನ ಕಟ್ಕೊಂಡು ಸಮಾಜದಲ್ಲಿ ಗಂಡ ಇರೋ ಗರ್ತಿ ತರ ಟಿವಿಯಿಂದ ತಲೆ ಎತ್ಕೊಂಡು ತಿರುಗಾಡ್ತೀನಿ ಮಾವ. ಈ ತಾಳಿ ಸ್ಪರ್ಶ ಸುಖನೇ ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ. ಕಾವೇರಿ, ನೀನ್ ತಪ್ಪು ಮಾಡ್ತಾ ಇದೀಯ, ತುಂಬಾ ತಪ್ಪು ಮಾಡ್ತಾ ಇದೀಯ. ನೋಡು, ನನ್ನ ಮಾತು ಕೇಳು.
ನಿನ್ನ ನಿರ್ಧಾರನ ಬದಲಾಯಿಸಿ ಈ ಮದುವೆಗೆ ಒಪ್ಪಿಕೋ. ಮಾವ, ನೀವು ನನ್ನ ಚಿಕ್ಕ ವಯಸ್ಸಿನಿಂದ ಓದಿಸಿ ಆಡಿಸಿ ಬೆಳೆಸಿದ್ದೀರಾ, ನಾನು ಯಾವತ್ತೂ ನಿಮಗೆ ಎದುರುತ್ತರ ಕೊಟ್ಟಿಲ್ಲ. ಮಾವ, ನೀವೇ ನಿಮ್ಮ ಕೈಯಿಂದ ಒಂದು ತೊಟ್ಟು ವಿಷ ಕೊಟ್ಬಿಡಿ, ಕುಡಿದು ನಿಮ್ಮ ಮಡ್ಲಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಆದರೆ ಈ ಮದುವೆ ಮಾತ್ರ ಖಂಡಿತ ಆಗೋಲ್ಲ. ಆ ಮಗು ನಿನ್ನ ಹೋಟೆಲ್ ಹುಡುತೇ ಇದ್ರು ತಾಯಿ ಮಮತೆಗೋಸ್ಕರ ಎಷ್ಟೊಂದು ಹಂಬಲಿಸ್ತಾ ಇದೆ. ನನ್ನ ತುಂಬಿದ ಮನೆ ರಕ್ತದ ಕಣದಲ್ಲಿ ಎಂತಹ ಪ್ರೀತಿ ತುಂಬಿದೆ ಅಂತ ನೋಡು. ನೋಡಿ ಮೇಡಂ, ನಿಮಗೆ ನಿಜವಾಗ್ಲೂ ತಾಯಿ ಇರುತ್ತೆ ಇದ್ದಿದ್ದೆ, ಆದ್ರೆ ನಾನು ಮೂರೇ ಹಂಸದಲ್ಲಿ ನನಗೆ ತಾಯಿ ಸ್ಥಾನ ತುಂಬಲೇಬೇಕು. ಐ ಮೀನ್ ಈ ಪಬ್ಲಿಕ್ ಮುಂದೆ ನಮ್ಮ ಡ್ಯಾಡಿ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೇಬೇಕು, ಇಲ್ಲದೆ ಹೋದ್ರೆ ನನ್ನ ಸಾವಿಗೆ ನೀವೇ ಕಾರಣ ಆಗ್ತೀರಾ. ಒಂದು ಒಂದೊಂದು ಒಬ್ಬಟ್ಟ ದೊಡ್ಡ ಮನಸ್ಸು ಮಾಡಿ ಹಾಕವೋ.